सर्वतः समस्त कल्याण गुणाभिरामः सीता मुखांभोरुह चंचरीकः निरंतरं मंगलमातनोतु। लक्ष्मी क्षीर समुद्र राजतनया श्रीरंगधामेश्वरी दासी भूत समस्त देव वनिता लोकैकदीपांकुरा श्रीमन्मंदकटाक्षलब्ध विभव ब्रह्मेन्द्र गंगाधरा त्वां त्रैलोक्य कुटुंबिनीं सरसिजां वंदे मुकुंद प्रिया। ತಾಯಿ ಮಹಾಲಕ್ಷ್ಮಿ ಸೌಭಾಗ್ಯಲಕ್ಷ್ಮಿ ಬಂಗಾರದ ಲಕ್ಷ್ಮಿ ನಿನ್ನಲ್ಲಿ ನನ್ನ ಪ್ರಾರ್ಥನೆ ಒಂದೇ, ಶ್ರೀಮನ್ನಾರಾಯಣ ವಕ್ಷಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸಿ ಅವನ್ನ ಲಕ್ಷ್ಮೀನಾರಾಯಣ ಅಂತ ಕರೆಸಿದ ಹಾಗೆ ನೀನು ಸದಾಕಾಲ ಇಲ್ಲಿದ್ದು ಲಕ್ಷ್ಮೀ ನಿಲಯ ಅನ್ನೋ ಈ ಮನೆಯ ಹೆಸರನ್ನ ಸಾರ್ಥಕ ಮಾಡುತ್ತಾಯಿ. ಏನಿದು ಯಾಕೆ ಇದ್ದಕ್ಕಿದ್ದ ಹಾಗೆ ಲೈಟ್ಗಳೆಲ್ಲ ಆರಿ ಹೋದ್ವಲ್ಲ? ಮನೆ ಒಳಕ್ಕೆ ಹೋಗಿ ಒಂದು ಗಂಟೆ ಆಯ್ತು, ಇನ್ನೂ ಅವನು ಹೊರಕ್ಕೆ ಬರಲೇ ಇಲ್ವಲ್ಲ. ಇಲ್ಲಿ ಗಂಟ ಇವನ್ ಕೈಯಾಗ 11 ಸಲ ಕಳ್ತನ ಮಾಡಿಸಿದ್ನಿ, ಹೀಗೆ ಮಾಡಿದವನು ಅಲ್ವ ಅಲ್ಲ. ನಂಗೆ ಯಾಕೋ ಅನುಮಾನ. ಏನು ಇದ್ ಬದ್ದನ್ನೆಲ್ಲ ದೋಚ್ಕೊಂಡು ಹೇಳದೆ ಕೇಳದೆ ಪರಾರಿ ಆಗ್ಬಿಟ್ನೋ? ಛೇ ಛೇ, ಅವನು ಅಂಥವನಲ್ಲ ಕಣ್ಣರಾಜಪ್ಪ. ನಾವೇನು ಅವನಿಗೆ ಮೋಸ ಮಾಡ್ತಿದ್ದೀವ? ಬಂದಲ್ಲಿ ಅರ್ಧ ಕೊಡ್ತಿರ್ಲಿಲ್ವಾ? ಜಾಗ ತೋರಿಸೋದು ನಾವು, ಹೊಡ್ಕೊಂಡು ಬರೋದು ನೀನು, ಬಂದದಲ್ಲಿ ಅರ್ಧ ಅಂತ ಅವನಿಗೆ ಹೇಳಿದ್ದು. ಅದಕ್ಕೆ ಭಾಗ ಕೊಡಕ್ ಇಷ್ಟ ಇಲ್ಲದೆ ಹೊಂಟೋಗಿರ್ಬೇಕು ಅಂದದ್ದು. 11 ಕಳ್ತಂದಾಗ ನ್ಯಾಯವಾಗಿ ನಡ್ಕೊಂಡವನು 12ನೇ ಸಲ ಮೋಸ ಮಾಡ್ತಾನೆ ರಾಜಪ್ಪ. ಯಾಕೆ ಮಾಡಬಾರ್ದು? ಭಾಗ ಕೊಡ್ಬೇಕಾಗಿರೋದು ಹಣ ಅಲ್ಲ, ಬಂಗಾರದ ಲಕ್ಷ್ಮಿನ. ಅದನ್ನ ನೋಡಿದ್ರೆ ಎಂತವನ್ಗೂ ಹೊಡ್ಕೊಂಡು ಹೋಗ್ಬೇಕು ಅಂತ ಮನ್ಸಾಯ್ತದೆ. ಅಂತದ್ರಲ್ಲಿ ಕಳ್ಳ ಕದಿಮನು ಬರಾಕಿಲ್ವಾ ರಾಜಪ್ಪ? ಅವ್ನ್ ಯಾರ ಕೈಗಾಲ್ ಸಿಕ್ಬಿಟ್ಟಿದ್ರೆ? ನೀ ಹೇಳೋದು ನಿಜನೇ, ಹಂಗೂ ಆಗಿರ್ಬೋದು. ರಾಜಪ್ಪ ಪೊಲೀಸ್ ಸಿಕ್ಕಂಬಿಟ್ಟವ್ನೆ. ಅದಕ್ಕೆ ಮನೆಯವರು ಫೋನ್ ಮಾಡಿ ಪೊಲೀಸ್ನವ್ರು ಕರೆಸ್ಕೊಂಡ್ಬಿಟ್ಟವ್ರೆ. ಹೋಯ್ತಲ್ಲ ಬಂಗಾರ ಲಕ್ಷ್ಮಿ, ಹೋಯ್ತಲ್ಲ ಲಕ್ಷ್ಮಿ ಲಕ್ಷ್ಮಿ ಅಂತ ಆಮೇಲೆ ಬಿಟ್ಕೊಳವೆ. ಅವೇನಾದ್ರೂ ಹೆದರಿ ಪೊಲೀಸ್ನವ್ರ ಜೊತೆ ನಮ್ಮ ಹೆಸರು ಹೇಳ್ಬಿಟ್ರೆ ನಾವು ಅವನ ಜೊತೆ ಕಂಬಿ ಎಣಿಸಬೇಕಾಯ್ತದೆ.
ತಂದೆಗೆ ಲಕ್ಷ್ಮಿ ಪೂಜೆ ಅಂದ್ರೆ ತುಂಬಾ ಸುದ್ದಿ. ಊಟ ಮರೆತು ಮರಿಬಹುದು, ಪೂಜೆ ಮಾತ್ರ ಮರೆಯುತ್ತಿರಲಿಲ್ಲ. ಪ್ರತಿನಿತ್ಯ ರಾತ್ರಿ ಇದೇ ಕೊಡೆಗೆ ಅವರು ಮಾಡಿಸುತ್ತಿದ್ದ ಬಂಗಾರದ ಲಕ್ಷ್ಮಿ ವಿಗ್ರಹಕ್ಕೆ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಬಾಕಿ ಕೆಲಸ ಮಾಡ್ತಾ ಇದ್ದರು. ಏನೋ ಬಂಗಾರದ ಲಕ್ಷ್ಮಿನೇ? ಹೌದು ಸರ್. ಅಷ್ಟೊಂದು ಬೆಲೆ ಬಾಳೋ ಬಂಗಾರದ ವಿಗ್ರಹ ದಕ್ಷಿಣ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಅಂತ ನಮ್ಮ ತಂದೆ ಅಂತಿದ್ರು. ಐ ಸಿ. ಆಮೇಲೆ ದಿನ ನಮ್ಮ ತಂದೆ 15-20 ನಿಮಿಷದಲ್ಲಿ ಪೂಜೆ ಮುಗಿಸಿ ನನಗೆ ಪ್ರಸಾದ ಕೊಡ್ತಿದ್ದವರು. ಇವತ್ತು ಎಷ್ಟೊತ್ತಾದ್ರೂ ನನ್ನನ್ನು ಕರೀಲಿಲ್ವಲ್ಲ ಅಂತ ನಾನೇ ಮಾಡಿ ಬಂದೆ. ಕತ್ತಲಾಗಿದ್ದ ಕೋಣೆ ನೋಡಿ ಗಾಬರಿ ಆಯ್ತು. ಆತದಿಂದ ದೀಪ ಹಾಕ್ದೆ. ಸಾರ್, ನಮ್ಮ ತಂದೆ ಈ ರೀತಿ ಸತ್ ಮಲಗಿರೋದು ನನ್ನ ಕಣ್ಣಿಗೆ ಬಿತ್ತು ಸಾರ್. ಕಬ್ಬಿಣದ ಪೆಟ್ಟಿಗೆ ಬಾಗಿಲು ತೆಗೆದಿತ್ತು, ಒಳಗಿದ್ದ ಒಡವೆ ಕ್ಯಾಶು ಬಂಗಾರದ ಲಕ್ಷ್ಮಿ ವಿಗ್ರಹ ಎಲ್ಲ ಮಾಯವಾಗಿತ್ತು ಸಾರ್, ಮಾಯವಾಗಿತ್ತು. ಅಪ್ಪ ಅಪ್ಪ, ಕೈ ಗುರುತಾಗಲಿ ಕಾಲು ಗುರುತಾಗಲಿ ಯಾವುದು ಕಾಣುವುದಿಲ್ಲ ಸರ್. ವೆರಿ ಸ್ಟ್ರೇಂಜ್, ಯಾವ ರೀತಿ ಗುರುತು ಗೊತ್ತಿಲ್ಲದೆ ನಡೆದಿರೋ 12ನೇ ಕಳ್ತನ ಇದು. ಯಾರೋ ತುಂಬಾ ಜಾಣತನದಿಂದ ಈ ಕೆಲಸ ಮಾಡ್ತಿದ್ದಾರೆ. ಈ ತರ ಕೊಲೆ ಕಳ್ತನ ಮಾಡುವ ಕದೀಮ ಅಂದ್ರೆ ನಮ್ಗೆ ತಿಳಿದ ಹಾಗೆ ತೂರಿ ಚಿಕ್ಕಣ್ಣ ಒಬ್ಬನೇ. ಈಗ ನಡೆಯುತ್ತಿರೋ ಕೊಲೆ ಕಳ್ತನ ನೋಡಿದ್ರೆ ಯಾರೋ ಒಬ್ಬ ಹೊಸಬ್ಬ ಅವನ ದಾರಿಯನ್ನು ಅನುಸರಿಸುತ್ತಿದ್ದಾನಂತ ಕಾಣುತ್ತೆ. ನನಗೂ ಹಾಗೆ ತೋರುತ್ತೆ. ಹೇಗಾದ್ರೂ ಮಾಡಿ ಈ ದ್ರೋಹಿಯನ್ನು ಕಂಡುಹಿಡಿಯಲೇಬೇಕು, ಇಲ್ಲದಿದ್ರೆ ನಮ್ಮ ಡಿಪಾರ್ಟ್ಮೆಂಟಿಗೆ ಕೆಟ್ಟ ಹೆಸರು. ಚಿಕ್ಕಣ್ಣನಾಗಲಿ ಈ ಇನ್ನೊಬ್ಬನಾಗಲಿ ಹಿಡಿದಷ್ಟು ಮಾತ್ರಕ್ಕೆ ನಮ್ಮ ಕೆಲಸ ಮುಗಿಯಲ್ಲ. ತಕ್ಕ ಸಾಕ್ಷಿಗಳನ್ನು ಕೊಟ್ಟು ಇವರೇ ಅನ್ಯಾಯ ಮಾಡಿದವರು ಅಂತ ರುಜುವಾತ್ ಮಾಡ್ಬೇಕಲ್ಲ. ಇಟ್ ಈಸ್ ಇಂಪಾಸಿಬಲ್ ಫಾರ್ ಅಸ್ ಟು ಬ್ರಿಂಗ್ ದೆಮ್ ಇನ್ ಟು ದಿ ಕ್ಲಚಸ್ ಆಫ್ ಲಾ ಅನ್ಲೆಸ್ ದೇ ದೆಮ್ ಸೆಲ್ಫ್ ಕನ್ಫೆಸ್ ಬಿಕಾಸ್ ದೇ ಹ್ಯಾವ್ ಲೆಫ್ಟ್ ನೋ ಎವಿಡೆನ್ಸ್. ಇಂತಹ ಬಾರಿ ಕೇಳಿ ತನ್ನ ತಪ್ಪನ್ನು ತಾನು ಒಪ್ಪಿಕೊಳ್ಳುವುದು ಸಾಧ್ಯನೇ ಸರ್? ಸಾಧ್ಯ ಅಂದ್ಕೊಂಡು ನಾವು ಪ್ರಯತ್ನ ಮಾಡಬೇಕು. 62-42 ರಿಮೂವ್ ದಿ ಬಾಡಿ. ಅವನು ಕೈ ಕೊಟ್ಬಿಟ್ಟ ಕಣು, ಮೋಸ ಮಾಡಿಬಿಟ್ಟ. ಬಂಗಾರದ ವಿಗ್ರಹ ಲಪ್ಪಿಸ್ಕೊಂಡ್ಬಿಟ್ಟ. ಭಯಂಕರ ಕೊಲೆ, 10 ಲಕ್ಷ ರೂಪಾಯಿಗಳ ಕಳ್ಳತನ. ನಿನ್ನೆ ರಾತ್ರಿ ಅಡಿಯಾರ್ನಲ್ಲಿರುವ ಕೋಟೇಶ್ವರರಾದ ಸೆಲ್ವರಾಜ್ ಅವರನ್ನು ಬಂಗಲೆಯ ಮಹಡಿಯ ಕೋಣೆಯಲ್ಲಿ ಯಾರೋ ಕೊಲೆ ಮಾಡಿ ಅವರು ಪೂಜೆ ಮಾಡುತ್ತಿದ್ದ ಬೆಲೆ ಬಾಳುವ ಬಂಗಾರದ ವಿಗ್ರಹವೊಂದನ್ನು, ಒಡವೆಗಳನ್ನು, ನಗದು 3 ಲಕ್ಷ ರೂಪಾಯಿಗಳನ್ನು ದೋಚಿಕೊಂಡು ಹೋಗಿದ್ದಾರೆ. ಕೊಲೆಗಾರನ ಪತ್ತೆಕ್ಕೆ ಸಹಾಯವಾಗುವ ಯಾವ ಬಗೆಯ ಮಾಹಿತಿಗಳು ಪೊಲೀಸರಿಗೆ ದೊರಕದಿರುವುದು ಮತ್ತೊಂದು ವಿಶೇಷ. ದ್ರೋಹಿ ಸಿಕ್ಕು ನನ್ನ ಕೈಗೆ, ನಿನ್ನ ಸಿಕ್ಕಿ ಹಾಕ್ಬಿಡ್ತೀನಿ. ಹೌದು, ಪೊಲೀಸ್ನವರ ಕೈಗೆ ಸಿಗದೆ ಹೋದವನು ಹಿಡ್ಕೋ ಮಗನೇ ಅಂತ ನಿನ್ನ ಕೈಗೆ ಸಿಗ್ತಾನ? ನೀನೊಂದು ಮಂಕ ಕಣಯ್ಯ, ಬೆಳ್ಳಗಿರೋದೆಲ್ಲ ಹಾಲು ನಂಬಿಡ್ತೀಯ. ನಾಗರಾವು 12ನೇ ವರ್ಷ ದ್ವೇಷ ಮಡಗೋದು ಕಂಟಿ, ಈ ರಾಜಪ್ಪ ಸಾಯವರೆಗೂ ದ್ವೇಷ ಮಡಗೋ ಮಗ. ಪಾತಾಳ ವಕ್ರು ಅವನ ಬಿಡಕ್ಕಿಲ್ಲ. ಅವನು ಹೊಟ್ಟೆ ಬಗದಾದ್ರೂ ಬಂಗಾರದ ಲಕ್ಷ್ಮವನ್ನ ತರದೆ ಹೋದ್ರೆ ನನ್ನ ಹೆಸರು ರಾಜಪ್ಪ ಅಲ್ಲ ಕಂಟಿ, ರಾಜಪ್ಪ ಅಲ್ಲ. See?
ಅವನೆಲ್ಲಿ ಅದಾಡಿ ಅವನು ಹೋಗ ಬೇಗ ಬೇಗ ನೂರು ರೂಪಾಯಿ ಚಿಲ್ಲರೆ ಇದ್ರೆ ಕೊಡ್ತೀರಾ ಸರ್ ಇದೇನ್ರಿ ಮಿಸ್ಟರ್ ಬರೀ ಪೇಪರ್ ಬಂಡಲ್ಸ್ ಕೊಟ್ಟು ಹಣ ಅಂತ ಇದೆಯಾ ಅಜೋ ಹಣ ಆಯ್ತು ನನ್ ಬ್ಯಾಗ್ ಬದಲ ಆಗಿದೆ ಅಯ್ಯೋ ಕೈತಾರ ಮೋಸ ಬ್ಯಾಗು ಬ್ಯಾಗು ಅಯ್ಯೋ ಹಣ ಹಣ ಮೋಸ ಕೈತಾರ ಅಯ್ಯೋ ಹಣ ಹಣ ನಿಲ್ಸೋ ಪರವಾಗಿಲ್ಲ ನೀನು ನನ್ನಂತೆ ಬಲಶಾಲಿ ಪರವಾಗಿಲ್ಲ
ನೀನು ನನ್ನಂಗೆ ವಾಚಾಳಿ. ನೋಡು ಈ ರೀತಿ ನಾವು ಇಬ್ರು ಹೊಡೆದಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಅಷ್ಟು ತಿಳ್ಕೊಂಡ್ಬಿಟ್ರೆ ನಮ್ ನಮ್ಮಲ್ಲಿ ಜಗಳನೇ ಇರಕ್ಕಿಲ್ವಲ್ಲ. ಇವತ್ತಿನಿಂದ ನೀನು ನಾನು ಮಿತ್ರ. ಕೊಡ್ಲ ಕೈ. ನಿನ್ನ ಹೆಸರೇನು? ಚೂರಿ ಚಿಕ್ಕಣ್ಣ. ಚೂರಿ ಚಿಕ್ಕಣ್ಣ, ನಿನ್ನ ಹೆಸರು ಬಹಳ ಕಡೆ ಕೇಳಿ. ಕೇಳಿರ್ಬೋದು ಕೇಳಿರ್ಬೋದು, ನಿನ್ನ ಹೆಸರೇನು ಅಂತ ಕೇಳ್ಬೋದಾ? ನನ್ನ ಹೆಸರ ಹೆಸರಲ್ಲಿ ಏನಿದೆ? ನೀ ನನ್ನ ಗೆಳೆಯ ಅಂತ ಕರಿ. ಗೆಳೆಯ ಅಂದ್ರೆ ಸಾಕ? ಜಾವ ಸೇಟು ಅಂದ್ರೆ ಬೇಡವಾ? ಜಾವ ಸೇಟ್ ಬಲೆ. ನೀನ್ ಬಹಳ ಚತುರ, ಬೆರಳು ತೋರಿಸಿದ ಸ್ಥಾನೇನು ಮುಖ್ಯ. ಮಿತ್ರ ನಿನ್ನ ಹತ್ರ ಮುಚ್ಚುಮರ ಏನು? ನಾನು ನಿನ್ನ ಹಾಗೆ ಒಬ್ಬ ದೊಡ್ಡ ಕಳ್ಳ. ಈ ಎರಡು ಕಳ್ಳರು ಒಂದ ಸೇರಿದ್ರೆ ಪ್ರಪಂಚಾನೇ ನಡೆಸ್ಬಹುದು. ಏನ್ ಹೇಳ್ತೀಯ? ಹೌದು ಅಂತೀನಲ್ಲ. ಇನ್ಮೇಲೆ ನಾವಿಬ್ರು ಸೇರಿ ಕಳ್ತನ ಮಾಡೋಣ, ಬಂದಿದ್ದನ್ನ ಸರಿಯಾಗಿ ಹಂಚಿಕೊಳ್ಳೋಣ. ಇಲ್ಲ ಇರು, ಆ ಬ್ಯಾಗ್ ತರ್ತೀನಿ. ಇದ್ರಾಗು ನಂಗ್ ಭಾಗ ಐತೆ ತಾನೇ? ಇದ್ರಾಗು ಭಾಗ ಇದೆ ನಿನಗೆ. ಅದಪ್ಪ ವಿಶ್ವಾಸ ಅಂದ್ರೆ ಆಗಿರ್ಬೇಕು, ನೀಯತ್ತಿನ ಮನಸ್ಸ ನೀನು. ಸರಿ ಬಾಯ್ ಹೋಗೋಣ. ಏ ಅಲ್ಲಿ ಹೋಗೋದು ಬೇಡ, ಅಲ್ಲಿ ನಮ್ ಮಾವನವ್ರು ಅಂದ್ರೆ ಪೊಲೀಸ್ನವ್ರು. ಓಹೋ, ಹಿಂಗ್ ಹೋಗಮ್ಮ. ಸರಿ ನಡಿ. ತಡೆ.
ನನ್ಗೂ ಹಾಗೇನಮ್ಮ, ನೀನ್ ಬಿಟ್ಟು ಬಂದ ಮೇಲೆ ತುಂಬಾ ಬೇಜಾರಾಗೋಯ್ತು. ಏನ್ ಮಾಡೋದು ಸಂದರ್ಭ. ಇವರು ಕೃಷ್ಣರಾಜ್ ಅಂತ ಹೇಳಿ ನಮ್ ಪಾರ್ಟ್ನರ್ ಅಮ್ಮ, ಒಳ್ಳೆ ಶ್ರೀಮಂತರು ಗುಣವಂತರು. ಮೆರ್ಕರಾದಲ್ಲಿ ಇವರಿಗೆ ದೊಡ್ಡ 4-5 ಎಸ್ಟೇಟ್ಸ್ ಇದೆ. ಹೌದು, ಪ್ರಯಾಣ ಸುಖಕರವಾಗಿತ್ತೇನಮ್ಮ. ಇವಳು ನನ್ನ ಮಗಳು. ನಿಮ್ಗ್ಯಾ ಗೊತ್ತು, ನಮ್ಮ ಅಣ್ಣ ನಿನ್ ವಿಷಯ ಬರೀದೇ ಇರಕ್ ಆಗ್ದಾನೆ ಇಲ್ಲ. ಪುಟ್ಟ ಕತ್ತಲ ಗೀತಾ ಗೀತಾ ಅಂತ ಬಂದು ವಿಷಯ ತಿಳಿತಾ ಇತ್ತು. ಇದನ್ನೆಲ್ಲ ಕಂಡು ನಮ್ಮಣ್ಣ ನನ್ನೆಲ್ಲಿ ಮರೆತು ಬಿಡ್ತಾರೋ ಅಂತ ಎಷ್ಟೋ ಸಲ ಭಯಪಟ್ಟಿದ್ದೀನಿ ಗೊತ್ತಾ. ಹೌದೌದು, ಇವರು ಗೀತ ಪ್ರಿಯರು, ಶ್ರೀಕೃಷ್ಣನ ಭಕ್ತಾಕ್ರೇತರರು. ಕುಮಾರಿ ವಸಂತ, ಈಗ ನನ್ನ ಪರಿಚಯ ನಾನೇ ಮಾಡಿಕೊಳ್ಳುವೆ. ನಾನು ಶ್ರೀಮಂತ ಶ್ರೀ ಕೃಷ್ಣರಾಜರವರ ಆಪ್ತ ಕಾರ್ಯದರ್ಶಿ. ಮೇಲಾಗಿ ಪಂಪ, ರನ್ನ, ಜನ್ನ, ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಜ ಮುಂತಾದ ಮಹಾಕವಿಗಳ ಮೇಲುಪಂಕ್ತಿಯನ್ನು ಅನುಸರಿಸಿ ಕಾವ್ಯವನ್ನು ರಚಿಸಿ ಈಗ ನಾನು ನಿಮಗಾಗಿ ಒಂದು ಕವಿತೆಯನ್ನು ರಚಿಸಿರುವೆ. ಹಾಡಲೇ ಈಗ ಬೇರೆ ನಿಮ್ಮ ವಿಷಯ ನನಗೆ ಮುಂಚೆನೆ ಗೊತ್ತು. ಗೋಪಾಲ ಕವಿಗಳಿಗೆ ನನ್ನ ವಿಶ್ವಾಸದ ಕಾಣಿಕೆ. ಏನು, ನನ್ನ ನಾಮಧೇಯ ಸಿಂಗಪೂರಕ್ಕೆ ತಲುಪಿದೆ? ಧನ್ಯ ಧನ್ಯ, ಇಂಗಿತಕ್ಕೆ ಅಂಗನೆ. ಸಮಯವರೆಗೂ ಸನ್ಮಾನ ಮಾಡಿದೆ. ಈ ಸನ್ಮಾನ ನನಗೆ ಮಾತ್ರವಲ್ಲ, ಮುಂಬರುವ ನವಯುವಕ ಕವಿ ಸಮುದಾಯಕ್ಕೆ ಸಂತ ಸನ್ಮಾನ. ಪದ್ಮೇಶ್ವರ ರಾಜಶೇಖರ್, ಇನ್ನು ಹೊರಡೋಣ? ಹೌದು ಸರ್, ಊರಿಗೆ ಹೊರಡೋ ಗೊತ್ತಾಗುತ್ತೆ. ಅಣ್ಣ, ಏನನ್ನ ಇದು ಎರಡ್ ದಿವಸ ಇಲ್ಲೆಲ್ಲ ಸುತ್ತಾಡ್ಕೊಂಡು ಹೋಗೋಣ ಅಂತಂದ್ರೆ ಈ ಮುದ್ದೆ ಹೋಗ್ಬೇಕು ಅಂತಿಲ್ಲ. ಹಾಗಾದ್ರೆ ವಸಂತನ ನಮ್ ಜೊತೆ ಕರ್ಕೊಂಡು ಹೋಗೋಣ ಡೇಡಿ. ನನಗೂ ಕಂಪ್ನಿ ಸಿಕ್ಕಾಗ ಆಗುತ್ತೆ, ಹಾಗೆ ಹಿಲ್ ಸ್ಟೇಷನ್ ನೋಡಿದಾಗ ಆಗುತ್ತೆ. ಓಕೆ, ಹೊಟ್ಟು ಸರ್ ರಾಜಶೇಖರ್, ಗೀತೆ ಹೇಳಿದ್ಮೇಲೆ ನಂದಿ ಅಂತ ಕರ್ಕೊಂಡು ಹೋಗಿ. ಯಜಮಾನ್ರೆ, ನಾನು ನಿಮ್ಮ ಜೊತೆಯಲ್ಲಿ. ನೀನು ಬರ್ಬೇಕೇನಪ್ಪ, ಹಸುವಿನಿಂದ ಬಾಲ. ಸರಿ ಅಪ್ಪ, ಸಮಾಜ ಈಗ ಏನ್ ಡ್ರೈವ್ ಮಾಡೋದು? ದಾರಿಲಿ ಯಾರು ಹೋಗ್ತಾರೆ ಬರ್ತಾರೆ ಅಂತ ನಿಗಾ ಬೇಡ. ಆ ಜ್ಞಾನ ನಿಮ್ಗೆ ಇರ್ಬೇಕು. ಸೈಕಲ್ ಮೇಲೆ ಹೋಗೋರಿಗೆ ಕಾರ್ ಬರ್ತಾ ಇದೆ, ಪಕ್ಕಕ್ಕೆ ಹೋಗ್ಬೇಕು ಅಂತ ತಿಳುವಳಿಕೆ ಬೇಡ. ಏನ್ ದೊಡ್ಡ ಮಹಾರಾಣಿ ಅವ್ರು, ಇವರು ಇವ್ರು ಬರ್ತಾ ಇದ್ದಾರೆ ಅಂತ ಪಕ್ಕಕ್ಕೆ ಹೋಗ್ಬಿಟ್ಟು ಕೈ ಕಟ್ಕೊಂಡು ನಿಂತ್ಕೋತಾರೆ. ಅಯ್ಯಯ್ಯ, ಈ ಪಬ್ಲಿಕ್ ರೋಡ್, ನಮ್ಮ ಇಷ್ಟ ಬಂದ ಕಡೆ ನಾ ಹೋಗ್ಬೋದು. ನೀವ್ಯಾರು ಕೇಳೋದಕ್ಕೆ? ನನ್ನ ಇಷ್ಟ ಬಂದಾಗ ನಾನ್ ಡ್ರೈವ್ ಮಾಡ್ತೀನಿ, ನೀನ್ಯಾರೋ ಕೇಳೋದಕ್ಕೆ? ಅಮ್ಮ ತಾಯಿ, ನೀನು ತಾನು ಅಂತ ಏಕ್ ವಚನದಿಂದ ಮಾತಾಡಿಸ್ತಾ ಇದೆಯಲ್ಲ, ಸ್ವಲ್ಪ ಮರ್ಯಾದೆ ಕೊಡು. ಮರ್ಯಾದೆ ತಗೋ. ಆಹಾ, ದೊಡ್ಡ ಮಹಾರಾಜರವರು, ಮರ್ಯಾದೆಯಾಗಿ ಮಾತಾಡ್ತೀನಿ. ಬುದ್ಧಿಯವರೇ, ಹೆಚ್ಚಿಗೆ ಮಾತಾಡಿ ಸಿಟ್ಟ ಬಿಡಿಸ್ಬೇಡಿ, ದಯ ಮಾಡಿಸಿ. ಮಾಡ ತಪ್ಪನ್ನ ಒಪ್ಕೊಂಡು ಕ್ಷಮಿಸಿ ಅಂತ ಕೇಳ್ಕೊಳ್ಳಿ, ದಯ ಮಾಡಿಸ್ತಾರೆ. ಇಂಪಾಸಿಬಲ್. ಸರಿ, ಕಾರ್ಲಿಂದ ಕದಲೋದು ಇಂಪಾಸಿಬಲ್. ಹೋಗ್ಲಿ, ಸಾರಿ ಅಂತ ಹೇಳ್ಬೇಡ ವಸಂತ, ಪ್ಲೀಸ್. ದಾರಿಲಿ ಹೋಗೋ ಅಡ್ರೆಸ್ ಇಲ್ದೇ ಇರೋರಿಗೆಲ್ಲ ಸಾರಿ ಹೇಳೋದು ಫೂಲಿಶ್ನೆಸ್. ನಾನು ಅಡ್ರೆಸ್ ಇಲ್ದೇ ಇರೋನು. ಮಿಸ್, ಮರ್ಯಾದೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ. ಮಿಸ್ಟರ್, ಮರ್ಯಾದೆಗೆ ದಾರಿ ಬಿಡು. ಮರ್ಯಾದೆಯಿಂದ ಸಾರಿ ಅಂತ ಹೇಳು. ಯು ಯು ಇಡಿಯಟ್, ಯು ಯು ಸ್ವೀಟ್ ಪ್ಯಾರೆಟ್. ಏನಂದೆ ನಿನ್ನ ಏನ್ ಮಾಡ್ತೀನಿ ನೋಡು. ಏನ್ ಮಾಡೋದು, ನಿಮ್ಮ ಮಕ್ಕ ಮೂರ್ ಕಡೆ ಮಾಡ್ಬೇಕಷ್ಟೇ. ಮಿಸ್, ವೇರ್ ಇಸ್ ಯುವರ್ ಡ್ರೈವಿಂಗ್ ಲೈಸೆನ್ಸ್? ಎಲ್ಲಿ ಲೈಸೆನ್ಸ್ ಎಲ್ಲಿ ಅಂತ ಕೇಳ್ತಾ ಇರೋದು ನಾನು. ವಾಟ್ಸನ್, ಐ ಮೀನ್ ಏನ್ ಸನ್? ಲೈಸೆನ್ಸ್, ಡ್ರೈವಿಂಗ್ ಲೈಸೆನ್ಸ್, ಲೈಸೆನ್ಸ್ ಡ್ರೈವಿಂಗ್, ಡ್ರೈವಿಂಗ್ ಲೈಸೆನ್ಸ್, ಮೈನಲ್ ದಾರಿಗೆಲ್ಲ ನೀನೇ ಏನೋ ಓನರ್. ಹೆಂಗಂದ
ಅಯ್ಯೋ ಅಯ್ಯೋ ಅಯ್ಯೋ, ನೀವ್ ಹೀಗ್ ಬಹುವಚನದಿಂದ ಮಾತನಾಡಿಸೋದ್ರೆ ನನ್ ತುಂಬಾ ಸಂಕೋಚ ಆಗುತ್ತೆ, ಹಾಗೂ ಸ್ವಲ್ಪ ನಾಚಿಕೆನು ಆಗುತ್ತೆ. ನಾನು ದೊಡ್ಡ ರಾಜಕುಮಾರ್ನೇ. ಐ ಆಮ್ ವೆರಿ ಸಾರಿ, ನನ್ ದುಡ್ಕನ್ನ ಕ್ಷಮಿಸ್ಬಿಡಿ. ನೋ 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 ನೋ, ದಾರ್ಲ್ ಹೋಗೋ ಅಡ್ರೆಸ್ ಇಲ್ದವರಿಗೆಲ್ಲ ಸಾರಿ ಅಂತ ಹೇಳಿದ್ರೆ ಫೂಲಿಶ್ನೆಸ್ ಮೇಡಮ್. ನಾವು ಬುದ್ಧಿ ಇಲ್ದೇ ಇರೋರು, ತಿಳಿದ ಏನೇನೋ ಮಾತಾಡ್ಬಿಟ್ವಿ, ಅದನ್ನೆಲ್ಲ ನೀವು ಮರ್ತ್ಬಿಡ್ಬೇಕು ಪ್ಲೀಸ್. ಆಲ್ ರೈಟ್, ಥ್ಯಾಂಕ್ ಯು. ಯಾಕೆ ಸ್ಟಾರ್ಟಿಂಗ್ ಟ್ರಬಲ್ ಏನು? ನಾನ್ ಸ್ಟಾರ್ಟ್ ಮಾಡ್ಕೊಳ್ಳ. ಸ್ವಲ್ಪ ತಳ್ಳಿ, ಸ್ಟಾರ್ಟ್ ಮಾಡ್ಕೊಡ್ತೀನಿ. Thank you.
ಕಾರ ಮೇರಿ ಬಂದ ನನ್ನ ಬ್ಯೂಟಿ, ಬೇಕೋ ಏನೋ ನನ್ನ ಕಂಡು ಹಾಟಿ, ದಾರಿಯಲ್ಲಿ ಬಂದಾಗ ಮಾತನಾಡೆ ನಿಂತಾಗ ಬೈದಾಡುವುದು ಏನು ಡ್ಯೂಟಿ, ಬ್ಯೂಟಿ ಈ ಗಂಡು ನಿನಗಿಂತ ಘಾಟಿ. ಯಾ 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 ಜಯ ಜ ಮೇಡಂ, ಯಾ 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 ಜಯ ಜ ಮೇಡಂ, ಕಾರನೇರಿ ಬಂದ ನನ್ನ ಬ್ಯೂಟಿ, ಬೇಕೋ ಏನೋ ನನ್ನ ಕಂಡು ಹಾಡಿ. ಸತಾಯಿಸುವೆ ಯು 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 ಮೇಡಂ, ಕಾರನೇರಿ ಬಂದ ನನ್ನ ಬ್ಯೂಟಿ, ಏಕೋ ಏನೋ ನನ್ನ ಕಂಡು ಹಾಡಿ. ನನ್ನಂಥ ವೀರನು ಜೊತೆಯಲ್ಲಿದೆ, ಹೊಸ ಕಳೆ ಹೆಣ್ಣಿಗೆ ನೀ ಕೇಳಿ ಕೇಳಿ ಚೆಲ್ಲ ಕೊಟ್ಟು ಸುಧಾರಿಸುವೆ, ಕಾಣದಂಥ ಸ್ವರ್ಗ ನಾ ತೋರಿಸುವೆ. ಹಲೋ 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 ಮೇಡಂ, ಕಾರನೇರಿ ಬಂದ ನನ್ನ ಬ್ಯೂಟಿ, ಏನೋ ಏನೋ ನನ್ನ ಕಂಡು ಹಾಕಿ, ದಾರಿಯಲ್ಲಿ ಬಂದಾಗ ಮಾತನಾಡಿ ನಿಂತಾಗ ಬೈದಾಡುವುದು ಏನು ಡ್ಯೂಟಿ, ಬ್ಯೂಟಿ ಈ ಗಂಡು ನಿನಗಿಂತ ಘಾಟಿ. ಯಾ 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 ಜಯ ಜ ಮೇಡಂ, ಯಾ 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 ಜಯ ಜ ಮೇಡಂ. ಮಿಸ್ಟರ್ ಘಾಟಿ, ನಿಮ್ಮ ಹೆಸರು ಏನಂತ ಹೇಳ್ತೀರಾ? ಫಸ್ಟ್ ಈ ಬ್ಯೂಟಿ ಹೆಸರು ಹೇಳಿ, ಆಮೇಲೆ ನನ್ನ ಹೆಸರು. ವಸಂತ. ಪ್ಲೀಸ್. ಥ್ಯಾಂಕ್ ಯು. ಗೀತಾ. ಗುಡ್. ಮೈ ನೇಮ್ ಇಸ್ ಭಾಸ್ಕರ್. ಸ್ವೀಟ್ ನೇಮ್, ನನಗೆ ತುಂಬಾ ಇಷ್ಟವಾದ ಹೆಸರು. ಐ ಸಿ. ಬರೀ ಹೆಸರು ಮಾತ್ರ ಇಷ್ಟನೋ ಅಥವಾ ಆ ಹೆಸರು ಇಟ್ಕೊಂಡ್ರು ಅವರು? ಅವರು ಇಷ್ಟನೇ. ಅಬ್ಬ, ಎಂಥ ಸಮಯದಲ್ಲಿ ಬಂದು ನಮ್ಮನ್ನು ಕಾಪಾಡಿದ್ರಿ. ಬನ್ನಿ ಹೋಗೋಣ. ಬೇಕಾಗಿಲ್ಲ, ನನ್ನ ವಾಹನ ಇದೆ. ನಾಳೆ ಖಂಡಿತ ಈ ಅಡ್ರೆಸ್ ಬಂದು ನಮ್ ಜೊತೆಗೆ ಟೀ ತಗೊಂಡ್ಬೇಕು. ಕೃಷ್ಣರಾಜ್ ಕಾಫಿ ಪ್ಲಾಂಟ್. ಥ್ಯಾಂಕ್ ಯು. ಖಂಡಿತ ಬರಬೇಕು ಸರ್. ಸಾಯಪ್ಪ. ಓಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ಗುಡ್ ಲಕ್. ಸಕ್ಸಸ್ ಮಗನೇ, ಸಕ್ಸಸ್. ಮಧುರಾಜರ ಬೀರೆ ಸುದತಿ ಮಣಿಯ ಸೇರೆ ಒದಗುವುದೇ ಸೌಭ. ಸುಲೋಚನ 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 ಎಲ್ಲಿ ನನ್ನ ಸುಲೋಚನ? ಯಾತರ ಬಾಳು ಸುಲೋಚನಂಗಡಿ ಆಳು. ಛೀ 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 ಛೀ. ವಸಂತ ವಸಂತ, ಯಾಕೆ ಅಲ್ಲೇ ನಿಂತಿರುವೆ? ಗೆಳತಿ ಗೀತೊಡರೊನೆ ಹೋಗಲಿಲ್ಲವೋ? ಏನಿ ಮೌನ? ಓಹೋ, ಈ ತರುಣ ಕವಿಯ ಮೇಲೆ ಕೋಪವೋ? ತಿಳಿಯಿತು ತಿಳಿಯಿತು, ನಾನು ನಿನ್ನ ಮೇಲೆ ಒಂದು ಕವಿತೆಯನ್ನು ಬರೆದಿರುವನೆಂದು ಹೇಳಿದ್ದೆ, ಅದನ್ನು ತಿರುಗಿಸಿ ಹೇಳಲಿಲ್ಲವೆಂದು ಕೋಪವೋ? ಕೋಪಿಸಬೇಡ ನನ್ನ ವಸಂತ, ಕುಳಿತುಕೋ ಕುಳಿತುಕೋ. ನೀ ಭಾರತಕ್ಕೆ ಬರುವುದಕ್ಕಿಂತ ಮುಂಚೆಯೇ ನಾ ರಚಿಸಿದ ಕವಿತಾ ರತ್ನವಿದು, ಕೇಳು
ಕೇಳು ವಸಂತ, ದೂರದಿಂದ ಮೆಲುನೆಡೆಯಲ್ಲಿ ನಮ್ಮ ವಸಂತ, ಬರು ದೂರದಿಂದ ಬರುವಳು ನಮ್ಮ ವಸಂತ, ದೂರ ಕಡಲ ಆಚೆಯಿಂದ ಮೊದಲು ಬಾರಿ ಬರುವಳು, ಪ್ಲೇನಿನಲ್ಲಿ ಬರುವಳು, ಹಡಗಿನಲ್ಲಿ ಬರುವಳು, ನಡೆದುಕೊಂಡು ಬರುವಳು, ಬರುವಳು ಬರುವಳು ಬರುವಳು. ವಸಂತ, ಏನು ನಿನ್ನ ಗಂಡ ಧ್ವನಿ? ನಾನು ವಸಂತ ಅಲ್ಲ ಕವಿ ಸಾರ್ವಭೌಮರೇ. ವಸಂತ ಅಲ್ಲ ಅಂದ ಮೇಲೆ ನನ್ನ ಸುಲೋಚನ, ನನ್ನ ಸುಲೋಚನ. ಅಯ್ಯಯ್ಯೋ, ಈ ಸುಲೋಚನ ಯಾರು ಇಲ್ಲ. ಯೋ, ಆ ಸುಲೋಚನ ಅಲ್ಲ, ನನ್ನ ಕಣ್ಣಿನ ಸುಲೋಚನ. ಅಂದ್ರೆ ಅಚ್ಚ ಕನ್ನಡದಲ್ಲಿ ಕನ್ನಡಕ, ಕನ್ನಡಕ. ಅಯ್ಯೋ, ಅಲ್ಲ ನೋಡಿ ಟೇಬಲ್ ಮೇಲೆ. ಯಾವ ಟೇಬಲ್? ತಾವು. ಈಗ ನನಗೆ ತಿಳಿ. ಏನ್ ತಿಳಿತು? ತಾವು ಕಮಲ ಸಖರೆಂದು. ಅಂದ್ರೆ ಕಮಲ ಸಖ ಅಂದ್ರೆ ಸೂರ್ಯ, ಸೂರ್ಯ ಎಂದ್ರೆ ಭಾಸ್ಕರ. ಆಹಾ, ನನ್ನ ಹೆಸರು ನಿಮ್ಗೆ ಹ್ಯಾಕ್ ಗೊತ್ತಾಯ್ತು? ರವಿ ಕಾಣದ್ದನ್ನು ಕವಿ ಕಾಣುವನೆಂಬುದನ್ನು ಅರಿಯ ಭಾಸ್ಕರ. ಅರಿತೆ ಅರಿತೆ, ಈಗ ತಾನೇ ಅರಿತೆ. ರಾತ್ರಿಯೆಲ್ಲ ನಮ್ಮ ವಸಂತ ಗೀತ ಮಾತನಾಡುತ್ತಿದ್ದು ನಿಮ್ಮ ವಿಷಯನೇ, ವರ್ಣಿಸುತ್ತಿದ್ದು ನಿಮ್ಮ ಅಂದಾನೇ, ಹೊಗಳುತ್ತಿದ್ದು ನಿಮ್ಮ ಗುಣಾನೇ. ನೀವು ಆ ರೌಡಿಗಳ ಜೊತೆಯಲ್ಲಿ ಕಾದಾಡಿದ್ದನ್ನ ದ್ವಾಪರ ಯುಗದ ಪದ್ಮವ್ಯೂಹದ ಅಭಿಮನ್ಯುವಿಗೆ ಹೋಲಿಸಿದರು. ಯಾರದು? ನಮಸ್ಕಾರ. ನಮಸ್ಕಾರ ಅಪ್ಪ. ಇವರಪ್ಪ, ನಾವು ಹೇಳಿದ್ದು ಭಾಸ್ಕರ್ ಅಂತ. ನಮಸ್ಕಾರ. ನನ್ನ ಹೆಸರು ಕೃಷ್ಣರಾಜ್ ಅಂತ ಹೇಳಿ. ನೀವು ಬಂದಿದ್ದು ಬಹಳ ಸಂತೋಷ. ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ. ಗೋಪಾಲ್, ಬಾಯಿ ಕರೆದು ಕಾಫಿ. ಬಾಯ್ ಕಾಫಿ. ನಿನ್ನೆ ದಿವಸ ನೀವು ಮಾಡಿದ ಉಪಕಾರಣ ನಾವು ಜನ್ಮದಲ್ಲಿ ಮರೆಯೋ ಹಾಗಿಲ್ಲ. ಯೂತ್ಸ್ ಅಂತಂದ್ರೆ ನಿಮ್ಮ ಹಾಗಿರ್ಬೇಕು ನೋಡಿ. ಒಬ್ಬರೇನೆ ನಾಲ್ಕೈದು ಜನಕ್ಕೆ ಬಡಿಸಿ ಹಚ್ಚಿಬಿಟ್ರಂತೆ. ಗೋಪಾಲ್, ಗೋಪಾಲ್ ಬಂದೆ. ನಿಮ್ಮ ಉಪಕಾರ ಕೊಡ್ತಿರೋ ಸಂಭಾವನೆ ಅಂತ ಭಾವಿಸಬಾರದು. ನಮ್ಮ ಕೃತಜ್ಞತೆಗಳನ್ನ ಸೂಚಿಸೋದಕ್ಕೆ ಬೇರೆ ದಾರಿ ಇಲ್ಲದೆ ಕೊಡ್ತಿರೋ ಒಂದು ಚಿಕ್ಕ ಕಾಣಿಕೆ ಅಂತ ತಿಳ್ಕೊಳ್ಳಿ. ಅಯ್ಯೋ, ದಯವಿಟ್ಟು ಬೇಡಿ ಚೇಚೆ. ಇಲ್ಲ ಖಂಡಿತ, ದಯವಿಟ್ಟು ಬೇಡಿ, ತಗೊಳ್ಳಿ. ನೋಡಿ, ಅಷ್ಟು ಅಭಿಮಾನ ನಿಮಗೆ ನನ್ನ ಮೇಲಿದ್ರೆ ನನಗೊಂದು ಕೆಲಸಕ್ಕೆ ಶಿಫಾರಸು ಮಾಡಿ ಸಾಕು. ಯಾವ ಕೆಲಸ? ನಾನು ಚಿಕ್ಕಮಂಗ್ಳೂರ್ ಪ್ಲಾಂಟೇಶನ್ ಅಲ್ಲಿ ಮ್ಯಾನೇಜರ್ ಆಗಿ 2 ವರ್ಷ ಕೆಲಸ ಮಾಡ್ಕೊಂಡಿದ್ದೆ. ಹೌದು, ಮಡಿಕೇರಿ ನಮ್ದು ಒಂದು ಎಸ್ಟೇಟ್ ಇದೆ, ನಮ್ಗೂ ಒಬ್ಬ ಅನುಭವಿಸಿದ ಮ್ಯಾನೇಜರ್ ಬೇಕಾಗಿತ್ತು. ಸರ್ಟಿಫಿಕೇಟ್. ವೆರಿ ಗುಡ್, ವೆರಿ ಗುಡ್. ಇವತ್ತಿನಿಂದಲೇ ನಮ್ಮ ಎಸ್ಟೇಟ್ ಮ್ಯಾನೇಜರ್ ನೀವು. ಸಂತೋಷ. ಅಪ್ಪ, ಇವತ್ತು ಇವರು ನಮ್ಮ ಜೊತೆ ಬರ್ತಾ ಇರ್ತಾನೆ. ಓ ಎಸ್. ವಾಟ್ ಮಿಸ್ಟರ್ ಭಾಸ್ಕರ್? ನೀವು ಹೇಗೆ ಹೇಳಿದ್ರೆ ಹಾಗೆ. ಗೌರಿ, ನಿಮ್ಮಣ್ಣ ಪೇಪರ್ ನಲ್ಲಿ ಅಡ್ವರ್ಟೈಸ್ ಮಾಡಿ ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡಿರೋ ಕ್ಯಾಂಡಿಡೇಟ್ ನಿನಗೋಸ್ಕರ. ವಸಂತ, ಈ ಕನ್ಯಾ ರಾಶಿ ಕಾರ್ಯದಲ್ಲಿ ದಾಸಿ, ಊಟದಲ್ಲಿ ಮಾತೆ, ಆಟದಲ್ಲಿ ಜೊತೆಗಾತಿ, ಚಿಂತೆಯಲ್ಲಿ ಮಂತ್ರಿ, ಬೇಸರಕ್ಕೆ ಧನ್ವಂತ್ರಿ. ಗೌರಿ, ಈತ ಯಾರು? ಮಿಸ್ಟರ್ ಭಾಸ್ಕರ್. ನಿಮ್ಗೆ ಯಾಕೆ ಗೊತ್ತಾಯ್ತು? ಅದು ಸೂಟ್ಕೇಸ್ ಮೇಲೆ ಬರ್ತಿದೆ. ಹಾ, ನಮ್ಮ ಗೌರಿ ಪತ್ತೆ ಧಾರಣಿ. ಹೌದು, ಶುನಕ ನಾಯಿ. ಭಯಪಡಬೇಡಿ, ಭಯಪಡಬೇಡಿ. ಒಂದು ಕಾಲದಲ್ಲಾಗಿತ್ತಂತೆ ಚಿಕ್ಕ ಮರಿ, ಆಗಿನಿಂದ ಸಾಕುತ್ತಿದ್ದಾಳಂತೆ ನಮ್ಮ ಗೌರಿ. ಇವಳ ಜೊತೆಯಲ್ಲೇ ಎಸ್ಟೇಟ್ಗು ಬಂತು ರೀ. ಯಾವ ಕೆಲಸ ಹೇಳಿದರು ಒಳ್ಳೆ ಮರ್ಚುರಿ, ಮರ್ಚುರಿ. ಸ್ವಲ್ಪ ವೇಟೂರಿ, ಸ್ವಲ್ಪ ವೇಟೂರಿ. ಸರಿ ಸರಿ,
ಮಿಸ್ ಭಾಸ್ಕರ್ ನೀವು ಗೆಸ್ಟ್ ಹೌಸ್ ಹೋಗಿ ರೆಸ್ಟ್ ತಗೊಳ್ಳಿ. ಗೋಪಾಲ್ ಇವ್ರನ್ನ ಕರ್ಕೊಂಡು ಹೋಗಿ. ಟಿಪ್ಪು ಗೆಸ್ಟ್ ಹೌಸ್ ಏನಾಗಿ ಮಹಾದ್ವಾರ ತೆಗಿ ಬನ್ನಿ ಭಾಸ್ಕರ್ ಬನ್ನಿ 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 ಕಮಾನ್. ನಿಮಗೆ ಮದುವೆಯಾಗಿದೆಯೇ ಭಾಸ್ಕರ ಮಿತ್ರ? ಈಗಲೇ ನನ್ನ ಹತ್ರ ಹೇಳಿ ನನ್ನ ಪ್ರಶ್ನೆಗೆ ಉತ್ತರ. ಯಾಕೆ ತಾವು ನನ್ನ ಗೌರಿನ ನುಂಗು ಹಾಗೆ ನೋಡಿದ್ದನ್ನ ಕಂಡು ತತ್ತರಿಸಿದ ನನ್ನ ಹೃದಯ ಅನ್ನ ಸಂಜಾಯಿಸಿ ತೆಗೆದುಕೋಬೇಕು ಸಮಾಧಾನ. ಅದಕ್ಕಾಗಿ ತಮ್ಮನ್ನ ನನ್ನ ನೋಟದಲ್ಲಿ ಏನಾದ್ರೂ ಮಿಸ್ಟೇಕ್ ಇದೆಯೇನು? ನಾನೆಲ್ಲರನ್ನು ಹಾಗೆ ನೋಡೋದು ಯಾಕೆ? ಮೊದಲನೇ ಸಲ ನಿಮ್ಮನ್ನು ಹಾಗೆ ತಾನೆ ನೋಡಿದ್ದು. ನನ್ನ ನೋಡಿ ಅದಕ್ಕೆ ಧಾಡಿ ಯಜಮಾನ ನೋಡಿ ಪರವಾಗಿಲ್ಲ ಬಿಡಿ, ರಾಜಶೇಖರನ್ನು ನೋಡಿ ಅವನ ಮೇಲೆ ನಿಗಾ ಇಡಿ, ಆದ್ರೆ ಮದುವೆ ಆಗದೆ ಇರೋ ಮೂರು ಕನ್ಯಾಕುಮಾರಿ ಇದ್ದಾಳೆ ನೋಡಿ, ಅವರನ್ನ ಮಾತ್ರ ನಿಮ್ಮ ನೇತ್ರ ಬಾಳದಿಂದ ಭೇಟಿಯಾಡದೆ ಬಿಟ್ಟು ಬಿಡಿ, ಬೇಡಿ ಬೇಡಿ ಬಿಟ್ಟು ಬಿಡಿ. ಅಯ್ಯೋ ಪಾಪ, ಹೋಗ್ಲಿ ಬಿಡಿ, ಯಾಕೆ ಒದ್ದಾಡ್ತಾ ಇದ್ದೀರಿ? ನಿಮ್ ಇಷ್ಟಂತೇನೆ ಆಗ್ಲಿ, ತಗೊಳ್ಳಿ ಕಾಫಿ. ಇಲ್ಲಿ ಇಲ್ಲಿ ಇದ ಹಲೋ ಬೀತ, ಹಲೋ ವಸಂತ. ವಾಟ್ ಇಸ್ ಬ್ಯೂಟಿಫುಲ್ ಹೌಸ್! ನಮ್ಮನ್ನ ಎಂಥ ಒಳ್ಳೆ ಮನೆ ಕಟ್ಟಿಸಿದ್ದಾರೆ, ಪುಣ್ಯ ಮಾಡಿರ್ಬೇಕು ಇಂಥ ಮನೇಲಿ ಇರ್ಬೇಕು ಅಂದ್ರೆ ಅಲ್ಲೇ. ಹೌದು ರಾಜಶೇಖರ್, ನಮ್ಮ ಎಸ್ಟೇಟ್ಗೆ ಹೊಸಬ್ರೊಬ್ರನ್ನ ಮ್ಯಾನೇಜರ್ ಆಗಿ ಅಪಾಯಿಂಟ್ ಮಾಡಿದ್ದೀನಿ. ಹೊಸಬ್ರ ಆದ್ರೆ ತುಂಬಾ ಕಷ್ಟ ಆಗುತ್ತಲ್ಲ ಸರ್, ಯಾರಾದ್ರೂ ಎಕ್ಸ್ಪೀರಿಯನ್ಸ್ ಇರೋರಾಗಿದ್ರೆ ಚೆನ್ನಾಗಿರ್ತಿತ್ತು. ನೋ ನೋ, ಆತನ ಹತ್ರ ಇರೋ ಸರ್ಟಿಫಿಕೇಟ್ಸ್ ಎಲ್ಲ ನೋಡಿದೀನಿ, ಅನುಭವಿಸ್ತಾನೆ. ಅದು ತುಂಬಾ ಒಳ್ಳೆಯವರು ಅಣ್ಣ. ನೋಡಿದ ಕೂಡ ಒಬ್ಬ ಮನುಷ್ಯನ ಇಂಥವನ್ನೇ ತೊರೆ ಹಚ್ಚೋದು ತುಂಬಾ ಕಷ್ಟನಮ್ಮ. ಇಲ್ಲಣ್ಣ, ಮೊನ್ನೆ ನಾವು ಪಿಕ್ನಿಕ್ ಹೋಗಿ ಬರ್ತಿದ್ದಾಗ ನಾಲ್ಕು ಜನ ರೌಡಿಗಳು ನಮ್ಮ ಕಾರಲ್ಲಿ ನಿಲ್ಸಿ ಗಲಾಟೆ ಮಾಡ್ತಿದ್ದಾಗ ಈ ಭಾಸ್ಕರ್ ಅಲ್ಲಿ ದೇವರಾಗ ಬಂದು ಅವ್ರ ಚೆನ್ನಾಗಿ ಗೊತ್ತು ಜಚ್ಚಿ ಓಡಿಸಿ ನಮ್ಮನ್ನು ಕಾಪಾಡಿದ್ದು. ಗುಡ್, ನಮಗಂತ ಧೈರ್ಯಶಾಲಿಗಳೇ ಬೇಕು. ಆತ ಈಗ ಎಲ್ಲಿದ್ದಾನೆ ಸರ್? ಗೆಸ್ಟ್ ಹೌಸ್ ನಲ್ಲಿ ರೆಸ್ಟ್ ಹೋಗ್ಲಿ ಅಂತ ಹೇಳಿದ್ದೀನಿ, ನಾಳೆಯಿಂದ ಡ್ಯೂಟಿಗೆ ಬರ್ತಾರೆ. ಆಗ್ಬೋದು. ಒಳಗೆ ಬರಬಹುದೆ? ಎಸ್ ಕಮ್ ಇನ್. ತಾವ್ ಇವತ್ತೇ ಹತ್ತು ಗಂಟೆ ಯಜಮಾನ ನೋಡ್ಬೇಕಂತೆ. ಅರೆ ಮೆತ್ತಿಗೆ ನೀ ಮೆತ್ತಿಗೆ ನೀ ನೋಡ್ ಕೂತ್ಕೊ ಬರ್ದೇನು? ಹಾ ಪೆಟ್ಟಾಯ್ತೆ, ಏನ್ ಹಾಗೆ ನೋಡ್ತಾ ಇದ್ದೀರಿ? ದಿಸ್ ಈಸ್ ಲವ್. ಒಂದು ಪ್ರಶ್ನೆ. ಏನು? ಹೌ ಟು ಲವ್? ಸಿಂಪಲ್, ಗಿವ್ ಎಕ್ಸಾಂಪಲ್. ನಾನ್ ನಿನ್ ಪ್ರೀತಿಸ್ತಿದ್ದೀನಿ ಅಂತ ಕಾಗದ ಬರೆದು ಬಿಡೋದು. ಅವಳಿಗೆ ಇಷ್ಟವಿಲ್ಲದಿದ್ದರೆ ಮಾಡುತ್ತಾಳೆಯೇ ಮಾನ ಮರ್ಯಾದೆ ಸೂರೆ. ಭಾಸ್ಕರ್ ಡೇಂಜರ್. ಬೇರೆಯವ್ರ ಕೈಲಿ ಹೇಳಿ ಬರ್ಸ್ಬೋದು, ಅವಳಿಗೆ ಇಷ್ಟವಿಲ್ಲ ಅಂತ ನಮಗ್ ಗೊತ್ತಾದ್ರೆ ನಾವೆಲ್ಲ ಕಾಗದ ಬರೆದಿದ್ದು ಒಂದು ಬಿಡೋದು. ಅವನು ನನಗಾಗಿ ಮೊದಲನೇ ಕಾಗದ ಬರೆದು ಎರಡನೇ ಸಾರಿ ಅವನಿಗಾಗಿ ಕಾಗದ ಬರೆದು ಆಮೇಲೆ ಅವರಿಬ್ಬರು ಒಂದಾಗಿ ನನಗೆ ಮೇಲುಕೋಟೆ ಹಾಕಿದ್ರೆ ಏನು ಮಾಡಬಹುದು? ಭಾಸ್ಕರ್ ವೆರಿ ಡೇಂಜರ್. ಅದು ಸ್ವಲ್ಪ ಕಷ್ಟನೇ, ಯೋಚನೆ ಮಾಡ್ಬೇಕಷ್ಟೆ. ನಾಮ ಹಾಕಿಸ್ಕೋಬೇಕಾದ್ದೆ. ಆಮೇಲೆ ಒಂದ್ ಕೆಲಸ ಮಾಡಿ, ಇಂಥ ಅವಳು ಹೆಸರನ್ನ ಕಾಣಿಸೋದು ಬೇಡ, ಬರಬೇಡಿ ಕಾಗದ. ಅಯ್ಯೋ, ನನ್ನ ಮನಸ್ಸನ್ನು ಕದ್ದವಳು, ನನ್ನನ್ನು ಪ್ರೀತಿಸುತ್ತಿರುವವಳು, ಅವಳು ನನಗಾಗಿ ಇನ್ನೊಬ್ಬಳು ಇರುವಳು ಎಂದು ತಪ್ಪು ತಿಳಿದುಕೊಂಡಳು. ಆಗ ನನ್ನ ಬಾಳುಗೋಳು. ಭಾಸ್ಕರ್, ದಿಸ್ ಈಸ್ ವೆರಿ ವೆರಿ ಡೇಂಜರ್. ಸರಿ ಬಿಡಿ. ಅಯ್ಯೋ, ಬೇರೆ ಐಡಿಯಾ ಕೊಡಿ. ಫಾಲೋ ಮಾಡಿ, ಹಕ್ಕಿ ಆಗಿ ವಿಶಲ್ ಆಗಿ. ಇಲ್ಲ ಇಲ್ಲ, ಗೆಸ್ಟ್ ಹೌಸ್ ಪಕ್ಕದಲ್ಲೇ ಅಕ್ಕಿ ಹಾಕ್ಸಿಲ್ಲೇ. ಭಾಸ್ಕರ್ ಬಲ್ಲೆ, ನೀವು ಬರ್ತಿದ್ದಾಗಲೇ ಆಗಲೇ ಸಿಕ್ಬಿಟ್ಲೆ ನಿಮ್ಗೊಬ್ಬಳ್ನಲ್ಲೇ. ಏ ನಡಿ ನಡಿ, ಒಳಗಡೆ ಕವಿ ಸಾರು ಭೂಮರು ಕೂತ್ಕೊಂಡಿರೋದು ಗೊತ್ತಿಲ್ಲ ನಿನಗೆ? ಸಾರು ಅವ್ರು ಯಾರು? ಅರಗಿನಿ, ಕಿಟಕಿ ಹತ್ರ ಬಂದು ವಿಶಲ್ ಹಾಕ್ತು, ಒಳಗಡೆ ನುಗ್ಗೋದಕ್ಕೆ ನೋಡ್ತು, ಚೆನ್ನಾಗಿ ಬೈರ್ ಕಳಿಸ್ಬಿಟ್ಟೆ. ಅಯ್ಯೋ ಅರಗಿ ನೀನು ಬೈಬಾರದು. ಅಂದಿಲ್ಲ ಅಂದಿಲ್ಲ ಅಂದಿಲ್ಲ. ಏಯ್ ಯಾರು ನೀನು? ಯಜಮಾನ್ರಿಗೆ ತುಂಬಾ ಬೇಕಾದನು. ಅದಕ್ಕೆ
ನನ್ನ ಒತ್ತಿ ಒಳ್ಳೇನ್ ಮಾಡ್ಕೊಂಡು ಸಂತೋಷ ಪಡಿಸಿದ್ರೆ ನಿನ್ ಸಂಬಳ ಸಾರಿಗೆ ಎಲ್ಲ ನಾನ್ ನೋಡ್ಕೊಂತೀನಿ. ಪಾಪ ಮನಸ್ಸು ನಾನ್ ಮಾಡ್ತದೆ ತಿನ್ನ. ಒಂಟಿ ಜೀವ, ತಂಪು ಗಾಳಿ, ಹಸಿರು ಹುಲ್ಲು, ನೀವ್ ಊಂದ್ರೆ ಸರಿಯಾದ ಪೂಜೆ ಮಾಡಿದ್ರೆ ಹೋಗಲ್ಲ ಅಂತ ಕಾಣುತ್ತೆ. ಗೌರಿ, ಈ ಮಾದು ಅಂದ್ರೆ ಇಲ್ಲಿರೋ ಒಂದೊಂದು ಮರನು ತರ್ತರ ನಡುಗ್ತದೆ. ಮಂಡಾಟ ಮಾಡಿ ಬಲಾತ್ಕಾರ ಮಾಡ್ಕಂಗ್ ಮಾಡ್ಬೇಡ. ಬಾಯ್ಲಿ ಒಬ್ಬರು ಹೆಣ್ಣೆ ನಿನ್ ಕೊಬ್ಬ ಕರಗಿಸ್ತಾರೆ. ನನ್ನ ಹೆಸರು ಮಾದು ಅಲ್ಲ, ಬಾಯ್ಲಿ. ಬಲಾತ್ಕಾರ ಮಾಡಿ ಕೆಲಸ ನೋಡ್ತಿದ್ದ ಇವ್ ನಡಿಯೋ ಹೊತ್ತಿಗೆ ಸಾಕಾಗೋಯ್ತು. ನೀನು ಯಾಕೆ ಕಣ್ಣು ಸರಿಯಾಗಿ ಕಾಣಿಸಲ್ಲ? ನಾನು ನಿನ್ನ ಹಾಗೆ ಮನುಷ್ಯ, ಕೇಳಿದ ಉತ್ತರ ಕೊಡು. ನೀನ್ ಯಾರು, ಎಲ್ಲಿಂದ ಬಂದೆ, ಯಾಕೆ ಬಂದೆ? ಅದನ್ನೇ ನಾನು ನಿನ್ನ ಕೇಳ್ತಾ ಇದ್ದೀನಿ. ನೀನ್ ಯಾರು, ಎಲ್ಲಿಂದ ಬಂದಿದ್ದೀಯಾ, ಯಾತಕ್ಕೆ ಬಂದಿದ್ದೀಯಾ, ಅದನ್ನ ಮೊದಲು ಹೇಳು. ಆಮೇಲೆ ನನ್ನ ವಿಷಯ ತಾನಾಗೆ ಗೊತ್ತಾಗುತ್ತೆ. ಸೊಕ್ಕಿನ ಮಗನೇ, ನಾನು ಮನಸ್ಸು ಮಾಡಿದ್ರೆ ಇಲ್ಲೇ ನಿನ್ ತಲೆ ಹಾಕ್ಸ್ಬಿಟ್ಟೆ. ಇದೇನು ಕೋಳಿ ತಲೆ ಅಂತ ತಿಳ್ಕೊಂಡಿಯ? ಯಜಮಾನದ ಕುಚಾಜ ಮಾಡಿದ್ರೆ ನಿನ್ ಮೂಳ ಮುಂದೆ ಕೈ ಕೊಟ್ಬಿಡ್ತೀನಿ. ನಿಮ್ ಯಜಮಾನ ವಿಷಯ ನಿಮಗಿಂತ ಚೆನ್ನಾಗಿ ನನಗ್ ಗೊತ್ತಿದೆ ಕಣ. ನೀನ್ ಇಲ್ಲಿ ಯಾಕೆ ಬಂದೆ? ನಾನು ಅದನ್ನೇ ಕೇಳ್ತಾ ಇದ್ದೀನಿ. ನೀನ್ ಯಾಕೆ? ಏನಿದೆಲ್ಲ, ಏನಾಡಿತು ಮಿಸ್ಟರ್ ಭಾಸ್ಕರ್? ಸರ್, ಈತ ನಿಮ್ಗೆ ಗೊತ್ತೇನು? ಓ, ಐ ಆಮ್ ಸಾರಿ. ಇವರು ನಮ್ಮ ಎಸ್ಟೇಟ್ ಮ್ಯಾನೇಜರ್ ಮಿಸ್ಟರ್ ಭಾಸ್ಕರ್. ವಾಟ್? ಅವತ್ತಿನ ದಿವಸ ನಮ್ಮ ಹುಡುಗಿಯರನ್ನ ಆಪತ್ತಿಂದ ಕಾಪಾಡಿದವರು. ನಾನೇ? ಏನ್ ಸರ್, ಅವತ್ ನಮ್ಮ ಹುಡುಗಿನ ಕಾಪಾಡಿದ್ರು ಅಂತ ಹೇಳ್ತಿದ್ರಿ, ಇವತ್ತು ಒಂದು ಹುಡುಗಿ ಹಾಳು ಮಾಡಕ್ ಹೋಗ್ತಿದ್ದ ಅಂತ ಹೇಳ್ತಾನೆ. ಯಾರಂದಿದ್ದು? ನಾನೇ ಯಜಮಾನ್ರೆ. ಈ ಮನೆಯಲ್ಲಿರೋ ಗೌರಿನ ಒಬ್ಳೆ ಹೋಗ್ತಿರೋ ಸಮಯ ನೋಡ್ಕೊಂಡು ಕೆಟ್ಟ ನೋಡ್ತಿದ್ದ. ಏ, ಎಲ್ಸೋ ಸಾಕು, ಗೌರಿನ ಕೈ ಹಿಡಿದು ಎಳಾಡ್ತಿದ್ದು ನಿಮ್ನು ಸರ್. ನಾನು ಅವಳನ್ನ ನಿಮ್ಮ ಕೈಯಿಂದ ಪಾರ್ ಮಾಡ್ತು. ನಮ್ಮ ಎಸ್ಟೇಟ್ ಕೆಲಸಕಾರ ಮೇಲೆ ನನ್ನ ನಂಬಿಕೆ ಇದೆ. ನೀನ್ ಏನೇ ಮಾಡಿದ್ರು ಅದನ್ನ ಹಾಳು ಮಾಡಕ್ ಆಗಲ್ಲ. ಕರೆಕ್ಟ್, ಯಜಮಾನ ಅದನ್ನ ಹಾಗೆ ಇರ್ಬೇಕಾದ್ತು. ನಿನ್ನೆಯಿಂದ ನಾನು ನಿಮ್ಮ ಎಸ್ಟೇಟ್ ಕೆಲಸಕಾರ ತಾನೆ. ನನ್ನಲ್ಲಿ ಮಾತ್ರ ನಿಮ್ಗೆ ಆ ನಂಬಿಕೆ ಇಲ್ಲ ಅಂದಮೇಲೆ ಇದು ಪಕ್ಷಪಾತ ಬುದ್ಧಿ ತಾನೆ? ಕರೆಕ್ಟ್. ಮಿಸ್ಟರ್ ಭಾಸ್ಕರ್ ಹೇಳ್ತಿರೋದು ನಿಜವಾದ ಮಾತು. ಸರ್, ಬೇಕಾದ್ರೆ ಏನ್ ನಡೀತು ಅನ್ನೋದನ್ನ ಗೌರಿನ ಕರೆದು ಕೇಳಿ. ಅವಳು ನನ್ ಕೇಳೋದು, ನನ್ ಮಾತನ್ನ ನಂಬಿಕೆ ಇಲ್ಲ? ಗೌರಿ, ಗೌರಿ, ಈಗ ಸ್ವಲ್ಪ ಮುಂಚೆ ಏನ್ ನಡೀತು ಹೇಳು. ನಾನೊಬ್ಳೆ ಬರ್ತಿದ್ರೆ ಇವ್ರು ನನ್ನ ಕೈ ಹಿಡಿದು ಆಡ್ಬಾರ್ದು ಮಾತೆಲ್ಲ ಆಡ್ದ. ಅಷ್ಟೊತ್ತಿಗೆ ಇವ್ರು ಬಂದ್ರು. ಕೇಳೋದ ಮಿಸ್ಟರ್ ರಾಜಶೇಖರ್,
ನಾವು ಯಾವಾಗಲೂ ಮನಸ್ಸನ್ನ ಅರ್ಥ ಮಾಡ್ಕೊಂಡು ಮಾತಾಡಬೇಕು. ಇಂಥ ದುಷ್ಟರನ್ನ ಎಸ್ಟೇಟ್ ನಲ್ಲಿ ಇಟ್ಕೊಳ್ಳೋದು ಯಾಕೋ ತುಂಬಾ ಅಪಾಯ. ಮಿಸ್ಟರ್ ರಾಜಶೇಖರ್, ಇವ್ರಿಗೆ ಏನ್ ದುಡ್ಡು ಕೊಡ್ಬೇಕು ಕೊಟ್ಬಿಟ್ಟು ಡಿಸ್ಮಿಸ್ ಮಾಡಿ ಹೇಳ್ತೀನಿ. ಬೇಡಿ ಸರ್. ಮಿಸ್ಟರ್ ರಾಜಶೇಖರ್ ಮಾತಾಡಿದ ರೀತಿ ನೋಡಿದ್ರೆ ಮಾಧು ತುಂಬಾ ಒಳ್ಳೆ ಕೆಲಸಗಳನ್ನ ಕಾಣಿಸ್ತಾನೆ. ಇದೊಂದು ಸಲಕ್ಕೆ ಅವನ ವಾರ್ನಿಂಗ್ ಮಾಡ್ಬಿಡಿ. ಆಲ್ ರೈಟ್, ಇನ್ಮೇಲಾದ್ರೂ ಮರ್ಯಾದೆಯಿಂದ ನಡ್ಕೊಳ್ಳಿ. ಮಿಸ್ಟರ್ ಭಾಸ್ಕರ್, ನೀವ್ ಇಂಥವ್ರಂತ ಮೊದಲೇ ತಿಳಿಸಿದ್ರೆ ಇಷ್ಟೊಂದು ಗಲಾಟೆನೆ ಆಗ್ತಿರ್ಲಿಲ್ಲ. ನೀವು ನನ್ನ ಬಾಸ್ ಅಂತ ಸೂಕ್ಷ್ಮವಾಗಿ ತಿಳಿಸಿದ್ರೆ ನಾನು ಇಷ್ಟು ಮುಂದುವರಿತಾ ಇರ್ಲಿಲ್ಲ. ಈಗೇನಾಯ್ತು? ಈಗ ಗೊತ್ತಾಯ್ತಲ್ಲ, ನಾನು ನಿಮ್ ಬಾಸ್, ನಮ್ಮಲ್ಲಿ ಕೆಲಸ ಮಾಡೋ ಕೆಲಸಗಾರ ನೀವು ಒಬ್ಬ ಕೆಲಸಗಾರ. ಸ್ಪಷ್ಟವಾಯ್ತಲ್ಲ, ಇನ್ಮೇಲೆ ಎಚ್ಚರಿಕೆ ಮಾಡ್ಕೊಂಡ್ರೆ ಆಯ್ತು. ಅಂದಾಗೆ ನನ್ನ ತಂಗಿ ಮತ್ತು ಗೀತಾ ಇವರಿಬ್ಬರು ನೀವೇ ಕಾಪಾಡಿದ್ರಂತೆ, ಅದಕ್ಕೆ ನಿಮಗೆ ನಾನು ಸರಿಯಾದ ರೀತಿಲಿ ಗೌರವ ಸಲ್ಲಿಸಬೇಕು ಅಂತ ಕಾಯ್ತಾ ಇದ್ದೆ. ನಿಮ್ಮ ಅಭಿಮಾನಕ್ಕೆ ನಾನು ತುಂಬಾ ಚಿರಋಣಿ. ಮುಖ್ಯವಾಗಿ ಕಷ್ಟದಲ್ಲಿದ್ದ ನನ್ನನ್ನ ಪಾರ್ ಮಾಡಿದವರು ನಿಮ್ ತಂಗಿಯವರು, ಅದಕ್ಕೋಸ್ಕರ ಅವರಿಗೂ ಮತ್ತು ತಮಗೂ ಸರಿಯಾದ ರೀತಿಯಲ್ಲಿ ಕೃತಜ್ಞತೆ ಸಲ್ಲಿಸಬೇಕು ಅಂತ ನಾನು ಕಾಯ್ತಾ ಇದ್ದೇನೆ. ನನ್ನ ತಂಗಿ ನಿಮ್ಮನ್ನು ಕಾಪಾಡಿದ್ಲೆ? ಹಾ, ಕೆಲಸವಿಲ್ಲದೆ ಅಲಿತಾ ಇದ್ದ ನನಗೊಂದು ಕೆಲಸ ಕೊಡಿಸ್ಕೊಟ್ರು. ಸಾಲದಕ್ಕೆ ನಿಮ್ಮಂತಹ ಅಪರೂಪದ ಪುಣ್ಯಾತ್ಮರ ಸಂಪರ್ಕ ದೊರೆಯೋ ಅವಕಾಶ ಕಲ್ಪಿಸ್ಕೊಟ್ರು. ಸಾಲದೆ ಬನ್ನಿ. ಮಾಧವನ ಅವನ ಪರಿವಾರನ ಡಿಸ್ಮಿಸ್ ಮಾಡದೆ ಬಿಟ್ಟಿದ್ದು ತುಂಬಾ ತಪ್ಪು ಮಿಸ್ಟರ್ ಭಾಸ್ಕರ್. ಇಲ್ಲ ಸರ್, ಕೆಲಸಗಾರರಿಗೂ ಅವನಿಗೂ ತುಂಬಾ ವಿಶ್ವಾಸ ಇದೆ. ಇವತ್ತು ನಡೆದ ಘಟನೆ ನೋಡಿದ್ರೆ ಮಾಧು ಅವ್ರನ್ನೆಲ್ಲ ಒಳ್ಳೆ ಹದ್ಬಸ್ನಲ್ಲಿ ಇಟ್ಕೊಂಡ್ರು ಹಾಗೆ ಕಾಣಿಸುತ್ತೆ. ಅವನ್ನ ಡಿಸ್ಮಿಸ್ ಮಾಡಿದ್ರೆ ನಾಳೆ ಎಲ್ಲ ಕೆಲಸಗಾರ ಒಟ್ಟಾಗಿ ಸ್ಟ್ರೈಕ್ ಮಾಡಬಹುದು. ಆದ್ರಿಂದ ಯಾರನ್ನ ಹೊರಗೆ ಹಾಕ್ಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡೋದು ಒಳ್ಳೇದಲ್ವೇ? ಹಾಗೆ ಯಾರನ್ನಾದ್ರೂ ಒಳಗೆ ತಗೋಬೇಕಾದ್ರೂ ತುಂಬಾ ಯೋಚನೆ ಮಾಡೋದು ಒಳ್ಳೇದು. ಇಲ್ದೆ ಹೋದ್ರೆ ಬೆಂಕಿನ ಮಡ್ಲಲ್ಲಿ ಹಾಕೊಂಡಾಗತ್ತೆ. ಆಹಾ, ಸತ್ಯವಾದ ಮಾತು, ಸತ್ಯವಾದ ಮಾತು. ಮೊದಲೇ ನಾನು ಹೊಸಬ ಬರ್ತಾ ಇದ್ದ ಹಾಗೆ ಅವರುಗಳನ್ನ ವಜಾ ಮಾಡಿ ದ್ವೇಷ ಕಟ್ಕೊಳ್ಳೋದು ಒಳ್ಳೇದಲ್ಲ. ನಿಜ, ಈ ಎಸ್ಟೇಟ್ನಲ್ಲಿ ಯಾರನ್ನು ದ್ವೇಷ ಕಟ್ಕೋಬಾರ್ದು, ತುಂಬಾ ಅಪಾಯ. ಅನಾಗರಿಕರಪ್ಪ, ಮುಂದೆ ಏನಾದ್ರೂ ತೊಂದರೆ ಕೊಡ್ಬೋದು. ಸ್ವಲ್ಪ ಹುಷಾರಾಗಿದ್ ಬಿಡಿ ಮಿಸ್ಟರ್ ಭಾಸ್ಕರ್. ಆಗ್ಲಿ ಸರ್, ಶತ್ರುಗಳ ಮಧ್ಯನೇ ವಾಸ ಮಾಡ್ಬೇಕಾಗಿ ಬಂದಿರುವಾಗ ಇನ್ನು ಹುಷಾರಾಗಿಲ್ದಿದ್ರೆ ಆಗತ್ತೆ. ಮ್ಯಾನೇಜರ್ ಅಂತಂದ್ರೆ ಹೀಗಿರ್ಬೇಕು. ಈ ಎಸ್ಟೇಟ್ಗೆ ಸರಿಯಾದ ಸ್ವಾಮಿ ನೀವು. ಮಿಸ್ಟರ್ ರಾಜಶೇಖರ್, ಈತ ಏನೇನ್ ಕೆಲಸ ಮಾಡ್ಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋ ಹೊಣೆ ನಿಮ್. ನಾನು ಇದು ಬರ್ತೀನಿ. ಒಳ್ಳೇದು ಸರ್. ಭಾಸ್ಕರ್ ಸರ್ ಬನ್ನಿ. ನಿಜವೇನು ಆ ಸುದ್ದಿ? ಯಾವ ಸುದ್ದಿ? ಯಾವನೋ ಯಾವುದಕ್ಕೋ ಪ್ರಯತ್ನ ಪಟ್ಟಂತ ಆ ಸುದ್ದಿ ಅಂದ್ರೆ? ಅಯ್ಯೋ, ಯಾವ್ ಹೇಳಿ, ಹೊಟ್ಟೆ ಉರಿತಾ ಇದೆ, ತುಟಿ ಎದುರ್ತಾ ಇದೆ, ಕೈ ಕಾಲು ನಡುತ್ತಾ ಇದೆ, ಏನ್ ಮಾಡ್ಲಿ? ತಕ್ಷಣ ಡಾಕ್ಟರ್. ಯಾವನೋ ಕಳ್ಳ ರಾಸ್ತಲ್ ದ್ರೌಪದಿಯ ಕೈ ಹಿಡಿದು ಕೀಚಕಂತೆ, ನಿರ್ದಂತೆ ಹಿಡಿದು ಯಾವ್ದರಂತೆ, ಹೌದೇನು? ಅವನಾಗ್ಲೇ ಬಲೆ ಹಾಕಾಯ್ತು. ಯಾರು? ಭಾಸ್ಕರ್. ಅಯ್ಯೋ, ಅವನ ಹಾಸನದಲ್ಲಿ ಅಲ್ಲಿಗೆ ಹಾಕ್ಬಂದ? ಆ ರೌಡಿ ಮಾದನೇ ಬರ್ಬೋದಂತೆ, ಅವ್ರ್ಯಾಕ್ ಬರ್ಬಾರ್ದು? ಕಷ್ಟ ಕಷ್ಟ, ಇಬ್ಬರು ಬಂದಿತ್ತು ಇಲ್ಲ ಇಷ್ಟ. ಸರಿ, ನೀನ್ ಇಲ್ಗೆ ಯಾಕೆ ಬಂದೆ? ಯಾಕೆ ಹೇಳಿ, ನಾಚಿಕೆ ಆಗುತ್ತೆ. ಸರಿ ಬೇಡ. ಗೌರಿ ಗೌರಿ, ನಿನಗೆ ಒಂದು 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 ಪತ್ರ ತಂದಿದ್ದೀನಿ. ಭಾಸ್ಕರ್ ಕೊಟ್ರೇನು? ಸತ್ತೆ ಹೆಂಗಸರಿ ಪತ್ರ ಅಂದ್ರೆ ಭಾಸ್ಕರ್ ಒಬ್ಬರೇ ಬರೀಬೇಕೇನು? ಈ ಗೋಪಾಲ ಬರೀಕೊಡ್ದೇನು? ನೀನ್ ಬರಿಬೋದು, ಆದ್ರೆ ಓದೋ ಇಷ್ಟ ನನಗಿಲ್ಲ ಅಷ್ಟೇ. ನಿನಗಿಲ್ಲ ಇಷ್ಟ, ಆದ್ರೆ ನನಗಿಷ್ಟ. ನಿರಾಕರಿಸಬೇಡ ಗೌರಿ. ನಳದಮಯಂತಿಯರ ಕಾಲದ ಹಂಸ ಈಗಿಲ್ಲ, ಕೃಷ್ಣ ರುಕ್ಮಿಣಿಯರ ಕಾಲದ ಪುರೋಹಿತ ಪಾಪ ಬದುಕಿಲ್ಲ. ಪೋಸ್ಟ್ ಮಾಡಿದ್ರೆ ತಲುಪುತ್ತೆ ಅನ್ನೋ ಭರವಸೆ ನನಗಿಲ್ಲ. ಆದ್ದರಿಂದ ಸಮಕ್ಷಮ ಸಮಕ್ಷಮ ಸಮಕ್ಷಮ. ನೀವು ನನ್ನ ಮಿತ್ರರು ಶತ್ರುಗಳು? ಏನ್ರಿ ಅದು? ಮೊದಲೇ ಹೇಳಿ ಉತ್ತರ, ಅದಕ್ಕೆ ಬಂದೆ ನಿಮ್ಮ ಹತ್ರ. ನೀವು ನನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೇ ಇರೋದ್ರಿಂದ ನೀವು ನನ್ನ ಮಿತ್ರ ಅಲ್ಲ, ಯಾವ ಅಪಕಾರನೂ ನೀವು ನನಗೆ ಮಾಡದೇ ಇರೋದ್ರಿಂದ ನನ್ನ ಶತ್ರುನೂ ಅಲ್ಲ. ಕನ್ನಡದ ನೋಡಿ ಜಾಳ, ಅದಕ್ಕೆ ಹುಡುಗಿರಿಗೆ ನಿಮ್ಮನ್ನ ಕಂಡ್ರೆ ಪ್ರಾಣ ನನಗೆ ಆಗ್ತಾ ಇದೆ. ಮಿತ್ರ ಹೇಳಿ, ಅವಳಿಗೂ ನಿಮ್ಗೆ ಏನು ಸಂಬಂಧ? ಅವಳು ಯಾವಳು?
ಯಾವಳ್ರಿ? ಅವಳೇ ರೀ, ಅವಳೇ ರೀ. ಯಾರ್ರಿ ಅದು? ಯಾಕೆ ಹೇಳ್ರಿ? ಆ ಯಾರು ಕೂತ್ಕೊಳ್ರಿ, ಯಾರ್ರಿ ಅದು? ನಾಚಿಗೆ ಆಗ್ತಾ ಇದ್ದೀರಿ. ನಾಚಿಗೆ ಏನ್ರಿ ನಾಚಿಗೆ ರೀ? ಗೌರಿ ರೀ. ಗೌರಿ? ಹ, ಏನ್ ಗೌರಿ? ಅವಳು ನಿಮ್ಗೇನಾಗ್ಬೇಕು? ನನಗೇನ್ರಿ ಆಗ್ಬೇಕು? ಏನಿಲ್ಲ. ಸುಳ್ಳು. ಅವಳನ್ ಕಂಡ್ರೆ? ಕಂಡ್ರೆ ಏನೇನೋ ವಿಷಯ. ಏನೇನ್? ಏನ್ ವಿಷಯ? ಏನೇನೋ ವಿಷಯ. ಗೌರಿ ಏನಾದ್ರೂ ಹೇಳಿ ಕಳಿಸಿದಾಳೆ? ಸತ್ತೆ. ಅವಳು ಕಾಗದ ಅಂದ್ರೆ ಭಾಸ್ಕರಂದೆ, ನೀವು ವಿಷಯ ಅಂದ್ರೆ ಗೌರಿದೆ. ಹಚ್ಚಿದೆ ಪತ್ತೆ. ಯಾಕೆ ಏನ್ರಿ? ಅದು ಮನುಷ್ಯ ಧರ್ಮ. ಗೀತಾ ವಸಂತನು ಕೂಡ ಇದೇ ರೀತಿ ಆಪತ್ತಿನಿಂದ ರಕ್ಷಿಸಿದ್ದೀನಲ್ಲ. ಅಯ್ಯಯ್ಯೋ, ಇದೆಂತಹ ಪ್ರೀತಿ! ಇದಕ್ಕಿಲ್ವೇ ಇತಿಮಿತಿ. ಮೂವರೆಗೂ ನೀವೇ ಆಗ್ಬೇಕೇನ್ರಿ ಪತಿ? ಹೀಗೋ ಸಮಾಚಾರ? ಧೈರ್ಯವಾಗಿರಿ, ಖಂಡಿತವಾಗಿಯೂ ನಾನು ಗೌರಿನ ಲವ್ ಮಾಡ್ತಾ ಇಲ್ಲ. ಯಾಕಿಲ್ಲ? ಅವಳ ಅಂದ ಚಂದ ಎಲ್ಲ ಚೆನ್ನಾಗಿದೆ ರೀ. ಆದ್ರೆ ನೀವ್ ಆಸೆ ಪಡ್ತಿದ್ದೀರಿ ನೋಡಿ ಅದಕ್ಕೆ. ಅಯ್ಯೋ, ನನ್ನ ಮನಸ್ಸು ಗಂಡಸರ್ಗ ಅರ್ಥ ಆಗುತ್ತೆ, ಹೆಂಗಸರ್ಗ ಆಗಲ್ಲ ಅನ್ನತ್ತೆ. ಏನ್ ಮಾಡ್ಲಿ ಮತ್ತೆ? ಅರ್ಥ ಆದ್ರೂ ಆಗ್ದೇ ಇರೋ ಹಾಗೆ ತೋರಿಸ್ಕೊತಾರ್ರಿ, ಅದಕ್ಕೆ ಅವ್ರನ್ನ ಹೆಂಗಸರು ಅನ್ನೋದು. ಯಾವ ಕವಿನು ಹೆಂಗಸರ ಬಗ್ಗೆ ಇಷ್ಟು ಸರಳವಾಗಿ ನೋಡಿದ್ರಲಿಲ್ಲ. ಭಾಸ್ಕರ್, ಇನ್ಮೇಲೆ ನೀವು ನನ್ನ ಆತ್ಮೀಯ ಮಿತ್ರ, ನಾನು ಸದಾ ನಿಮ್ಮ ಹತ್ರ. ಆಯ್ತು, ಏನು ಪ್ರಾಣಿ ಅಲ್ಲಾಡೋ ಹಾಗಿಲ್ಲ. ರಾಜಪ್ಪ ಬಿಳಿಗಿರಿ ಎಸ್ಟೇಟ್ ನಲ್ಲಿದ್ದಾನಂತೆ, ಈಗ ಹೆಸರು ಚೇಂಜ್ ಮಾಡಿಟ್ಟಿದ್ದಾನಂತೆ. ಆಹಾ, ಹಂಗ ಕಂಟಿ, ಇವತ್ತೇ ನೇರವಾಗಿ ನೀ ಮಡ್ಕೇರಕ್ ಹೋಗು. ಅವನು ಹೆಂಗವನೇ ಅನ್ನೋದನ್ನೆಲ್ಲ ತಿಳ್ಕೊ. ಹೆಂಗಾರ ಮಾಡಿ ಆ ಬಂಗಾರದ ಲಕ್ಷ್ಮಿ ವಿಗ್ರಹ ಎಲ್ ಮಡ್ಗವನೆ ಅನ್ನೋದ್ ನೋಡ್ಕೊ. ನೀ ಬಾ ಅನ್ನು, ರೆಡಿಯಾಗಿ ಬಂದ್ಬಿಡ್ತೀವಿ. ಸರಿ ರಾಜಪ್ಪ, ಈಗಲೇ ಹೋಗ್ತೀನಿ. ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡ್ತೀನಿ, ಹೋಗು. ಇಲ್ಲ, ಖಂಡಿತ ಇಲ್ಲ. ಸತ್ತ ಮನುಷ್ಯ ಮತ್ತೆ ಬದುಕಿ ಬರೋಕೆ ಸಾಧ್ಯವೇ ಇಲ್ಲ. ನಾನೇ ನನ್ನ ಕೈಯಾರ ನೀರು ತಳ್ಳಿ ನಾನೇ ಸಾಯಿಸಿದ್ದೀನಿ. ಇವನು ಬೇರೆ, ನೋಡೋಕ್ ಒಂದೇ ತರ ಇರೋ ಬೇರೆ ಬೇರೆ ಮನುಷ್ಯರು ಅದೆಷ್ಟು ಜನ ಇಲ್ಲ. ಇವನು ಬೇರೆ ಆಗಿರೋದಕ್ಕೆ ಆ ಸರ್ಟಿಫಿಕೇಟ್ ಎಲ್ಲ ತಂದಿದ್ದಾನೆ. ಹಾಗಾದ್ರೆ ಆ ನೋಟ, ಆ ಮಾತಿನ ಚುಚ್ಚಾಟ ಅವನೇ, ನಿಸ್ಸಂದೇಹವಾಗಿ ಅವನೇ. ಅವನೇ ಇವನು. ಜಾವಾ ಸೇಠ್ ರಾಜಶೇಖರನಾದ ಹಾಗೆ ಚೂರಿ ಚಿಕ್ಕಣ್ಣ ಭಾಸ್ಕರ ಆಗಿದ್ದಾನೆ. 3 ವರ್ಷದ ಮೇಲೆ ಮೈಸೂರಿನ ಮೂಲೆಯಲ್ಲಿರೋ ನನ್ನ ಪತ್ತೆ ಹಚ್ಚಿ ಬಂದಿರೋದೇ ನನ್ನ ಮೇಲಿನ ಸೇಡಿಗಾಗಿ. ಸೇಡು ಚಿಕ್ಕಣ್ಣ, ಸೇಡು. ನಿಜ ಹೇಳು, ನೀನ್ ಯಾರು? ಯಾರ್? ನಾನು ನಾನೇ ಭಾಸ್ಕರ್. ಭಾಸ್ಕರ್? ಸುಳ್ಳು, ಖಂಡಿತ ನೀನು ಭಾಸ್ಕರ್ ಅಲ್ಲ. ಅಲ್ಲ ಅಂತ ಹೇಗೆ ಹೇಳ್ತೀರಿ? ಯಾವ ಕಾರಣದಿಂದ ಅನುಮಾನ ಪಡ್ತಿದ್ದೀರಿ? ಇದಕ್ಕಿಂತ ಮುಂಚೆ ಬೇರೆ ಎಲ್ಲಾದ್ರೂ ನಾನು ನೋಡಿದ್ರಾ? ಅಥವಾ ಬೇರೆ ಹೆಸರಿಟ್ಕೊಂಡು ವ್ಯವಹಾರ ಮಾಡಿದ್ದೀನಿ ಅನ್ನೋದು ಕಂಡಿದ್ರಾ? ಯಾವಾಗ? ಎಲ್ಲಿ? ಕಮಾನ್, ಆನ್ಸರ್ ಮೈ ಕ್ವಶನ್. ಐ ನೋ ಯು ಕಾಂಟ್. ಏನಂದೆ? ತಾನ್ ಕಳ್ಳ ಪರನಂಬ ಅಂತ ಗಾದೆನೇ ಇದೆ ಮಿಸ್ಟರ್ ರಾಜಶೇಖರ್. ನೀವು ಸುಳ್ಳು ಹೆಸರಿಟ್ಕೊಂಡಿದ್ದೀರಿ, ಅದಕ್ಕೆ ಎಲ್ಲರ ಮೇಲೂ ಅನುಮಾನ ಪಡ್ತಿದ್ದೀರಿ. ಏನು, ನಾನು ಹೆಸರು ಬದಲಾಯಿಸ್ಕೊಂಡಿದ್ದೀನಾ? ನಿಮ್ಮ ಇನ್ನೊಂದು ಹೆಸರೇ ಜಾವಾ ಸೇಠ್. ನಾನು ಜಾವಾ ಸೇಠ್ ಅಲ್ಲ, ನಾನು ರಾಜಶೇಖರ್. ರಾಜಶೇಖರ್? ರಾಜಶೇಖರ್? ಯಾಕ್ರಿ ಸುಮ್ನೆ ಕೂಕೋತೀರಿ? ನೀವು ಜಾವಾ ಸೇಠ್ ಅಲ್ಲದೆ ಹೋಗಿದ್ರೆ ಆ ಹೆಸರು ಕೇಳಿದ ತಕ್ಷಣ ಯಾಕೆ ಏದು ಉಸಿರು ಬಿಡ್ತಾ ಇದ್ದೀರಿ? ವಾಟ್ ಮಿಸ್ ಜಾವಾ ಸೇಠ್? ಏನು ಮಾಡಕ್ಕಾಗಲ್ಲ, ನಾವಿಬ್ರು ಅಸಾಧ್ಯರು ಅಂತ ಅವತ್ತೇ ತೀರ್ಮಾನ ಮಾಡ್ಕೊಂಡು ಬಿಟ್ಟಿದ್ದೀವಿ. ನೀನ್ ಹೇಗೆ ಪೊಲೀಸ್ನವರ ದೃಷ್ಟಿಯಿಂದ ದೂರವಾಗಿ ಮರ್ಯಾದೆಯಾಗಿ ವಾಸ ಮಾಡ್ಬೇಕು ಅಂತ ಇಲ್ಲಿ ಬಂದಿದ್ದೀಯೋ, ನಾನು ಅದೇ ಆಸೆಯಿಂದ ಇಲ್ಲಿ ಬಂದಿದ್ದೀನಿ. ನೀನು ಸುಖವಾಗಿಟ್ಟಿರಬೇಕು ಅಂತ ಯಾರನ್ನ ನಿನ್ ತಂಗಿಯನ್ನ ಆಸೆ ಪಡ್ತಾ ಇದೀಯ ನೋಡು, ಮತ್ತೆ ನೀನು ಮದುವೆ ಮಾಡ್ಕೊಳ್ಬೇಕು ಅಂತ ಕನಸು ಕಾಣ್ತಾ ಇದೀಯಲ್ಲ ಗೀತಾ, ಇವರಿಬ್ಬರನ್ನು ಪ್ರಾಣಾಪಾಯದಿಂದ ತಪ್ಪಿಸದ್ನಲ್ಲ, ಆ ಉಪಕಾರನ ಸ್ವಲ್ಪ ಸ್ಮರಿಸಿ ಕೃತಜ್ಞತೆ ಅನ್ನೋದನ್ನ ನಮ್ಮ ಮೇಲೆ ತೋರಿಸೋಪ್ಪ. ಭಾಸ್ಕರ್, ಆ ಲೆಟರ್ಸ್ ಎಲ್ಲ ಬೇಗ ಪೋಸ್ಟ್ ಮಾಡ್ಬಿಡು. ಎಸ್ ಬಾಸ್. ಭಾಸ್ಕರ್ ಸರ್. ಓ ರಾಜಶೇಖರ್, ನೀವು ಇದ್ದೀರಾ? ಎಸ್ ಸರ್. ಹೇಗೆ ನಮ್ಮ ಮ್ಯಾನೇಜರ್? ಈಸ್ ಆಲ್ ರೈಟ್. ರಾಜಶೇಖರ್,
ತಿಮ್ಮನವರ ಎಸ್ಟೇಟ್ ಸೇಲ್ ಇದೆ ಅಂತ ಪೇಪರ್ ನಲ್ಲಿ ಬಂದಿದೆ ನೋಡಿ ಅಡ್ವರ್ಟೈಸ್ಮೆಂಟ್ ನಾವ್ಯಾಕೆ ಈ ಎಸ್ಟೇಟ್ ಅನ್ನು ಕೊಂಡ್ಕೋಬಾರ್ದು ಅಂತ ಸಾರ್ ನಾನು ಬೆಳಿಗ್ಗೆನೆ ನೋಡಿ ಅದ್ರ ವಿಷಯಲ್ಲೇ ಎಂಕ್ವೈರಿ ಮಾಡಿದೆ ಅವ್ರು ಡಿಮ್ಯಾಂಡ್ ಮಾಡ್ತಾ ಇರೋ ಬೆಲೆ ತುಂಬಾ ದುಬಾರಿ ಅದಕ್ಕಷ್ಟೊಂದು ಹಣ ಕೊಟ್ಟುಕೊಂಡ್ಕೊಳ್ಳೋದು ನನಗೇನಷ್ಟು ಅನುಕೂಲ ಕಾಣ್ತಾ ಇಲ್ಲ ಬೇಷ್ ಮಿಸ್ ರಾಜಶೇಖರ್ ನೋಡಿದ್ರೆ ನಮ್ಮ ಹೊಸ ಮ್ಯಾನೇಜರ್ ಎಂಥ ಚುರುಕಿನ ಮನುಷ್ಯ ಕೂತ್ಕಡೆನೆ ಎಷ್ಟೊಂದು ವಿಷಯ ಸಂಗ್ರಹಿಸ್ತಾ ಇದ್ದಾರೆ ಹೌದು ಸರ್ ನಾನು ನೋಡಿದೆ ಇದರಲ್ಲೇನು ಸುಖ ಆಗಲ್ಲ ಅಂದ್ರೆ ರಾಜಶೇಖರ್ ಬೆಳ್ಳೆಪ್ಪನವರು ಫೋನ್ ಮಾಡಿದ್ರು ಇವತ್ತು ರಾತ್ರಿ ಅವರ ಎಸ್ಟೇಟ್ ನಲ್ಲಿ ಪಾರ್ಟಿ ಇದೆ ಅಂತೆ ನಾವಿಬ್ರು ಖಂಡಿತ ಬರಲೇಬೇಕು ಅಂತ ತಿಳಿಸಿದ್ದಾರೆ ಅದಕ್ಕೇನು ಹೋಗೋಣ ಹುಟ್ಟದ ಬಗ್ಗೆ ಸಹ ನಾವು ಹೋಗ್ಲಿಲ್ಲ ಹೌದೌದು ಆದಷ್ಟು ಜಾಗ್ರತೆ ಹೊರಡೋದು ವಾಸಿ ಯಾಕೆಂದ್ರೆ ಊರಿಂದ ಊರಿಗೆ ಹೋದಷ್ಟು ದೂರ ಟೈಮ್ ಆಯ್ತು ಹೋಗೋಣ ಸರಿ ಮಿಸ್ಟರ್ ಭಾಸ್ಕರ್ ಬರ್ತೀವಿ ಐ ಶಾಲ್ ಸೀ ಯು ಇನ್ ದಿ ಮಾರ್ನಿಂಗ್ ಓಕೆ गरीब आदमी एक पैसा दे सेठ ಎಷ್ಟೇ ದೂರದಲ್ಲಿದ್ರು ಅವ ಮಾತ್ರ ನನ್ನ ಹತ್ರನೇ ಇರಬೇಕು ಅಂತ ಹಾತೊರಿತಾ ಇದೆಯಲ್ಲ ಒಳ್ಳೆ ಕಲ್ಪನೆ ನಿಮ್ದು ಆ ಕಲ್ಪನೆಗೆ ತಾವ ತಾನೇ ಸ್ಫೂರ್ತಿ ದೇವತೆ ಕವಿಗಳು ಹಾಗೆ ಮಾತಾಡ್ತಿರಲ್ಲ ಅಪ್ಸರೆ ಎದುರು ನಿಂತ್ಕೊಂಡಿದ್ರೆ ಕಗ್ಗಲ್ಲೂ ಕೂಡ ಕಾವ್ಯ ಬರೆಯುತ್ತಂತೆ ನನ್ನ ಬ್ಯೂಟಿ ನೀವು ಇಷ್ಟೊಂದು ಹೊಗಳಿದ್ರೆ ನಾನು ತುಂಬಾ ಸಂಕೋಚ ಆಗುತ್ತೆಪ್ಪ ಸದ್ಯದ ಪರಿಸ್ಥಿತಿ ಅದೊಂದಕ್ಕೆ ತಾನೇ ಅವಕಾಶ ಅಲ್ಲ ವಸಂತಿ ಭಾಸ್ಕರ್ ಬ್ಯೂಟಿ Thank you.
ಪ್ರಪಂಚನೇ ಮರ್ತು ಇಷ್ಟೊಂದು ಯೋಚನೆ ಮಾಡ್ತಿರೋದು ಯಾರ ವಿಷಯನೋ? ನೀನೇ ಹೇಳ್ ನೋಡೋಣ. ಹೇಳ್ಬಿಡ್ಲಾ? ಓ, ಭಾಸ್ಕರ್ ವಿಷಯ ತಾನೆ? ನಿಂಗೆ ಹೇಗ್ ಗೊತ್ತಾಯ್ತು ಗೌರಿ? ಹೆಣ್ಣಿನ ಮನಸ್ಸು ಹೆಣ್ಣಿಗೆ ತಾನೆ ಬೇಗ ಗೊತ್ತಾಗೋದು. ಹ್ಮ್, ಅವರ ವಿಷಯದಲ್ಲಿ ನಿನ್ನ ಅಭಿಪ್ರಾಯ ಏನ್ ಗೌರಿ? ಒಳ್ಳೆ ಮನುಷ್ಯ, ಆಮೇಲೆ ಸಾಹಸಿನೂ ಹೌದು. ಆಮೇಲೆ ಅಷ್ಟೇ, ನೋಡೋಕು ತುಂಬಾ ಲಕ್ಷಣವಾಗಿದ್ದಾರೆ ಅಲ್ಲ? ಹ್ಮ್, ಆವತ್ತಿನ ದಿನ ಆಪತ್ ಸಮಯದಲ್ಲಿ ಅವ್ರು ಬರ್ದೇ ಹೋಗಿದ್ದಿದ್ರೆ ಇಷ್ಟೊತ್ತಿಗೆ ನನ್ ಗತಿ ಏನಾಗ್ಬಿಡ್ತಿತ್ತು? ನಂಗೇನೋ ದೇವ್ರೇ ಅವ್ರನ್ನ ಕಳ್ಸಿರ್ಬೇಕು ಅನ್ನೋ ನಂಬಿಕೆ. ಹ್ಮ್, ಈ ಪ್ರಪಂಚಕ್ಕೆಲ್ರನ್ನು ದೇವ್ರೇ ಕಳ್ಸಿರೋದು. ಅವ್ರ ಮಾತೆ ಕವಿತೆ ಹಾಗಿರುತ್ತೆ. ಆ ಗೋಪಾಲ್ ಅಂತರಹ ನಿನ್ ತಲೆ ಭಾಸ್ಕರ್ ಎಲ್ಲಿ, ಆ ಗೋಪಾಲ್ ಎಲ್ಲಿ? ಭಾಸ್ಕರ್ ಕೃಷ್ಣನ ಹಾಗೆ, ಆ ಗೋಪಾಲ್ ಮಕರಂದನ ಹಾಗೆ, ವಸಂತ ರಾಧೆಯಾಗೆ. ಅಷ್ಟು ಪುಣ್ಯ ನಂಗಿದೇನೆ ಗೌರಿ. ಹ್ಮ್, ಕಾಫಿ ಕುಡಿದ್ರೆ ಹೇಳ್ತೀನಿ ಇದೆಯೋ ಇಲ್ವೋ ಅಂತ. ಗೌರಿ, ಹ್ಮ್, ನಾನೊಂದು ಕಾಗದ ಕೊಡ್ತೀನಿ, ಅದನ್ನ ತಗೊಂಡ್ ಹೋಗಿ ಕೊಟ್ಬಿಟ್ಟು ಬರ್ತೀಯ? ಯಾರಿಗೆ? ಭಾಸ್ಕರ್. ನಿಮ್ಮ ಅಣ್ಣ ನೋಡಿದ್ರೆ ಏನು ಇಲ್ಲ, ಜೀವ ಸಹಿತ ಚರ್ಮ ಸುಲಿದು ಬಿಡ್ತಾರೆ. ಏನಂದ್ರೆ? ನಿಜವಾಗ್ಲೂ ಹೇಳ್ತಿದ್ದೀನಿ, ನಿಮ್ ತಂಗಿನ ಆ ಭಾಸ್ಕರ್ನು ಒಬ್ಬರಿಗೊಬ್ರು ಮೈ ಮೈ ಅಂಟಿಸ್ಕೊಂಡು ನಗ ನಗಿತಾ ಮಾತಾಡ್ತಿದ್ದು ನನ್ ಕಣ್ಣಾರ ನಾನೇ ಕಂಡೆ. ಯೋಗ್ಯತನ ಹೊರಗಾಕ್ದ ಅಂತ ಹೇಳಿ ಇಲ್ಲ ಸಲ ಜಗಳ ಬಗಳ್ತಾ ಇದೀಯ. ನನ್ ತಂಗಿ ಅಪ್ಪಟ ಅಪರಂಜಿಕಣು, ತನ್ನ ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿಸ್ತಾ ಇರೋ ಅಣ್ಣನ ತಿಳಿಸ್ತೇ ಬೀದಿ ರೋಗ ಭಿಕಾರಿ ಅಂತ ತಿಳಿಸೋಳಲ್ಲ ಕಣ. ನನ್ ತಂಗಿ ನನ್ನ ಭಯಾನೇ ಬೇರೆ. ಕೃಷ್ಣರಾಜಗೂ ಭಾಸ್ಕರ್ಗೂ ದಿನ ದಿನಕ್ಕೂ ವಿಶ್ವಾಸ ಬೆಳೀತಾ ಇದೆ. ಹೇಗಾದ್ರೂ ಮಾಡಿ ಕೃಷ್ಣರಾಜ ಮನಸ್ಸನ್ನು ಒಲಿಸ್ಕೊಂಡು ಉಪಾಯದಿಂದ ಗೀತನ ಮದುವೆಯಾಗಿ ಅವರ ಆಸ್ತಿಗೆಲ್ಲ ಹಕ್ಕುದಾರ ಬೆರೆಯಬೇಕು ಅಂತ ಭಾಸ್ಕರ್ ಕನಸು ಕಾಣ್ತಾ ಇದೆ. ಗೀತ ಮುನ್ನ ನೀವು ತಾನೇ ಮದುವೆ ಆಗ್ಬೇಕಾದ್ರು. ನಮ್ಮ ದಾರಿಗೆ ಅಡ್ಡವಾಗಿರೋ ಮುಳುಗಿಡಾನ ಬೆಳೆಯಕ್ ಮುಂಚೆನೆ ಕಿತ್ತೆಸಿವೆ. ಮಾಧು, ನಾನು ಕೃಷ್ಣರಾಜು ಪಕ್ಕದ ಎಸ್ಟೇಟ್ಗೆ ಡಿನ್ನರ್ ಹೋಗ್ತಾ ಇದ್ದೀವಿ. ನಾವು ಹಿಂತಿರುಗಿ ಬರೋದು ನಾಳೆ. ಅಷ್ಟೊಳಗಾಗಿ ಗೆಸ್ಟ್ ಹೌಸ್ ಅಲ್ಲಿರೋ ಭಾಸ್ಕರ್ನ ಹಲೋ, ಎಸ್ ಸ್ಪೀಕಿಂಗ್, ಯಾರು ಮಾತಾಡ್ತಿರೋದು? ನೀವೇ ಹೇಳಿ ನೋಡೋಣ. ಹಾ ವಸಂತ, ನಿಮ್ಗೆ ಹೇಗ್ ಗೊತ್ತಾಯ್ತು? ತುಂಬಿಗೆ ಹೂ ಎಲ್ಲಿದೆ ಅಂತ ಹ್ಯಾಗ್ ಗೊತ್ತಾಗುತ್ತೆ? ಉತ್ತರ ಹೇಳೋ ಅಷ್ಟು ಜಾಣತನ ನನಗಿಲ್ಲ. ನೀನ್ ಹೇಳಿದ್ರು, ಚಂಚಲವಾದ ನಿನ್ನ ಕಣ್ಣುಗಳಿವೆ ನೋಡು, ಒಂದು ಪ್ರಶ್ನೆಗೆ ನೂರಾರು ಉತ್ತರಗಳನ್ನ ಹೇಳ್ಬಿಡ್ತೇವೆ. ಓಹೋ, ನಿಮ್ಮ ಟೆಲಿಫೋನ್ ನಲ್ಲಿ ಟೆಲಿವಿಷನ್ ಕೂಡ ಇದೆಯೇನು? ಅದ್ ಸರಿ, ಏನ್ ಮಾಡ್ತಾ ಇದ್ದೀಯ? ಬೆಳಗ್ಗೆ ನೀವ್ ಆಡಿದ ಮಾತುಗಳನ್ನ ಮೆಲುಕು ಹಾಕ್ತಾ ಇದ್ದೀನಿ. ತುಂಬಾ ಕಮ್ಮಿ ಮಾತಾಡಿದಲ್ಲ ಅನಿಸ್ತಾ ಇದೆ. ಹ್ಮ್, ಅದಕ್ಕೆ ಫೋನ್ ಮಾಡಿದ್ದು. ನಿಮ್ಮನ್ನ ನೋಡ್ಬೇಕು, ತೃಪ್ತಿ ಆಗುವವರೆಗೂ ಮಾತಾಡ್ಬೇಕು ಅಂತ ಆಸೆ. ಭಾಸ್ಕರ್, ನೀವೇ ನಮ್ ಮನೆಗ್ ಬಂದ್ರೆ ಮಾತಾಡದೇನ? ಸರಿ, ಬೇಕಾದಷ್ಟು ಮಾತಾಡ್ಬೋದು, ನೋಡೋದು ಹೇಗೆ? ನಮ್ಮ ಅಣ್ಣನ ಊರ್ನಲ್ಲಿಲ್ಲ, ಒಬ್ಬಳೆ ತುಂಬಾ ಬೇಜಾರಾಗ್ತಾ ಇದೆ. ರಾತ್ರಿ 10 ಗಂಟೆಗೆ ನಮ್ಮ ಮನೆ ಹಿಂದಿನ ಗಾರ್ಡನ್ ಬರ್ತೀರಾ? ಖಂಡಿತ ಬರ್ತಿರ್ತಾನೆ. ನೀನ್ ಕಾಯ್ತಾ ಇರ್ತೀನಿ ಅಂದ್ಮೇಲೆ ನಾನು ಬರದೇ ಇರ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಡಿಯರ್ ಭಾಸ್ಕರ್, ನೀವು ಇಷ್ಟು ಬೇಗ ನನ್ನನ್ನು ನಿಮ್ಮ ಕರ್ತವ್ಯವನ್ನು ಮರೆಯುತ್ತೀರಿ ಎಂದುಕೊಳ್ಳಲಿಲ್ಲ. ವಸಂತಳನ್ನು ನೀವು ಪ್ರೀತಿಸುತ್ತಿರುವುದು ನಿಮ್ಮನ್ನೇ ನಂಬಿದವರಿಗೆ ನೀವು ಮಾಡುತ್ತಿರುವ ದೊಡ್ಡ ವಂಚನೆ. ನಾನು ನನ್ನ ಅನುರಾಗವನ್ನು ಆನಂದವನ್ನು ಹೇಗೆ ಬಯಲು ಮಾಡದೆ ಬಂದ ಉದ್ದೇಶ ಕಡೆ ಗಮನ ಕೊಡುತ್ತಿದ್ದೇನೋ? ನೀವು ಹಾಗೆ ಒತ್ತಿಸಿದರೆ ಕ್ಷೇಮ, ನನಗಾಗುವ ನಿರಾಶೆಗೆ ತಕ್ಕ ಪ್ರತೀಕಾರ ಮಾಡಬೇಕಾಗಿರುವುದು. ಎಚ್ಚರಿಕೆ. ಅರ್ಥವಾಯ್ತು ಗೌರಿ, ನಿನ್ನ ಮನಸ್ಸಿನ ಉದ್ವೇಗ ಚೆನ್ನಾಗಿ ಅರ್ಥವಾಯ್ತು. ಆದ್ರೂ ವಸಂತನ ಹೇಗೆ ಮರೀಲಿ? ಅವಳನ್ನು ಮರಿಬೇಕು ಅಂದ್ಕೊಂಡಷ್ಟು ಇನ್ನೂ ಅವಳ ನೆನಪು ಹೆಚ್ಚಾಗಿ ನನ್ನನ್ನ ಹುಚ್ಚಿನನ್ನಾಗಿ ಮಾಡ್ತಾ ಇದೆ. ಈ ಕಡೆ ನೀನು, ಆ ಕಡೆ ವಸಂತ, ಯಾರನ್ನ ಬಿಡ್ಲಿ, ಯಾರನ್ನ ಕಟ್ಕೊಳ್ಳಿ, ಏನ್ ಮಾಡ್ಲಿ, ಒಂದು ತೋಚ್ತಾ ಇಲ್ಲ. ಏನಪ್ಪ ಇದು? ಅಮೃತ ಅಂಜನ ಯಾಕಪ್ಪ ತಲೆಗೆ ಹಚ್ಚೋದಕ್ಕ? ಇಲ್ಲಿ ಬಾಯಲ್ಲಿ
ನಿಂತ್ಕೊ ನಿನಗೆ ಹಚ್ಚುತ್ತೀನಿ ತಲೆಗೆ ಸ್ವಲ್ಪ. ನಿನಗೆಲ್ಲೋ ತಲೆ ತಿರುಗ್ತಾ ಇದೆ ಬೆಳಗ್ಗೆ ಎದ್ದು. ಹತ್ತುವರೆ ಆಯ್ತು ಇನ್ನೂ ಬರ್ಲಿಲ್ಲ. ಯಾಕೆ? ಖಂಡಿತ ಬರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರೇನು? ಈ ಹಾಲ್ ಗೋಪಾಲ್ ಎಲ್ಲ ಮಾತಾಡ್ತಾ ಕೂತ್ ಬಿಟ್ಟಿರ್ಬೇಕು. ರಂಗ, ನಮ್ ಗೆಸ್ಟ್ ಹೌಸ್ ಹೋಗಿ ಅಲ್ಲೇ ಲೇಟ್ ಮುಗಿಸ್ಬಿಡ್ಬೇಕು. ತಗೋ ಯಾರು ಮಾಧು? ನೀನ ವಾಚ್ಮನ್? ವಾಚ್ಮನ್ ಅಂದ್ರೆ ನೀನೇ ಕಣಯ್ಯ. ನಿದ್ದೆ ಗಿದ್ದೆ ಏನಿಲ್ಲ, ಶುದ್ಧವಾಗಿ ಕೆಲಸ ಮಾಡ್ತಿದ್ಯಾ. ಅನುಮಾನ ಬಂದಾಗೆ ಈ ಕಡೆ ಯಾವನಾದ್ರೂ ಓಡ್ನ ಮಾಧು, ನೀನ್ ನೋಡ್ದ? ಯಾರಿಲ್ಲ, ಯಾರು ಯಾರು ಯಾರೋ ಒಬ್ಬ ಬಂದ, ನಾನು ಹಚ್ಕೊಂಡು ಬಂದೆ, ಮಿಂಚಿನಾಗೆ ಮಾಯವಾಗ್ಬಿಟ್ನಲ್ಲ. ಯಾರೋ ಯಾರೋ ಇರ್ಬೇಕು. ನೀನ್ ಹೋಗು ನಿನ್ ಜಾಗದಾಗ ಇರು, ನಾನು ಇಲ್ಲಿದ್ದು ನಾನೇ ನೋಡ್ಕೊಂತೀನಿ. ನೋಡ್ಕೊ ನೋಡ್ಕೊ. ಅನುಮಾನ ಏನು? ನೀನ್ ಅವ್ರನ್ನ ಪ್ರೀತಿಸ್ತಿರೋ ಅಷ್ಟು ಅವ್ರು ನಿನ್ ಪ್ರೀತಿಸ್ತಿಲ್ಲ ಅಂತ. ಚೇಚೆ, ಅವ್ರು ನಾನೇನಿನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ಅವರಿಗೆ ಚಿನ್ನದಂತ ಮನಸ್ಸು, ಅದಕ್ಕೆ ಮಾತು ಕೊಟ್ಟು ಬರ್ದೇ ಇರೋದು. ಅದೇ ನಂಗೂ ಅರ್ಥವಾಗ್ತಾ ಇಲ್ಲ ಗೌರಿ. ನಾವೇ ಗೆಸ್ಟ್ ಹೌಸ್ ಹೋಗಿ ನಡೀರಿ ಒಳಗೆ. ನಿಮ್ ಮಾತು ಯಾರಾದ್ರೂ ಕೇಳಿದ್ರೆ ಹುಚ್ಚಿ ಅಂತಾರೆ. ಬನ್ನಿ ಹೋಗೋಣ. ಏಳಯ್ಯ ಬೆಳಗಾಯಿತು, ಏಳಯ್ಯ ಬೆಳಗಾಯಿತು, ಅಕ್ಕಿ ಚಿಲು ತಿಳಿಕೊಂಡು ಕಾಗೆ ಕಾಕ. ಏನ್ರಿ ಕೆಳ ಮಲಗ್ಬಿಟ್ರಿ? ನೀವೇ ಅಲ್ವೇನ್ರಿ ಗೋಪಾಲ್? ನೀವೇ ಬಂದು ಗೋಪಾಲ್ ಕೊಲೆ ಅಂದ್ರೆ? ಅಯ್ಯೋ ಗಬರಿ ಗಬರಿ, ಹೆದ್ರಿ ಹೆದ್ರಿ, ಒದ್ರಿ ಒದ್ರಿ, ಸಾರಿ ಸಾರಿ. ಓ ಕೊಲೆ 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 ಕೊಲೆ. ಏನ್ ಕೊಲೆಯ? ನನ್ನ ಮಿತ್ರ, ನಿಮ್ ಸ್ನೇಹಿತ, ಅವ್ರ ಹಿತೈಷಿ, ಇವ್ರ ಆತ್ಮೀಯ, ಅವ್ರ ಕೊಲೆ. ಭಾಸ್ಕರ್ ಕೊಲೆ. ಭಾಸ್ಕರ್ ಕೊಲೆ? ಎಂಥ ಅನ್ಯಾಯ ಆಗೋಯ್ತು. ರಾಜಶೇಖರ್, ಮೊದಲು ಪೊಲೀಸ್ ಸ್ಟೇಷನ್ಗೆ ಗೆಸ್ಟ್ ಹೌಸ್ ಹೋಗೋಣ ಬನ್ನಿ. ಸಾರ್ ನಾನು ಬರಲ್ಲ. ನಮ್ಮ ಮನೆಗೆ ಹೋಗಿ ನಾನು ಬಂದಿದ್ದೇನೆ ಅಂತ ಗೀತನ್ ಹೇಳ. ಗೀತಮ್ಮನ ಕೊಲೆ, ಗೀತಮ್ಮನ ಕೊಲೆ. ಇವನು ಯಾರು ಅಂತ ಗೊತ್ತೇ ನಿಮಗೆ ಮಿಸ್ಟರ್ ರಾಜಶೇಖರ್? ಇಲ್ಲ ಸರ್, ಇವನು ನಮ್ಮ ಎಸ್ಟೇಟ್ಗೆ ಹೊಸಬ. ಆಶ್ಚರ್ಯವಾಗಿದೆಯೇ ನಿಮ್ಗೆ? ಯಾರ ಮೇಲೆ ಆದ್ರೂ ಅನುಮಾನ ಇದೆಯೇನು? ಹಾಗೇನಿಲ್ಲ, ಕೊಲೆ ಈ ರೂಮ್ನಲ್ಲಾಗಿದೆ. ಈ ರೂಮ್ನ ವ್ಯಕ್ತಿ ಕಾಣೆಯಾಗಿದ್ದಾನೆ, ಆದ್ರಿಂದ ಈ ಕೊಲೆಗೆ ಅವನಿಗೆ ಏನೋ ಸಂಬಂಧ ಇದ್ದು ಇರಬಹುದು ಅಂತ. ಯಾರ ವ್ಯಕ್ತಿ? ನಮ್ಮ ಎಸ್ಟೇಟ್ ಮ್ಯಾನೇಜರ್ ಭಾಸ್ಕರ್. ನೋ ನೋ ನೋ, ಇಂಪಾಸಿಬಲ್. ಅವ್ರು ಖಂಡಿತ ಅಂತ ವ್ಯಕ್ತಿ ಅಲ್ಲ ಇನ್ಸ್ಪೆಕ್ಟರ್. ಅವನ್ ನಮ್ಗೆ ಗೊತ್ತಿರೋದು ಕೆಲವು ದಿವಸದ ಹಿಂದೆ. ಅದಕ್ಕೆ ಮುಂಚೆ ಅವನು ಏನಾಗಿದ್ನು, ಎಲ್ಲಿದ್ನು, ಏನ್ ಮಾಡ್ತಿದ್ನು ನಮಗೆ ಹೇಗೆ ಗೊತ್ತು ಸರ್? ಅವ್ರಿಗೂ ಅದಕ್ಕೆ ಏನು ಸಂಬಂಧವಿಲ್ಲ. ನಿಮ್ಗೆ ಹೇಗೆ ಗೊತ್ತು? ನಿನ್ನೆ ಸಂಜೆ 6 ಗಂಟೆಯಿಂದ ಅವರು ನಮ್ಮ ಹತ್ರನೇ ಇದ್ದಾರೆ. ನಿಮ್ಮ ಹತ್ರ ಇದ್ದಾರಾ? ನನಗೆ ಗೊತ್ತು ಅವನು ಹೀಗೆ ಅಂತ. ಏನ್ ತಪ್ಪು ಮಾಡ್ದ ಅಂತ ಅವ್ನು ಅರೆಸ್ಟ್ ಮಾಡ್ತಾ ಉಳಿದ್ರಿ ಇನ್ಸ್ಪೆಕ್ಟರ್? ಯಾವ ತಪ್ಪು ಇಲ್ಲ, ಅರೆಸ್ಟೂ ಮಾಡಿಲ್ಲ. ಮತ್ತೆ ಆತ ಪೊಲೀಸ್ ಸ್ಟೇಷನ್ ಹಾಕಿದ್ದಾನೆ ಇನ್ಸ್ಪೆಕ್ಟರ್? ನೀವಿನ್ನೂ ಮನೆಗೆ ಹೋಗಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ವಿಷಯ ಗೊತ್ತಿಲ್ಲ. ಏನ್ ವಿಷಯ? ನಿನ್ನೆ ಸಂಜೆ ಅನುಮಾನ ಬರುವಾಗ ಒಬ್ಬ ವ್ಯಕ್ತಿ ನಿಮ್ ಮನೆ ಸುತ್ತಮುತ್ತ ಓಡಾಡ್ತಿದ್ದಂತೆ, ಅದನ್ನ ನಿಮ್ ಮಗಳು ನೋಡಿದ್ರಂತೆ. ಆಮೇಲೆ ಆಕೆ ಹೆದರ್ಕೊಂಡು ಭಾಸ್ಕರ್ ಫೋನ್ ಮಾಡಿದ್ರಂತೆ. ತಕ್ಷಣ ಅವ್ರು ಪೊಲೀಸ್ ಪ್ರೊಟೆಕ್ಷನ್ ಬೇಕಂದ್ರು. ನಿನ್ನೆ ಸಂಜೆಯಿಂದ ಇಬ್ರು ಕಾನ್ಸ್ಟೇಬಲ್, ಭಾಸ್ಕರ್ ನಿಮ್ಮನೇಲೇ ಇದ್ದಾರೆ. ಆತನ ಡ್ಯೂಟಿ ಕಾನ್ಶಿಯನ್ಸ್ ನ ಎಲ್ಲರೂ ಮೆಚ್ಚಲೇಬೇಕು. ಕರ್ತವ್ಯದಲ್ಲಿ ಅದು ಎಷ್ಟು ಶ್ರದ್ಧೆ, ಏನ್ ಕತೆ!
ಇಂಥ ಮ್ಯಾನೇಜರ್ ಸಿಕ್ಕಿರೋದು ನಿಜವಾಗ್ಲೂ ನಮ್ಮ ಪುಣ್ಯ. ಅಯ್ಯಯ್ಯೋ ಅಲ್ಲಾದ್ದು ಭಾಸ್ಕರಲ್ಲ ಭಾಸ್ಕರಲ್ಲ, ಬೇರೆ ಯಾವನೋ ದೇವರೇ ಬಲ್ಲ. ಭಾಸ್ಕರ್ ನನ್ನ ನಿಂದಿದ್ದಾರೆ ನೋಡಿ ಎಲ್ಲ, ಅವರು ತುಂಬಾ ಒಳ್ಳೆಯವರು, ಅದಕ್ಕೆ ಈ ಪ್ರಾಣಾಪಾಯ ಸಿಕ್ಕಾಕೊಂಡಿದ್ದಾರೆ. ಇಲ್ಲಿ ಹ್ಯಾ ಕೊಲೆ ಆದ? ನಾವು ಅದನ್ನ ಯೋಚಿಸ್ತಾ ಇರೋದು. ಈ ಕೊಲೆ ಯಾರಿಂದಲೇ ಆಗಿರ್ಲಿ, ಕೊಲೆ ಆಗಿರೋದು ನಿಮ್ ರೂಮಲ್ಲಿ. ಈತ ನಿಮ್ ಪರಿಚಯಸ್ಥ, ನಿಮ್ ನೋಡಕ್ ಬಂದಿದ್ದಾನೆ, ಅವಾಗಿ ಅನಾಹುತ ಆಗಿದೆ ಅನ್ಕೊಳಕ್ ಅವಕಾಶ ಇದೆಯಲ್ಲ. ಹೀಗೂ ಅನ್ಕೋಬಹುದಲ್ಲ, ನನಗೆ ಇವನಿಗಿಬ್ರಿಗೂ ಆಗದೇ ಇರೋ ಒಬ್ಬ ಶತ್ರು ನನ್ನ ಕೊಲೆಗಾರ ಅನ್ನಿಸಬೇಕು ಅಂತ ಇವನ್ನ ಕೊಂದು ಇಲ್ಲಿ ಯಾಕೆ ತಂದು ಹಾಕಿರಬಾರದು? ಇವನಿಗೆ ಶತ್ರುನೇ, ಬೆಕ್ಕು ಜ್ವರ ಬರೋ ಮಾತಾಡ್ತಿದ್ದೀರಿ. ಪಾಪ ಇವನ್ ಮುಖ ಎಸ್ಟೇಟ್ನಲ್ಲಿ ಯಾರಿಗೂ ಪರಿಚಯವೇ ಇಲ್ಲ. ಬೇಡ, ಹೊಸಬನೇ ಆಗಿರ್ಲಿ, ಸಾಧಾರಣ ಒಬ್ಬ ಕಳ್ಳ ಅಂತ ಇಟ್ಕೊಳ್ಳೋಣ. ಕದಿಯೋದಕ್ಕೆ ಅಂತ ಈ ಮನೆಗೆ ಬಂದಿದ್ದಾನೆ. ನನಗಾಗದೇ ಇರೋರು ಯಾರೋ ನನ್ನ ಕೊಲ್ಲೋದಕ್ಕೆ ಇಲ್ಲಿಗೆ ಬಂದಿದ್ದಾರೆ. ಪಾಪ ಕತ್ಲಲ್ಲಿ ಇವನೊಬ್ಬನೇ ಇರೋದು ನೋಡ್ಬಿಟ್ಟಿದ್ದಾರೆ, ನಾನೇ ಅಂತ ತಿಳ್ಕೊಂಡು ಇವನ್ನ ಕೊಂದು ಬಿಟ್ಟಿದ್ದಾರೆ. ಹೀಗ್ಯಾಕೆ ಆಗಿರಬಾರದು? ಇದನ್ನ ನಂಬವ್ರು ಯಾರು? ಇಲ್ಲದನ್ನ ಊಹೆ ಮಾಡ್ಬೇಡಿ, ಲೀವ್ ಎವ್ರಿಥಿಂಗ್ ಟಾಸ್. ಬೆಳಗಿರಿ ಎಸ್ಟೇಟ್ ನಲ್ಲಿ ಕೊಲೆ. ಬೆಳಗಿರಿ ಎಸ್ಟೇಟ್ ನಲ್ಲಿ ಅಪರಿಚಿತ ವ್ಯಕ್ತಿಯೊಬ್ಬನ ಕೊಲೆ ನಡೆದ ವಿಸ್ಮಯಕಾರಿ ಪ್ರಕರಣ ವರದಿಯಾಗಿದೆ. ಘಟನೆ ಸಂಭವಿಸಿದ ಸಮಯದಲ್ಲಿ ಎಸ್ಟೇಟ್ ಮಾಲೀಕರಾದ ಶ್ರೀ ಕೃಷ್ಣರಾಜ್ ಅವರಾಗಲಿ ಶ್ರೀ ರಾಜಶೇಖರ್ ಅವರಾಗಲಿ ಅಲ್ಲಿರಲಿಲ್ಲ. ಸ್ಥಳೀಯ ಪೊಲೀಸರು ಕೊಲೆಗಾರನನ್ನು ಪತ್ತೆ ಹಚ್ಚುವ ಕೆಲಸದಲ್ಲಿ ತೊಡಗಿದ್ದಾರೆ. ಕಂಠಿ ಏ ಪಾಪಿ ಜಾವ, ವಿಗ್ರಹ ಹೊಡ್ಕೊಂಡೋದ್ದು ಅಲ್ಲದೆ ನನ್ನ ಸ್ನೇಹಿತ ಕಂಠಿನು ಕೊಂದು ಬಿಟ್ಟಿಯಾ? ಏನು ನುಡಿದಕ್ಕಿಲ್ಲ. ನಮಸ್ಕಾರ. ನಮಸ್ಕಾರ. ನಿಮ್ ತಂದೆಯವರು ಇದಾರೆ ಮನೆಯಲ್ಲಿ? ಇಲ್ಲ, ಈಗ ತಾನೆ ಹೊರಗಡೆ ಹೋದ್ರ. ಅರೆ ಹಾವು ಹಾವು ಗೀತಾ. ಗೀತಾ, ಗೀತಾ ಇಲ್ಲಡು, ಗೀತಾ, ಗೀತಾ ಇಲ್ಲಡು, ಗೀತಾ, ಗೀತಾ, ಗೀತಾ ನಗು ಮುಖದ ಚಿಲುವೆ, ನಿನಗೂ ಕೋಪವೇ, ಕಾರಣ ಹೇಳಿತಾನೇ ಹೋಗುವೆ. ನಿನ್ನ ಸ್ನೇಹಿತರ ಪ್ರೇಮಾಲಾಪ ನೋಡಿ ನನಗೆ ಊದಿ ಹೋಗ್ತಾ ಇದೆ. ಈ ಗಂಡಸ್ರೆ ಹೀಗೆ ವಂಚಕರು ಮೋಸಕರು. ಗಂಡಸರು ವಂಚಕರು ಮೋಸಗಾರರು. ಭಾಸ್ಕರ್ ನನ್ನ ಗೌರಿಯ ಜೊತೆ ಪ್ರಣಯಕ್ಕೆ ಶುರು ಮಾಡಿಬಿಟ್ಟನು, ನನ್ನ ಆಸೆಗೆ ಬೆಂಕಿ ಇಟ್ಟು ಬಿಟ್ಟನು. ಅಯ್ಯೋ ಕೆಟ್ಟನು, ಕೆಟ್ಟೆ ಕೆಟ್ಟೆ. ಗೀತಾ ನನ್ಗೇನಾಯ್ತು? ನಿನ್ಗೇನಾಗಿದೆ, ಚೆನ್ನಾಗಿದೆಯಲ್ಲ? ನೀನು ಹೂ ಕುಯ್ತಾ ನಿಂತ್ಕೊಂಡೆ, ನಾನು ಹಾವು ನೋಡಿ ಕೂಕೊಂಡೆ, ಅಷ್ಟರಲ್ಲಿ ನೀನು ಭಯಪಟ್ಟು ತಲೆ ಸುತ್ತ ಬಿದ್ದುಬಿಟ್ಟೆ. ಹಾವೆಲ್ಲಿ? ಹಾ ಹೊರಟೋಯ್ತು. ಭಾಸ್ಕರ್ ನೀನು ಒಂದು ತರಹ ದೇವರಿದ್ದ ಹಾಗೆ, ಅದರಲ್ಲೂ ಹೆಣ್ಣು ಭಕ್ತಿಯರಿಗೆ ಒಲಿಯೋ ಗಂಡು ದೇವರು. ಯಾಕಪ್ಪ? ಯಾವ ಹೆಂಗಸಿಗೆ ಏನೇ ಅಪಾಯ ಒದಗಿರಲಿ, ಸಮಯದಲ್ಲಿ ಬಂದು ಉಪಕಾರ ಮಾಡದೆ ಕಡುಬಿನ ಹೊತ್ತಿಗೆ ಪಿಡುಗು ಬಂದ ಹಾಗೆ. ಆದರೆ ಭಾಸ್ಕರ್ ನನಗೂ ಕೊಡುವೆಯ ಒಂದು ವರ. ನಿನಗೆ ಯಾವ ವರ ಬೇಕಪ್ಪ? ನನ್ನ ಗೌರಿ ಅಪಾಯದಲ್ಲಿರುವಾಗ ನೀನು ಮಾತ್ರ ಬರದೆ ನನ್ನನ್ನೇ ಕಳಿಸಿಕೊಡು ಮಿತ್ರ. ನೀವಿಬ್ಬರು ಹೀಗೆ ಹತ್ತಿರ ಹತ್ತಿರದಲ್ಲಿ ಕೂತುಕೊಂಡು ಗಟ್ಟಿಯಾಗಿ ನಗಬಾರದು. ಯಾಕೆ? ದೂರದಿಂದ ಮೆಲು ನಡೆಯಲಿ ಬಳುಕಿ ಬಳುಕಿ ಬಂದಳು ವಸಂತ ನಿಮ್ಮ ಕಂಡಳು, ಗೀತಳನ್ನು ಉಪಚರಿಸುವ ಭಾಸ್ಕರನ್ನ ಕಂಡಳು, ಬೇರೆ ಏನ ತಿಳಿದಳು ಕೋಪದಿಂದ ಹೋದಳು, ಬಲು ಕೋಪದಿಂದ ಹೋದಳು ದೂರದಿಂದ ನಮ್ಮ ವಸಂತ. ಓ ಸಾರಿ, ನಿಮ್ಮ ವಸಂತ. ಅಬ್ಬಬ್ಬಬ್ಬ, ನೂರು ಜನ ಶತ್ರುಗಳನ್ನ ಎದುರಿಸಬಾರ್ಬಹುದು, ಒಂದು ಹೆಣ್ಣನ್ನು ಸಂಶಯನ ಎದುರಿಸಿ ಬದುಕೋದು ಬಲು ಕಷ್ಟ. ಗೀತ ನಾನು ಬರ್ತೀನಿ. ಯಾವ ಕಡೆ ಹೋದ್ರು? ಹಾವು ಗೌರಿ ಗೋಪಾಲ್ ಹೊಡೆದೇ ಛಳ. ವಸಂತ ¶¶
ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇನು ಚೆನ್ನ ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪವೇಗೆ ಚಿನ್ನ ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇನು ಚೆನ್ನ ನಿನ್ನ ಕಣ್ಣು ನಿನ್ನನ್ನು ಮೋಸ ಮಾಡೆ ನನ್ನನ್ನು ದೂರ ತಳ್ಳಿ ಹೋಗೋದು ನ್ಯಾಯವೇನು ರೈಟ ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪವೇಗೆ ಚಿನ್ನ ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇನು ಚಲ್ಲನ ಝಲ್ ಝಲ್ ಬಳೆಯ ಮೇಳಕ್ಕೆ ದೂರ ದೂರ ಓಡೋದು ಸದಿಯೇನು ಮೆಲ್ಲಗೆ ನಡೆ ಮೆಲ್ಲಗೆ ಈ ಕೋಪವೇಗೆ ಚಿನ್ನ ಮಲ್ಲಿಗೆ ನನ್ನ ಮಲ್ಲಿಗೆ ಈ ತಾಪವೇನು ಚೆನ್ನ ತೈ 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 ತತ್ತೈ ಧಿಮ್ಮಿ ಮೈ 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 ನಿಲ್ಲು ನಿಲ್ಲು ಹೈ ಹೈ ಹೇ ಓ ಚೆಲುವೇ ಅಬೌಟ್ ಈ ಕೋಪವೇಗೆ ಚಿನ್ನ ಈ ತಾಪವೇನು ಚೆನ್ನ ಈ ಕೋಪವೇಗೆ ಚಿನ್ನ ಇಷ್ಟೊತ್ತು ಗೀತಾ ಮೇಲಿದ್ದ ಮೋಹ ಈಗ ನನ್ ನೋಡಿದ ತಕ್ಷಣ ದಿಢೀರ್ ಅಂತ ನನ್ ಕಡೆ ತಿಂತು ಅಲ್ವೇ? ಸರಿ ಸರಿ, ಗೀತನ್ನು ನನ್ನ ನೋಡಿ ನಿಮ್ಗೆ ಅನುಮಾನ ಬಂದ್ಬಿಡ್ತಾ? ಪಾಪ ಅವಳು ಹಾವು ಕಂಡು ಹೆದರಿ ಕೆಳಗಡೆ ಬೀಳ್ತಾ ಇದ್ಲು, ಅವಳು ನೆಲಕ್ಕೆ ಬೀಳಬಾರದಲ್ಲ ಅಂತ ಹೇಳ್ಬಿಟ್ಟು ಅವಳು ಕರ್ಕೊಂಡ್ಬಂದು ಉಪಚಾರ ಮಾಡ್ತಾ ಇದ್ದೆ, ಅದನ್ನ ನೀವು ನೋಡ್ಬಿಟ್ರಿ ಅನುಮಾನ ಬಂದ್ಬಿಡ್ತಲ್ವೇ? ಓಹೋ, ಕಥೆ ಬೇರೆ ಬರೀತಾ ಇದ್ದೀರೋ? ಸರಿ ಸರಿ, ಇಲ್ಲ ವಸಂತ, ನೀನ್ ತಪ್ಪು ಹಿಡಿದಿ, ಭಾಸ್ಕರ್ ಹೇಳಿದ್ದೆಲ್ಲ ನಿಜ. ಈಗಲಾದ್ರೂ ಸಮಾಧಾನ ಆಯ್ತಾ? ಆಯ್ತು, ಇನ್ ನಾನ್ ಕೆಲವು ಸ್ಥಳ ಇಂತ ನಾನ್ ಬರ್ತೀನಿ. ಯಾಕೆ ಯಾಕೆ? ನೀವಿಬ್ರು ಸಮಾಧಾನ ಆದ್ಮೇಲೆ ನನಗೇನ್ ಕೆಲ್ಸ? ವಸಂತ, ಗುಡ್ ಲಕ್. ಕವಿಯ ಕಾವ್ಯಲಹರಿ, ಹೆದರಿ ಬಿಟ್ಟೆಯಾ, ಹೆದರಿ ಬಿಟ್ಟೆಯಾ? ಧೈರ್ಯ ತಂದುಕೋ, ಧೈರ್ಯ ತಂದುಕೋ. ನಾಂ ಸಂತೈಸುವೆ, ನಾಂ ಸಂತೈಸುವೆ.
ಕಣ್ಣು ದಾಳದ ಹಣ್ಣು ಹೂಗು ಗಿಳಿಮೋತಿ ಮಾವು ಬಾಯಿ ತೊಂಡೆ ಬಾವಿ ಇಲ್ಲಿ ಕಲ್ಲ ಬಲ್ಲವನೇ ಬಲ್ಲ ಶೋಬಲ್ಲ ಇನ್ನು ಹಲ್ಲು ಹಲ್ಲು ಹೌದು ನನ್ನ ಕಣ್ಣು ಹೌದು ಕನ್ನಡಕ ಎಲ್ಲಿ ಹೋಯ್ತು ಹೌದು ನನ್ನ ಸುಲೋಚನ 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 ಸುಲೋಚನವಿಲ್ಲದ ಬಾಳು ಒಡಬಾಳು ತಾಳು ಮಂಜು ಮಂಜಾಗಿ ನಿನ್ನನ್ನು ನೋಡುವುದಕ್ಕಿಂತ ಸರಿಯಾಗಿ ನಿನ್ನ ಸೌಂದರ್ಯ ಸ್ವಾದನೆ ಮಾಡುತ್ತೇನೆ ನನ್ನ ಪ್ರೇಮದ ಅರಗಿಣಿ ಪ್ರೀತಿಯ ಪೇಣಿ ನೀನೇ ನನ್ನ ಜೀವನದ ರಥ ನಗವೇಣಿ ನಗರಿಗೆ ನೀನ್ ಮನುಷ್ಯ ಅಲ್ಲ ಕತ್ತೆ ಹೆಂಗಸರು ನೋಡಿದ್ರು ಅರಗಿಣಿ ಅರಗಿಣಿ ಅಂತ ಹಿಂದೆನೆ ಸುತ್ತ ಗೌರಿ ತಪ್ಪು ತಪ್ಪು ಕಣ್ಣು ನನಗೆ ಮೋಸ ಮಾಡಿತು ಇನ್ನ ಮೇಲೆ ನನ್ನ ಹೆಸರಿತ್ತು ಬೇಡ ಹಾಗನ್ನ ಬೇಡ ಗೌರಿ ಹಾಗನ್ನ ಬೇಡ ನನಗೆ ಕನ್ನಡಕ ಕೈ ಕೊಡ್ತು ಇವಳನ್ನ ನಾನು ನೀನು ಅಂದುಕೊಂಡು ಬಿಟ್ಟಿದ್ದ ಓಹೋ ಅಂದ್ಕೋ ಅಂದ್ಕೋ ಏ ಬರೆ ಗೌರಿ 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 ಪ್ರೇಮಕ್ಕೆ ನೀನೊಬ್ಬನೇ ಕಣೋ ಭಾಸ್ಕರ ರಾಜಪ್ಪ ನೀನಿಲ್ಲಿ ಅಷ್ಟಾದ್ರೂ ಜ್ಞಾಪಕ ಆಯ್ತಲ್ಲ ಜ್ಞಾಪಕ ಇಲ್ದೇನು ನೀನು ನಾನು ಒಂದಾಗಿ ಎಷ್ಟೊಂದು ಕರ್ತವ್ಯ ಮಾಡಿಲ್ಲ ಮಾಡಿದ್ವು ಆಡದ ಮಾತಿನಲ್ಲಿ ಸರಿಯಾಗಿ ಸಂಭಾಷಣೆ ಹಂಚ್ಕೊಂಡಿದ್ದೀವಿ ಆದ್ರೆ ಈ ಕೊನೆ ಕಲ್ತಂದಾಗ ನನ್ನ ಕೈ ಕೊಡ ತಲೆ ತಪ್ಪಿಸ್ಕೊಂಡ್ಬಂದಿದ್ದು ನಿಲ್ಲು ತಲೆ ತಪ್ಪಿಸ್ಕೊಂಡು ಭಯ ಪಡುವಂತ ಪ್ರಮೇಯ ಏನಿದೆ ನನ್ ಸೇರ್ಬೇಕಾದ ಬಂಗಾರದ ಲಕ್ಷ್ಮಿ ವಿಗ್ರಹನ ಲಪ್ಪ ಇಸ್ಕೊಂಡು ಓಡ್ ಬಂದ ಭಯ ಬಂಗಾರದ ವಿಗ್ರಹ ನಾನ್ ಲಪ್ಪ ಇಸ್ಕೊಂಡು ಓಡ್ ಬಂದೆ ಚೆನ್ನಾಗಿದೆ ಕಳ್ಳನ್ ತಾವೇ ಕಲ್ ತಪ್ಪಿಸ್ಕೊಳಕ್ ಹೋಗ್ಬೇಡ ಮರ್ವಾದಿಯಾಗಿ ನನ್ ಭಾಗ ಮಡ್ಕು ಭಾಗ ಕೇಳಕ್ ನಾಚಿ ಆಗಲ್ಲ ನಿನಗೆ ಯಾಕ್ ನಾಚಿಗೆ ಎಲ್ಲೆಲ್ಲಿ ಏನೇನಿದೆ ಅಂತ ಸುದ್ದಿ ಕೊಡ್ಲಿಲ್ಲ ಹೆಂಗೆಂಗ್ ಕದಿಯೋದು ಅಂತ ಹೇಳ್ಕೊಳ್ಲಿಲ್ಲ ಹೇಳ್ಕೊಟ್ಟೆ ಎಷ್ಟು ಜನಕ್ಕೆ ನಿನ್ನೊಬ್ಬನಿಗೆ ಇಲ್ಲ ಇನ್ನೊಬ್ಬನಿಗೂ ನೀನ್ ಹೇಳಿದ್ಯಾ ಇಲ್ಲ ಹೇಳಿಲ್ಲ ಇಲ್ದಿದ್ರೆ ನಾನು ಹೋಗಿ ನೋಡೋ ಹೊತ್ತಿಗೆ ಆ ಸೆಳ ಕೊನೆ ಆಗಿ ರಕ್ತದ ಬಿಡೋದು ಹೇಗೆ ಬಿದ್ದಿರ್ತಿದ್ದ ನೀನ್ ಹೇಳಿದ ಬಂಗಾರ ವಿಗ್ರಹ ಹೇಗೆ ಮಂಗಮಾಯವಾಗ್ತಿತ್ತು ನಿಜ ಹೇಳ್ತಿದ್ಯಾ ರಾಜಪ್ಪ ಹನ್ನೊಂದು ಸಾರಿ ಪ್ರಾಮಾಣಿಕತೆಯನ್ನು ನಿನ್ ಜೊತೆ ಕಳ್ತನ ಮಾಡ್ದವ ನಾನು ಈ ಸಾರಿ ನೀನು ಮೋಸ ಮಾಡ್ತೀನ ಹಂಗಾರೆ ಈ ಬಂಗಾರದ ಲಕ್ಷ್ಮಿ ವಿಗ್ರಹ ಯಾರ್ ತಕ್ಕಂಡವ್ರೆ ಯಾರ್ಥವಾಯ್ತೆ ನನಗೂ ಅದೇ ಸಂದೇಹವಾಗಿದೆ ಪೊಲೀಸ್ನವ್ರಿಗೂ ಸುಳ್ಳು ಸಿಕ್ಕೆ ಕಳ್ತನ ಮಾಡೋದು ಅಂದ್ರೆ ನಿನ್ನೊಬ್ಬನ ಬಿಟ್ಟೆ ಆ ಚೂರಿ ಚಿಕ್ಕಣ್ಣ ಒಬ್ಬನ ಕೈಯಿಂದಾನೇ ಸಾಧ್ಯ ಅವ್ಯಂಗವನೇ ಎಲ್ಲವನೇ ಅನ್ನದೇ ಗೊತ್ತಿಲ್ವಲ್ಲ ಅವನಿಲ್ಲೇ ಇದ್ದಾನೆ ನಮ್ಮ ಎಸ್ಟೇಟ್ನಲ್ಲೇ ಇದ್ದಾನೆ ಅಲ್ಲಿ ನೋಡು ಅಲ್ಲಿ ಹೋಗ್ತಾ ಇದ್ದಾನಲ್ಲ ಅವನೇ ಚಿಕ್ಕಣ್ಣ ಈಗ ಅವನ ಹೆಸರು ಭಾಸ್ಕರ್ ಕಣ್ಣ ಇನ್ನು ನಿಂಗ್ ಮಾಡ್ತೀನಿ ಅಪ್ಪ ನೀನ್ ಬೇಗ ಹೋಗು ಏಯ್ ನಿಲ್ಲು ಬೇಗ ಹೊಂಟೋಗಕ್ ಬಿಡ್ತೀನ ಹೇಳು ಕಂಟಿನ್ ಯಾಕೆ ಕೊಲೆ ಮಾಡಿದೆ ನಾನು ಅವ್ನು ನೋಡಿದ್ದೆ ಕೊಲೆ ಆದ್ಮೇಲೆ ಕೊಲೆ ಆಗಿದೆ ಏನ್ ಗೊತ್ತಾ ಎಲ್ಲಿ ಚಿಕ್ಕಣ್ಣನ್ ರೂಮು ಅದೇ ಆ ಭಾಸ್ಕರ್ ಹಂಗಾರೆ ಕೊಲೆ ಮಾಡಿದವನ ಅವನು ಅಂತೀಯ ಹೌದು ವ್ಯವಹಾರ ಇದ್ದಿದ್ದು ನಿನ್ಗೂ ಅವನಿಗೂ ಚೂರಿ ಚಿಕ್ಕಣ್ಣನಿಗೂ ಕಂಟಿಗೂ ಏನಿತ್ತು ದೇಶ ನೀನ್ ನನಗೆ ವಿಗ್ರಹದ ವಿಷಯ ಹೇಳಿದಾಗೆ ಕಂಟಿ ಚಿಕ್ಕಣ್ಣನಿಗೆ ಹೇಳಿದಾನೆ ಇವನು ಆ ವಿಗ್ರಹ ಹೊಡ್ಕೊಂಡು ಅವನಿಗೆ ಮೋಸ ಮಾಡಿ ಇಲ್ಲಿ ಬಂದಿದ್ದಾನೆ ಕಂಟಿ ಪಾಲ್ ಕೇಳಕ್ಕೆ ಇಲ್ಲಿ ಬಂದಿದ್ದಾನೆ ಚಿಕ್ಕಣ್ಣ ಅವನು ಕೊಲೆ ಮಾಡಿದಾನೆ ಹಂಗೂ ಆಗಿರ್ಬೋದು ನೀ ಹೇಳೋದು ಸರಿ ನೀನ್ ಏನ್ ಹೇಳು ನನ್ನ ಪ್ರಾಣ ಆದ್ರೂ ಬಿಡ್ತೀನಿ ಆ ಬಂಗಾರದ ವಿಗ್ರಹ ಮಾತ್ರ ಬಿಡಕ್ಕಿಲ್ಲ ಆ ಚಿಕ್ಕಣ್ಣನ ಒಂದು ಕೈ ನೋಡೇ ಬಿಡ್ತೀನಿ ಮಸಲ ಆ ಬಂಗಾರದ ವಿಗ್ರಹ ಚಿಕ್ಕಣ್ಣಂತವಿರಲಿಲ್ಲ ನಿನ್ ಬಿಡಕ್ಕಿಲ್ಲ ಹಂಗೆ ಆಗಲಿ ಭಾಸ್ಕರ್ ಕುಕ್ಕಬೇಡ ಮರ್ವಾದಿಯಾಗಿ ನನ್ನ ವಿಗ್ರಹ ಕೊಟ್ಬಿಡು
ವಿಗ್ರಹ ಬಂಗಾರದ ಲಕ್ಷ್ಮಿ ವಿಗ್ರಹ ಅಕ್ಸಾಲ ಅಂಗಡಿಗೆ ಆರ್ಡರ್ ಕೊಡು ಮಾಡ್ಕೊಡ್ತಾನೆ ನನ್ನ ತವ ನಾಟಕ ಆಡಬೇಡ ಮದ್ರಾಸ್ ನಲ್ಲಿರೋ ಸಾಹುಕಾರ ಸೆಲವರಾಜನ್ನ ಅವತ್ತು ರಾತ್ರಿ ಕೊಲೆ ಮಾಡಿ ಲಕ್ಷ್ಮಿ ವಿಗ್ರಹ ಕತ್ತಿಕೊಂಡು ಓಡೋರಿಲ್ಲ ಓಹೋ ಅದ ಹಾ ಅದೇ ಮಡುಕು ನನ್ನ ಹತ್ರ ಇದೆ ಅಂತ ನಿನಗೆ ಹೇಳಿದವರು ಯಾರು ಓಹೋ ಜಾವ ಸಿಕ್ತಾನೆ ಅಂಗರೆ ರಾಜಶೇಖರ್ ಯಾರು ಅಂತ ನಿಂಗೆ ಗೊತ್ತು ಅನ್ನು ಚೆನ್ನಾಗಿ ಗೊತ್ತು ಅವನೇ ಹೇಳಿದ್ದು ನಾನು ತಗೊಂಡಿದ್ದನ್ನು ಅವನು ನೋಡಿದಂತೆ ಅನ್ನು ಇಲ್ಲ ಅವನು ಒಳಿಕ್ ತಲಾಕ ಒತ್ತಿಗೆ ಕೊಲೆ ನಡೆದೋಗಿತ್ತಂತೆ ಜಾವ ಸೇಟ್ನ ಬುಟ್ರೆ ಚೂರಿ ಚಿಕ್ಕಣ್ಣ ಒಬ್ಬನ ಕೈನಾಗೆ ಇಂತ ಕೆಲಸ ಸಾಧ್ಯ ಅಂತ ಗೊತ್ತು ಅದಕ್ಕೆ ಬಂದಿವ್ನಿ ಅವತ್ತು ನಿಜವಾಗ್ಲೂ ಅವನ ಮನೆ ಕದಿಯೋಕೆ ಹೋದ ಅಂತ ನಿನಗೆ ಗೊತ್ತೇನು ವಾಹಾ ನಾತಾನೆ ಏನು ಅಂತ ಅಂತ ಹೇಳಿ ಒಳಕೋಗ ದಾರಿ ತೋರಿಸಿದ್ದು ಯಾಕೆ ತೋರಿಸ್ತೆ ನಾವಿಬ್ರು ಭಾಗಸ್ತ್ರು ತಂದಿದ್ರಲ್ಲ ಅರ್ಧ ನ್ಯಾಯವಾಗ ವಿಕ್ರ ನಂಗ್ ಸೇರ್ಬೇಕು ನೀನೊಬ್ಬ ಮುಟ್ಟಾಳ ಫೋನ್ ಯಾಕೆ ಅಲ್ವೋ ಬೀದಿ ಪರಿಸ್ಕೊಳ್ಳಕ ಮನೆಗೆ ಬಂದು ಹುಡುಕಿದ್ರೆ ಸಿಗುತ್ತೇನು ಇಲ್ಲ ಇಲ್ವಾ ಹೋಗ್ ದನಕಾಯಿ ಒಳಕ್ಕೆ ಹೋದವನವನು ಕದ್ದವನವನು ಓಡ್ ಹೋದವನವನು ವಿಗ್ರಹ ಮಾತ್ರ ನನ್ನ ಹತ್ರ ಹಾರ ಬಂದು ಬಿಡುತ್ತಾ ಹಂಗಾರೆ ಅವಂತವನೇ ಅದೇ ಅಂತೀಯ ನಿಸ್ಸಂದೇಹವಾಗಿ ಅಷ್ಟೊಂದು ಬಂಗಾರ ನನ್ನ ಹತ್ರ ಇದ್ದಿದ್ರೆ ನಾನೇ ಆಕೆ ಅವನ ಹತ್ರ ಗುಲಾಮಗಿರಿಗೆ ಸೇರ್ಕೋಬೇಕಾಗಿತ್ತು ನೀ ಹೇಳದು ಸರಿ ಆ ವಿಗ್ರಹ ಕರ್ಕೊಂಡು ಹೋಗೋದಕ್ಕೆ ನಾನು ಇಲ್ಲಿಗೆ ಬಂದಿರೋದು ಅದ್ ಸರಿ ನನ್ನ ಸ್ನೇಹಿತನ ಯಾಕೆ ಕೊಂದದ್ದು ಯಾರು ನೀನು ನಿನ್ ರೂಮ್ ನಲ್ಲಿ ನಮ್ ಕಂಚಿನ ಅವನ್ನ ಕೊಂದಿದ್ದು ಜಾವ ಸೇಟ್ ಅಷ್ಟೊಂದು ಬಂಗಾರನ ತಾನು ದಕ್ಕಿಸ್ಕೋಬೇಕು ಅಂತ ಅವನ್ನ ಕೊಂದು ತನ್ನ ಮೇಲೆ ಅನುಮಾನ ಬರದೇ ಇಲ್ಲಿ ಅಂತ ಅವನ ಹೆಣ ತಗೊಂಡ್ಬಂದು ನನ್ನ ರೂಮ್ ನಲ್ಲಿ ಹಾಕಿದ್ದಾನೆ ನೀ ಹೇಳೋದು ಸರಿ ಹಂಗೂ ಆಗಿರ್ಬೋದು ಹಂಗೆ ಆಗಿರೋದು ಸರಿ ಜಾವ ಸೇಟ್ ನೀಡಿತೀನಿ ಅವನ್ ತಾವು ಇಲ್ಲದೆ ಹೋದ್ರೆ ನಿನ್ನ ಪ್ರಾಣ ಉಳಿಯಕ್ಕಿಲ್ಲ ನಿನಗಿನ್ನು ಸರ್ವಿಸ್ ಸಾಲದು ಪ್ರಾಣ ಉಳಿಸೋಕ್ಕಿಲ್ಲ ಅಲ್ವೇ ಬಂಗಾರದ ಬೊಂಬೆ ಬೇಕಾ ತಡಿ ಕೊಡ್ತೀನಿ ಭಾಸ್ಕರ್ ಬಾಗ್ಲಲ್ಲಿ ಹಾಕಿರುವಾಗ ಈ ರೂಮ್ ನಲ್ಲಿ ಹೇಗೆ ಬಂದ್ರಿ ಹೇಳ್ತೀನಿ ಪ್ರೇಮ ಕಣ್ಣಿಲ್ಲ ಅಂತಾರೆ ಇದರಲ್ಲಿ ಇನ್ನೊಂದು ವಿಶೇಷ ಉಂಟು ಗೊತ್ತೋ ಈ ಪ್ರೇಮ ಅನ್ನುವಂತಹ ವಸ್ತು ಗಾಳಿ ತೂರೋಕಾಗದಿರೋ ಜಾಗದಲ್ಲಿ ಬಹಳ ಸುಲಭವಾಗಿ ಪ್ರವೇಶ ಮಾಡ್ಬಿಡುತ್ತೆ ಅಚ್ಚರಿ ಇಲ್ಲಿ ಬರೋಕೆ ಭಯ ಆದ್ರೂ ಆಗ್ಲಿಲ್ವೇ ಭಯ ಅನ್ನೋ ಪದನೇ ಇಲ್ದೇ ಇರೋ ಪ್ರಪಂಚ ಅಂದ್ರೆ ಒಂದೇ ಒಂದು ಯಾವ್ದದು ಅದು ಪ್ರೇಮ ಪ್ರಪಂಚ ಏನೇ ಆದ್ರೂ ಇದು ತಪ್ಪು ಪ್ರೀತಿರೋ ತಪ್ಪಾಗಿದ್ರಿದು ತಪ್ಪೆ ನಾನು ಹೇಳಿದ್ದು ಈ ರೀತಿ ಕಳ್ತನದಲ್ಲಿ ಇಷ್ಟೊತ್ನಲ್ಲಿ ಹೀಗ್ ಬಂದಿದ್ದು ತಪ್ಪು ಅಂತ ನಾನೇನ್ ಮಾಡ್ಲಿ ಹೇಳಿ ಹಗಲೊತ್ನಲ್ಲಿ ಹೊರಗಡೆ ನಿಮಗೆ ನಿಮ್ಮ ಅಣ್ಣನ ಕಾವಲು ಮನೇಲಿ ಆ ಗೌರಿ ಕಾವಲು ಅದಕ್ಕೆ ಇಷ್ಟೊತ್ತಲ್ಲಿ ಹೀಗೆ ಬರಬೇಕಾಯ್ತು ನೋಡಿ ಈ ಹಾಳು ಕೊಲೆ ಕಳ್ತನ ಅದರಲ್ಲೂ ಈ ರೊಮ್ಯಾನ್ಸ್ ಇವು ಮೂರನ್ನ ಅದು ಯಾವ ಭಗವಂತ ಮಾಡಿದ್ನೋ ಇನ್ನೊಬ್ಬರಿದ್ರಿಗೆ ಇದನ್ನ ಮಾಡೋಕಾಗತ್ತೀಯ ಹೇಳಿ ಓಹೋ ಹಾಗಾದ್ರೆ ತಮಗೆ ಕೊಲೆ ಕಳ್ತನದ ಪರಿಚಯನೂ ಉಂಟು ಅನ್ನಿ ಓಹೋ ನನಗೆ ಈ ಕೊಲೆಗಾರರು ಕಳ್ಳರು ಇವ್ರ ಪರಿಚಯ ಉಂಟು ಯಾರು ಯಾರು ಗೊತ್ತಿಲ್ಲ ಆಕಾಶವಾಣಿ ಬೆಂಗಳೂರು ಬೆಂಗಳೂರು ಮತ್ತು ಭದ್ರಾವತಿ ಕೇಂದ್ರಗಳಿಂದ ಪ್ರಸಾರ ಬೆಳಗ್ಗೆ 6:30 ಒಂದೇ ಮಾತ್ರ 6:55 ಗೀತಾ ರಾಧನ 7:20 ಕ್ಕೆ ಕೆ ಕೃಷ್ಣ ಅವರಿಂದ ರಾಗಾಲಾಪನ ತಪ್ಪು ತಪ್ಪು ಕ್ಷಮಿಸಬೇಕು ಫಿಟೀಲು ವಾದನ 8:45 ಚಿತ್ರಗೀತೆಗಳು ಮಧ್ಯಾಹ್ನ 12:30 ಮಹಿಳೆಯರಿಗಾಗಿ ನೀನು ನಿದ್ರೆ ಮಾಡಿಲ್ಲ ನಮ್ಮ ಒಳ್ಳೆ ಹಾಡು ಬಂದ್ರೆ ಸೌಂಡ್ ಜೋರ್ ಆಗಿರು ಸಂಜೆ 5:30 ಕಾರ್ಮಿಕರಿಗಾಗಿ ಸಂಗೀತ ಅಲ್ಲ ಅಲ್ಲ ಕಾರ್ಮಿಕರಿಗಾಗಿ ವರದಿಗಾರರು 5:25 ವಾದ್ಯ ಮಾಧುರ್ಯ 7 ಖಾದ್ಯ ಶಿಕ್ಷಣದ ಬಗ್ಗೆ ಸಂಭಾಷಣೆ 8:15 ವಿಮಾನದಳ ದಿನಾಚರಣೆ ಕುರಿತು ಏರ್ ವೈಸ್ ಮಾರ್ಷಲ್ ಟಿ ಎಸ್ ವಿರ್ಕರ್ ಅವರಿಂದ ಸಂದೇಶ
ಮೊದಲು ಮೊದಲು ನನ್ನ ನೋಡಿದಾಗ ಏನು ಹೇಳಿತು ನೀ ಮೊದಲು ಮೊದಲು ನನ್ನ ನೋಡಿದಾಗ ಏನು ಹೇಳಿತು ಸುಗಾತಿ ಜಾಣೆಯಾದರೂ ತುಂಟಿ ಎಂದಿತು ಮನಸ್ಸು ತುಂಟಿ ಎಂದಿತು ಕೆನ್ನೆಯು ಏಕೆ ಚೆಲುವೆ ಕೆಂಪಗಾಯಿತು ಈ ಹೂವ ಕೆನ್ನೆಯು ಏಕೆ ಚೆಲುವೆ ಕೆಂಪಗಾಯಿತು ನಿನ್ನ ಬಿಸಿಯ ಉಸಿರಿನ ಕಾವಿನಿಂದ ಹಣ್ಣಾಯಿತು ಕೆನ್ನೆ ಹಣ್ಣಾಯಿತು ಚೆಂದುಟಿಗಳ ಮೇಲೆ ಹುಸಿ ನಗೆ ಏಕೆ ತೇಲುತ್ತಿರುವುದು ಮೊದಲು ಮೊದಲು ನನ್ನ ನೋಡಿದಾಗ ಏನು ಹೇಳಿತು ಮನಸ್ಸು ಬೇಡಿದೆ ನಾ ಮರೆಯಲಾರದ ಕಾಣಿಕೆಯೊಂದ ಮನಸ್ಸು ಬೇಡಿದೆ ನಾಚಿಕೆ ನನ್ನ ಕಾಳು ಕಾಳು ಎಂದು ತಡೆದಿದೆ ನನ್ನ ತಡೆದಿದೆ ನೀ ಬಿಡು ಬಿಡು ನಾಚಿಕೆ ಏಕಾಂತವಿದು ಯಾರ ಭಯವಿದೆ ಇನ್ನು ಶ್ರೋತೃಗಳಲ್ಲಿ ವಿನಂತಿ, ವಿದ್ಯುಚ್ಛಕ್ತಿಯ ತೊಂದರೆಯಿಂದಾಗಿ ನಮ್ಮ ಪ್ರಸಾರ ಕಾರ್ಯಕ್ರಮಕ್ಕೆ ಅಡಚಣೆಯುಂಟಾದುದಕ್ಕಾಗಿ ಕ್ಷಮಾಪಣೆ ಕೇಳುತ್ತೇವೆ. ಸೊಗಸುಗಾತಿ ಜಾಣೆಯಾದರೂ ತುಂಟಿ ಎಂದಿತು ಮನಸ್ಸು ತುಂಟಿ ಎಂದಿತು ಮಾಧುನ ಏನ್ ಮಾಧು ಎಸ್ಟೇಟ್ ಹುಡುಕ್ಬಿಟ್ಟೆ ಭಾಸ್ಕರ್ ಎಲ್ಲೂ ಸಿಕ್ಲಿಲ್ವಲ್ಲ ಕಾಫಿ ಬಲ್ ಪತ್ರ ನೋಡಿದ್ಯಾ ಅಲ್ಲೂ ಇಲ್ಲ ಇಂದೆಲ್ಲೋಗಿರ್ಬೋದು ಕೈಲಾಸಕ್ಕೆ ನೀನ್ ಇದುವರೆಗೂ ಮಾಡಕ್ಕಾಗದೇ ಇರುವಂತ ಕೆಲಸನ ಇವತ್ ನಾನು ಪೂರೈಸಿದ್ದೀನಿ ಅಂದ್ರೆ ಭಾಸ್ಕರ್ ಇನ್ನೂ ಇಲ್ಲ ಮುಗಿಸಿದ್ರೆ ಯಾರು ನನ್ನ ಶತ್ರು ಅಂದ್ರೆ ಒಬ್ ಶತ್ರು ಇನ್ನೊಬ್ ಶತ್ರು ಕೊಂದ್ಬಿಟ್ನ ಮುಳ್ಳನ್ ಮುಳ್ಳಿಂದ ತೆಗೆಯೋ ಹಾಗೆ ನನ್ನ ಶತ್ರುನ ಶತ್ರುವಿಂದ ಕೊಲ್ಸಿದ್ದೀನಿ ಬನ್ನಿ 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 ಏನ್ ಗೀತಾ ನಿಮ್ ತಂದೆ ಇದಾರ ಮನೆಯಲ್ಲಿ ಮನೆ ಡ್ರೆಸ್ ಮಾಡ್ತಿದ್ದಾರೆ ಈಗ ಬಂದ್ಬಿಡ್ತಾರೆ ಏನ್ ನಮ್ಮ ಮನೆ ಕಡೆ ಬರ್ತಾನೆ ಇಲ್ಲ ವಸಂತ ಬೇರೆ ಕೇಳ್ತಾ ಇದ್ವು ಇವ ಸಾಯಂಕಾಲ ಬರ್ತೀನಿ ಅಂತ ಹೇಳಿ ಮಿಸ್ ಮಾಡಬೇಡ ಆಗ್ಲಿ ನೀವು ಕೂತ್ಕೊಳ್ಳಿ ನೀವ್ ಬಂದಿರೋದು ನಮ್ ತಂದೆ ತಿಳಿಸ್ತೀನಿ ಥ್ಯಾಂಕ್ ಯು ನಮಸ್ಕಾರ 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 ಯಾಕೆ ಆಶ್ಚರ್ಯವಾಗಿದೆಯೇನು ಯಾಕೆ ಯಾಕೆಂದ್ರೆ ನಾನು ಹೀಗೆ ಇದ್ದಕ್ಕಿದ್ದ ಹಾಗೆ ಪ್ರತ್ಯಕ್ಷ ಆಗ್ತೀನಿ ಅಂತ ನೀವು ತಿಳ್ಕೊಂಡಿರ್ಲಿಲ್ಲ ನೋಡಿ ಅದಕ್ಕೆ ಹಾಗೇನಿಲ್ಲ ನೀನ್ ಹೀಗಿಲ್ಲಿ ಬರ್ತೀಯ ಅಂತ ನಾನು ತಿಳಿದಿರಲಿಲ್ಲ ಯಾಕೆ ನಿಮ್ ಮುಖ ಹೀಗೆ ಬೆವರ್ತಾ ಇದೆ ಚಳಿ ನೋನೋ ಶೆಕೆ
ಒಳಗಡೆ ಬೆವತ್ಕೊಂಡು ಚಳಿ ಆಗ್ತಾ ಇದೆ ಅಲ್ಲ ರಾಜಶೇಖರ್, ನೀವು ನಿಮ್ಮ ಮನಸ್ಸಿನಲ್ಲಿರೋ ಭಾವನೆಗಳನ್ನೆಲ್ಲ ಮುಚ್ಚಿಡೋದಕ್ಕೆ ಪ್ರಯತ್ನ ಪಟ್ಟರು ಈ ನಿಮ್ಮ ಮುಖ ಕನ್ನಡಿಯಲ್ಲಿ ನಿಮ್ಮ ಮನಸ್ಸಿನಲ್ಲಿರೋದೆಲ್ಲ ಚೆನ್ನಾಗಿ ಎದ್ದು ಕಾಣಿಸುತ್ತೆ. ಭಾಸ್ಕರ್, ಅಧಿಕ ಪ್ರಸಂಗ ತನ ಬೇಡ. ಶಟ್ ಅಪ್. ಇದು ಮೂರನೇ ಸಲ ನೀನು ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟಿದ್ದು. ನಿನಗೆ ತಲೆ ಕೆಟ್ಟಿದೇನು? ತಲೆ ಕೆಟ್ಟರೋದು ನಿನಗೆ, ತಲೆನ ರಿಪೇರಿ ಮಾಡಬೇಕಾಗಿರೋದು ನಿನಗೆ. ಎರಡನೇ ಸಲ ಮಾಧು ಕೈಯಾಳಗಳನ್ನ ಕಳಿಸ್ತೆ, ಅವ್ರು ನನ್ನ ಬದಲು ಕಂಠಿನ ಕೊಂದ್ರು. ಮೂರನೇ ಸಲ ರಾಜಪ್ಪನ ಕಳಿಸ್ತೆ, ಅವನು ಅವನೇನದ? ಅವನು ಕಂಠಿನ ಹುಡುಕೊಂಡು ಸ್ವರ್ಗಕ್ಕೆ ಹೋದ. ಹೀಗೆ ಪ್ರಯತ್ನ ಮುಂದುವರಿಸಿದ್ರೆ ನೀನು ಅವ್ರ ದಾರಿನೇ ಹಿಡಿಬೇಕಾಗುತ್ತೆ. ಜೋಕಿ, ಕೊನೆ ಸಲ ಹೇಳ್ತಾ ಇದ್ದೀನಿ ಜಾವ, ನಾನು ನಿನ್ನಷ್ಟೇ ಬಲಶಾಲಿ, ನೀನು ನನ್ನಷ್ಟೇ ವಾಚಾಳಿ. ಒಬ್ಬರನ್ನ ಕೊಂದೊಬ್ಬರು ಬದುಕೋದಕ್ಕೆ ಸಾಧ್ಯ ಇಲ್ಲ. ಸಾವೋ ಬದುಕೋ ಇದನ್ನ ಅನುಭವಿಸ್ಬೇಕು. ಹಲೋ ಭಾಸ್ಕರ್, ಯಜಮಾನ ನೋಡಕ್ ಮಧ್ಯ. ಗೀತಾ, ಸೇಫ್ ನಲ್ಲಿರೋ ಸಣ್ಣ ಬಾಕ್ಸ್ ತಗೊಂಡು ಬಾಮ್ಮ. ಹಲೋ ರಾಜಶೇಖರ್. ಹಲೋ ಭಾಸ್ಕರ್. ಹಲೋ ಸರ್. ನೀವು ಬಂದ್ಬಿಟ್ರ? ಕೂತ್ಕೊಳ್ಳಿ. ಇವತ್ತು ಬೆಳಗ್ಗೆ ಹೇಳ್ತಿದ್ದಾಗ್ಲೇನೆ ಮದ್ರಾಸಿನ ನನ್ನ ಸ್ನೇಹಿತ ಜಯಚಂದ್ರನ್ ಅವರು ಟ್ರಂಕ್ ಕಾಲ್ ಮಾಡಿದ್ರು. ಏನ್ ಅವ್ರ ಜೊತೆ ಮಾತಾಡಿದ್ದು ಮಾತಾಡಿದ್ದೆ, ಸ್ಥಾನಕ್ಕೆ ಹೋಗಕ್ಕೂ ಹೊತ್ತಾಗ್ಬಿಡ್ತು. ಅರ್ಜೆಂಟ್ ಅಂತ ಫೋನ್ ಮಾಡಿದ್ರಲ್ಲ. ಹೌದು ಭಾಸ್ಕರ್, ಅದೇ ಜಯಚಂದ್ರ ಅಂತ ಹೇಳದ್ನಲ್ಲ, ಅವ್ರ ಹತ್ರ ಎಲ್ಲ ನಾ ಮಾತಾಡಿದ್ದೀನಿ. ಇವತ್ತಿಂದ ಮೂರ್ ದಿವಸ ಬ್ಯಾಂಕಿ ರಜಾ ದಿನಗಳು, ಅದಕ್ಕೋಸ್ಕರವಾಗಿ ಹೆವಿ ಕ್ಯಾಶ್ ನ ಜೋಪಾನವಾಗಿ ಮದ್ರಾಸಿ ತಗೊಂಡೋಗಿ ಅವ್ರಿಗೆ ತಲುಪಿಸ್ಬಿಡ್ಬೇಕು. ಸರಿ. ಇವತ್ತು ಹೊರಟುಬಿಟ್ಟು ನಾಳೆ ಬೆಳಗ್ಗೆ ಒಳಗೆ ಅವ್ರಿಗೆ ತಲುಪಿಸ್ಬಿಡ್ಬೇಕು. ಸರಿ. ಇದು ಕೀ ತಗೊಳ್ಳಿ, ಅವ್ರ ಅಡ್ರೆಸ್ ಬಂದೆ. ಅಡ್ರೆಸ್ ಹಲೋ ಭಾಸ್ಕರ ಮಿತ್ರ, ಎಲ್ಲಿ ಹೊರಟ್ರಿ? ಹೊರಟಿರ್ಬೇಕಾರೆ ಆ ಪ್ರಶ್ನೆ ಕೇಳಬಾರ್ದು ಅಂತ ಹೇಳಿರಲಿಲ್ವ? ಸಾರಿ, ಮರೆತು ಬಿಟ್ಟಿದ್ದೆ. ಇರಿ, ಮದ್ರಾಸ್ ಹೋಗ್ತಾ ಇದ್ದೀನಿ. ಹೋಗ್ಬನ್ನಿ, ಶುಭಮಸ್ತು. ನೀವೇನು ನನ್ನ ಅರ್ಜೆಂಟ್ ಆಗಿ ನೋಡ್ಬೇಕು ಅಂತ ಗೋಪಾಲ್ ಹೇಳ್ದ? ಹೌದು ರಾಜಶೇಖರ್. ನೋಡಿ, ನನಗೂ ವಯಸ್ಸಾಯ್ತು, ದಿವಸ ದಿವಸಕ್ಕೆ ಜವಾಬ್ದಾರಿ ಹೆಚ್ಚಾ ಇದೆ. ನನಗೆ ಬೇಕಾದವರಾಗಿ ಇರೋರು ಅಂತಂದ್ರೆ ನೀವೊಬ್ರು, ನನ್ನ ಮಗಳು ಗೀತಾ. ನಿಮ್ಮಿಬ್ರು ಮದುವೆ ಕಾರ್ಯ ಮುಗಿಸಿ ಸಂಸಾರ ನಿಲ್ಲಿಸ್ಬಿಟ್ರೆ ಆಗ ನನ್ನ ಮನಸ್ಸಿಗೆ ಎಷ್ಟೋ ನೆಮ್ಮದಿ. ನೀವು ತಾನೇ ಎಷ್ಟು ದಿನ ಹೀಗೆ ಬ್ರಹ್ಮಚಾರಿಯಾಗಿರ್ತೀರಿ? ನನ್ನ ಬಗ್ಗೆ ಇಂಥ ವಿಚಾರ ಎಲ್ಲ ಯೋಚನೆ ಮಾಡಕ್ಕೆ ನಿಮ್ ಬಿಟ್ರೆ ಬೇರೆ ಯಾರಿದ್ದಾರೆ ಸರ್? ನನ್ನ ಶ್ರೇಯಸ್ಸಿಗೋಸ್ಕರ ನೀವು ಏನು ಹೇಳಿದ್ರು ನಾನು ಹಾಗೆ ನಡೆಯ ಸಿದ್ಧವಾಗಿದ್ದೇನೆ. ನಿಮ್ ಜಾತಕ ಇದೇನು? ಇದೆ ಸರ್. ಸ್ವಲ್ಪ ಕೊಟ್ಟು ಕಳಿಸಿ, ಗುರ್ತು ಮಾಡಿ ವಾಪಸ್ ಕೊಡ್ತೀನಿ. ಆಗು, ನಾನು ಬರಲಾ? ರೈಟ್, ನಮಸ್ಕಾರ. ಯಜಮಾನ್ರೇ. ಏನಪ್ಪ? ನನಗೂ ಅವ್ರ ಹಾಗೆ. ಅಂದ್ರೆ? ಅಂದ್ರೆ ರಾಜಶೇಖರ್ ಹೇಳ್ದ ಹಾಗೆ ನನಗೂ ಯಾರಿದ್ದಾರೆ ಯಜಮಾನ್ರೆ ನಿಮ್ಮನ್ನು ಬಿಟ್ಟು? ನನ್ನ ಶ್ರೇಯಸ್ಕರರು ಅಂದ್ರೆ ನೀವೊಬ್ರೇ ಒಬ್ರು. ನೀವು ಹಾಗೆ ಹೇಳಿದ್ರೆ ನಾನು ಹಾಗೆ ನಡೆಯೋಕ್ ಸಿದ್ಧ. ಓಹೋಹೋ, ಅರ್ಥ ಆಗೋಯ್ತು. ಅದೇ ಚಪ್ರದಲ್ಲಿ ನಿನಗೂ ಒಂದು ಹುಡುಗಿ ನೋಡಿ. ಹುಡುಗಿ ನೀವು ನೋಡಕ್ ಹೋಗ್ಬೇಡಿ, ನಾನು ನೋಡ್ಕೊಂಡ್ಬಿಟ್ಟಿದ್ದೀನಿ. ಅವಳು ನೀನ್ ನೋಡಿದಾಳ? ಓ, ಹೆಸರು? ನಾನು ಹೇಳಲ್ಲ, ನಾಚಿಕೆ ಆಗುತ್ತೆ. ಅಯ್ಯೋ, ನಾಚಿಕೆ ಅಂದ್ರೆ ಮಾಡೋದು ಹೇಗಯ್ಯ? ನೀವು ಮಾಡಿ, ಆಮೇಲೆ ನಾನು ಹೇಳ್ತೀನಿ. ಅಯ್ಯೋ ಮಾಧು, ಇಮ್ಮನ್ರೆ ನನಗಿದ್ದ ಇಬ್ರು ಶತ್ರುಗಳು ನಾಶವಾದ್ರು. ಈಗ ಉಳಿದಿರೋ ಪ್ರಬಲ ಶತ್ರು ಈ ಭಾಸ್ಕರ್. ಈ ಭಾಸ್ಕರ್ ಇಲ್ಲ ಅನ್ಸ್ಕೊಳ್ಳಕ್ಕೆ ಇವತ್ತು ಒಳ್ಳೆ ಅವಕಾಶ ಸಿಕ್ಕಿದೆ. ಮಾಧು, ಕಾರ್ಯ ಸಾಧಿಸ್ಕೊಂಡೆ ಬಂದು ನನ್ನ ಮುಖ ತೋರಿಸ್ಬೇಕು. ಯಜಮಾನ್ರೆ, ಈ ಕೆಲಸ ಮುಗಿಸ್ಬಿಟ್ಟೆ ಬರ್ತೀನಿ. ಗುಡ್. ಚಿಕ್ಕಣ್ಣ ಭಾಸ್ಕರ್. ಎಸ್, ಕಮ್ ಇನ್. ಸಾರಿ.
ಎಂತ ವಿವೇಕ ಆಗೋಯ್ತು ಜೈಚಂದ್ರನ್ ಮಿಸ್ಸಸ್ ಅಂತ ಕಾಣುತ್ತೆ ಸುಖ ನೀಡುವೆ ಹಾ ಮಾದಯ್ಯ ಬಂದಯ್ಯ ಕುಶಲವೇ ಹೇಳಯ್ಯ ಅತ್ತೆಯ ಮಗಳಿಗೆ ಕಾಣಿಕೆ ತಂದೆಯ ಏನು ಯೋಚನೆ ಮಾಡಬೇಕಾದಿಲ್ಲ ಅವನು ಇಲ್ಲಿಗೆ ಬಂದು ಲಕ್ಷಾಂತರ ರೂಪಾಯಿ ಕಳ್ಕೊಂಡಿದ್ದೀನಿ ಅಂತ ಹೇಳಿದ್ರು ಕೃಷ್ಣರಾಜ ಅವನ ಮಾತು ನಂಬಲ್ಲ ಅವನ ಜೀವ ಮಾಡವಲ್ಲ ತಲೆ ಮರೆಸ್ಕೊಂಡೇ ಇರಬೇಕು ನಂದು ನಿಜವಾದ ಶತ್ರುನ ಹಾಳು ಮಾಡಿದ್ದಕ್ಕೆ ನಿಮಗೆಲ್ಲರಿಗೂ ಈ ದಿನ ಬಹುಮಾನ ಕೊಡ್ತೀನಿ ಅಯ್ಯೋ
ಚೇಳ್ಕೊಂಡ್ಬಿಟ್ಟಿದ್ಯೋ ಗೊತ್ತಿಲ್ಲ, ನಂದೇನು ತಪ್ಪಿಲ್ಲ. ಭಾಸ್ಕರ್ ಏನೋ ಮಾಡಿರ್ಬೇಕು. ಭಾಸ್ಕರ್ ಭಾಸ್ಕರ್ ಕಡೆಗೂ ನನ್ನ ಮುಟ್ಟಾಳನ ಮಾಡ್ಬಿಟ್ಟ. ಭಾಸ್ಕರ್ ಭಾಸ್ಕರ್ ನಾನೆಲ್ಲಿದ್ದೀನಿ? ನರ್ಸಿಂಗ್ ಹೋಮ್ನಲ್ಲಿ. ಯಾರೆಲ್ಲ ಕರ್ಕೊಂಡ್ ಬಂದಿದ್ದು ನನ್ನ? ನನ್ನ ಫ್ರೆಂಡ್ ಜೈಚಂದರ್. ಅವರು ರೂಮಿಗೆ ಬಂದಿದ್ದಾಗ ಅನ್ಕಾನ್ಶಿಯಸ್ ಆಗಿ ಬಾತ್ರೂಮ್ ನಲ್ಲಿ ಬಿದ್ದಿದ್ದಂತೆ. ನಿನ್ ಜೇಬ್ನಲ್ಲಿ ವಿಸಿಟಿಂಗ್ ಕಾರ್ಡ್ ನೋಡಿ ನಮ್ ಕಡೆಯವರು ಅಂತ ತಿಳ್ಕೊಂಡು ಈ ನರ್ಸಿಂಗ್ ಹೋಮಿಗೆ ಸೇರಿಸಿ ತಕ್ಷಣ ನನ್ನ ಟ್ರಂಕ್ ಕಾಲ್ ಮಾಡಿದ್ರು. ಅಯ್ಯಯ್ಯೋ, ತಲೆ ಮೇಲೆ ಭಾರಿ ಇಟ್ಬಿದ್ದಂಗಿದೆಲ್ಲ, ಯಾರು ಹೊಡೆದದ್ದು ಭಾಸ್ಕರ್? ಗೊತ್ತಿಲ್ಲ ಗೀತ, ಯಾರೋ ಹಿಂದ್ಗಡೆ ಬಂದು ತಲೆ ಮೇಲೆ ಹೊಡೆದ ಜ್ಞಾಪಕ ಅಷ್ಟೇ. ಆ ಪಾಪಿ ಎಲ್ಲ ಬಿಟ್ಟು ನಿಮ್ಮನ್ನ ಯಾಕೆ ಹೊಡೆದ ಅಂತ? ಹಣ ತಗೊಂಡು ಹೋಗೋದಕ್ಕೆ. ಸತ್ಯ, ನೀವು ಜೀವ ಸಹಿತ ಉಳ್ಕೊಂಡ್ರಲ್ಲ ಅಷ್ಟೇ ಸಾಕು. ಹಣ ಹೋದ್ರೆ ಪರವಾಗಿಲ್ಲ, ನೀವು ಏನು ಯೋಚನೆ ಮಾಡಿಬಿಡಿ ಭಾಸ್ಕರ್. ಹಣ ಎಲ್ಲೂ ಹೋಗಿಲ್ಲ ಗೀತ, ಹಣ ಭದ್ರವಾಗಿ ಇದೆ. ಹೋಗಿದ್ದು ಬರೀ ಪೆಟ್ಟಿಗೆ ಮಾತ್ರ. ವೇರ್ಸ್ ಮೈ ವೇಸ್ಟ್ ಕೋಟ್? ಡೋಂಟ್ ಬಿ ಆಂಕ್ಷಿಯಸ್ ಮಿಸ್ಟರ್ ಭಾಸ್ಕರ್, ನಿಮ್ ಡ್ರೆಸ್ ಎಲ್ಲ ಇಲ್ಲೇ ಭದ್ರವಾಗಿದೆ. ತಗೊಳ್ಳಿ ಮಿಸ್ಟರ್ ಭಾಸ್ಕರ್, ಅವ್ರ ಹತ್ರನೇ ಕೊಡಿ. ನೋಡ್ಕೊಳ್ಳಿ ಸರ್, ಹಣ ಎಲ್ಲ ಭದ್ರವಾಗಿದೆ ಅಂತ. ದಿಸ್ ಈಸ್ ಸಿಂಪ್ಲಿ ವಂಡರ್ಫುಲ್ ಭಾಸ್ಕರ್. ನೀನು ಎಷ್ಟು ನಿಸ್ಪೃಹನೋ ಅಷ್ಟೇ ನಿಜವಾಗ್ಲೂ ಬುದ್ಧಿವಂತ. ಅಚ್ಚರಿ, ಹಣನ ಈ ರೀತಿ ಭದ್ರವಾಗಿಡಬೇಕು ಅಂತ ನಿನಗೆ ಹೇಗೆ ಉಳಿತು? ಅವತ್ ನನ್ನ ರೂಮ್ ನಲ್ಲಿ ಕೊಲೆಯಾಗಿದ್ದ ಹೆಣ ನೋಡಿದ ದಿವಸದಿಂದ ನನಗೊಂಥರ ಭಯ ಸರ್. ಯಾವನೋ ಪ್ರಬಲವಾದ ಶತ್ರು ನನ್ನ ನಾಶಕ್ಕೆ ಸಂಚು ಮಾಡ್ತಾ ಇದ್ದಾನೆ ಅಂತ. ಅಂತ ಶತ್ರು ಯಾರಂತ ನಿಮ್ಗೆ ಯಾರ ಮೇಲೆ ಆದ್ರೂ ಅನುಮಾನ ಇದೆಯಾ? ಈ ಸಾರಿ ಬೆಳೆ ಬಹಳ ಚೆನ್ನಾಗಿ ಬಂದಿದೆ. ಅದೆಲ್ಲ ಸ್ವಲ್ಪ ರೆಡಿ ಆಗ್ಬೇಕು. ನಾನೆಷ್ಟು ಬೇಡ್ಕೊಂಡು ನನ್ನ ಮಾತು ನೀವು ಗಮನಿಸ್ಕೊಂಡ್ರೆ ನಿಮ್ ದಾರಿನೇ ನೀವು ತುಳಿತಾ ಇದ್ದೀರಾ. ನೀವು ಒಂದು ದಿವಸನು ಆ ವಸತಿ ಜೊತೆ ಇರೋವಾಗ್ಲು ನನ್ನ ಜೊತೆಗೆ ಅದೆಷ್ಟು ವೇದನೆ ಪಡ್ತೀನಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿಲ್ಲ. ಇವತ್ತು ಇದಕ್ಕೊಂದು ಮನೆ ಮುಟ್ಟಿಸ್ತೇ ಹೋದ್ರೆ ನನ್ನ ಹೆಸರು ಗೌರಿನೇ ಅಲ್ಲ. ಇದೇನು ಮುದುಕರ ಹಾಗೆ ಭಗವದ್ಗೀತೆ ಯಾವಾಗ್ಲೂ ಕೈಲಿಟ್ಕೊಂಡು? ಓಹೋ, ಭಗವದ್ಗೀತೆ ಬರೆದಿರೋದು ಮುದುಕರಿಗಾಗಿ ಅಂತಲೋ ತಮ್ಮ ಅಭಿಪ್ರಾಯ? ಡೆಫಿನೆಟ್ಲಿ, ನಿಮ್ಮಂತ ಅವರು ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಪಾರ್ವತಿ ದೇವದಾಸ್ ಇಂಥ ಕಥೆಗಳನ್ನ ಓದ್ತೀವಿ. ಮುತ್ತು ಪೋಣಿಸ್ತಾಗ ಮೂರು ಟ್ರಾಜಿಡಿ ಸ್ಟೋರಿಗಳನ್ನ ಓದು ಅಂದ್ ಬಿಟ್ಟಿಲ್ಲ. ಸದ್ಯ ನಮ್ಮ ಕಥೆ ಹಾಗಾಗದೇ ಇರ್ಲಿ ಅಂತಲೇ ಭಯ ಭಕ್ತಿಯಿಂದ ಈ ಭಗವಂತನ ವಾಣಿನ ಕೈನಲ್ಲಿ ಇಟ್ಕೊಂಡು ಬೇಡ್ಕೋತಾ ಇದ್ದೀನಿ. ಹಿಂದೆ ಇರೋ ಭಯ ಎಲ್ಲ ಯಾಕೆ, ನಮ್ದು ಹ್ಯಾಪಿ ಎಂಡಿಂಗ್. ವಸಂತ, ನೀನ್ ಯಾವಾಗಲೂ ಕಲ್ಪನಾ ಪ್ರಪಂಚದಲ್ಲಿರೋಳು, ನಿನಗೆ ಸುಖಾಂತಿವಾಗಿ ಕಾಣುತ್ತೆ. ನಾನು ವಾಸ್ತವಿಕ ಪ್ರಪಂಚದಲ್ಲಿರೋನು, ನನಗೆ ಟ್ರಾಜಿಡಿ ಭಯ. ಅದು ಅಲ್ಲದೆ ಶ್ರೀಮಂತರ ಮನೆ ಹೆಣ್ಣು ಬಡವನ ಕೈ ಹಿಡಿಯೋದನ್ನ ದೊಡ್ಡವರು ಯಾರು ಅಷ್ಟು ಸುಲಭವಾಗಿ ಒಪ್ಕೊಳ್ಳೋದಿಲ್ಲ. ಶ್ರೀಮಂತಿಗೆ ಬಡತನ ಇವು ಯಾವುದು ಯಾರಿಗೂ ಶಾಶ್ವತವಾದಲ್ಲ. ಒಂದ್ ಕಾಲದಲ್ಲಿ ನಾವು ಬಡವರಾಗಿ ಇದ್ದೀವಿ. ಮತ್ತೆ ನಿಮ್ಮಣ್ಣ ಶ್ರೀಮಂತನಾಗಿ ಇಂಡಿಯಾಗ್ ಬಂದಿದ್ದು ಅಂತ ಕೃಷ್ಣರಾಜು ಹೇಳಿದ್ರು? ಅವ್ರು ನೋಡಿದ್ದು ನಾವ್ ಅನುಕೂಲ ಸ್ಥಿತಿಲಿ ಇದ್ದಾಗ. ಅದಕ್ಕೂ ಮುಂಚೆ ನಾವು ತುಂಬಾ ಬಡವರಾಗಿದ್ವಿ. ನಮ್ಮಣ್ಣ ನನಗೋಸ್ಕರ ಅದೆಷ್ಟಿಷ್ಟು ಕಷ್ಟಪಟ್ಟನೋ ಆ ದೇವರಿಗೆ ಗೊತ್ತು. ದೇಶ ಬಿಟ್ಟು ದೇಶಕ್ಕೆ ಬಂದು ಹಗಲು ರಾತ್ರಿ ಅಂದ್ರೆ ದುಡಿದು ಜಾಣತನದಿಂದ ವ್ಯಾಪಾರ ಮಾಡಿ ಲಾಭ ಸಂಪಾದಿಸಿ ಬಂದಿದ್ದನ್ನೆಲ್ಲ ಕೂಡಿಟ್ಟು ಇವತ್ತಿ ಸ್ಥಿತಿಲಿದ್ದಾನೆ. ವಸಂತ, ನಿಮ್ಮಣ್ಣ ವ್ಯಾಪಾರ ಮಾಡ್ದ ಅಂದೆಲ್ಲ ಎಲ್ಲಿ ಮಾಡ್ತಿದ್ದ? ಸಿಂಗಪೂರ್ನಲ್ಲೋ ಅಥವಾ ಇಂಡಿಯಾದಲ್ಲೇ? ಮತ್ತೆ ಇಲ್ಲಿ ಸೆಟ್ಲ್ ಆಗಿ ಮೂರೇ ವರ್ಷ ಆಯ್ತು ಅಂತ ಕೃಷ್ಣರಾಜ್ ಅವ್ರು ಹೇಳಿದ್ರು. ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿದ್ದು ಮೂರು ವರ್ಷದ ಕೆಳಗೇನೆ, ಅದಕ್ ಮುಂಚೆ ನೆನ್ಸ್ಕೊಂಡಾಗಿ ಇಲ್ಲಿ ಬಂದ್ಬಿಡ್ತಿದ್ದ. ತುಂಬಾ ಸಲ ಬರ್ತಿದ್ದ? ಅನ್ನು ಹನ್ನೆರಡು ಸಲ ಬಂದಿದ್ದ. ಪರವಾಗಿಲ್ಲ, ನೀನು ಎಷ್ಟು ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಂಡಿದ್ಯಾ. ಅವನ್ ಯಾವಾಗ್ಲೂ ಒಂದೊಂದ್ ಸಲ ಊರಿಗೆ ಹಿಂತಿರುಗಿ ಬರೋವಾಗೆಲ್ಲ ಏನಾದ್ರೂ ಒಂದ್ ಒಳ್ಳೆ ವಸ್ತು ತಗೊಂಡ್ಬಂದು ಪ್ರೆಸೆಂಟ್ ಮಾಡ್ತಾ ಇದ್ದ. ಅದಕ್ಕೆ ಅಷ್ಟು ಜ್ಞಾಪಕ.
ವೆರಿ ಗುಡ್ ವೆರಿ ಗುಡ್ ಬಂದ್ರೆ ನಾನು ಹೇಳಿದ್ರೆ ನೀನು ನಂಬಕ್ಕಿಲ್ಲ ನೋಡಿ ನಿಮ್ ಕಣ್ಣಾರ ನೀವೇ ನೋಡಿ ನೋಡಿ ಓಸ್ಕರ್ ನನಗೆ ಎದುರಾಳಿ ಆಗಿ ಬಂದದ್ದು ಅಲ್ಲದೆ ನನ್ನ ತಂಗಿ ಬಾಳ್ನಲ್ಲಿ ವೇಳೆ ನೀನು ಕೈ ಹಾಕಿದ್ಯಾ ನನ್ನಂತ ಅಧಿಕಾರ ಅಂತಸ್ತು ಉಳ್ಳ ಒಂದ್ ಜೊತೆ ಸಂಬಂಧ ಬೆಳೆಸಿದ್ರೆ ಏನ್ ಬಹುಮಾನ ಸಿಗುತ್ತೆ ಅನ್ನೋದನ್ನ ನೋಡು ತಗೋ ಮಾದು ಯಾವ ಕಡೆಯಿಂದ ಗುಂಡು ಬಂತು ಯಾರು ಹೊಡೆದಿದ್ದು ಅಂತ ಅವ್ರು ಹೇಳಿದ್ರು ಹೇಳಕಮ್ಮ ಹೋಗು ಬಾಸ್ ಬಾಸ್ ಬೇಗ ಹೋಗು ಆಸ್ಕರ್ ಇವತ್ ತಪ್ಪಿಸ್ಕೊಂಡು ಉಳ್ಕೊಂಡೆ ಆದ್ರೆ ಪ್ರತಿನಿತ್ಯ ಹೀಗೆ ಆಗುತ್ತೆ ಅಂತ ಮಾತ್ರ ತಿಳ್ಕೊಬೇಡ ಜ್ಞಾಪಕ ಇರ್ಲಿ ನೀನ್ ನಾಗರಾವಿನ ಹೆಡೆ ನೆರನಲ್ಲಿ ಹುಡುಗಾಟ ಆಡ್ತೀನಿ कई कड़े गुलाम कलियोदेवर गुलाम सत्य नोड़ भय या नावर अंत आपत् का भाग देवर भावी कई सोल वर्गू हड़ी मन तृप्ति वर्गू हड़ी ताई तंदे इल्दे तबली नन्नन्ना साकी सलहिदे निनिगे रक्षिसोकु शिक्षिसोकु एरडक्कू अधिकार इदे होडे ना होडे वसंत नी नन्न सरियागि अर्थ माड्कोंडिल्ल अम्मा ना निन्न अदष्टु प्रीतिस्तीनि अंत निनगे तिळिदिद्रे नी ननगिंत द्रोह माड्तिरलिल्ल अम्मा नीने नन्न प्राण नीने नन्न सर्वस्व ನಿನ್ನ ಸುಖಕ್ಕಾಗಿ ಬದುಕಿರೋ ಈ ಅಣ್ಣನ ಆಸೆ ಆಕಾಂಕ್ಷೆಗಳನ್ನೆಲ್ಲ ನೀ ಹಾಳು ಮಾಡ್ತಿರಲಿಲ್ಲ ಯಾಕಣ್ಣ ಎಂತ ಮಾತಾಡ್ತಿದ್ದಿ ನಾನು ಭಾಸ್ಕರನ ಮನಸಾರೆ ಪ್ರೀತಿಸಿದ ಮಾತ್ರಕ್ಕೆ ನಿನಗೆ ಹಾಗಣ್ಣ ದ್ರೋಹ ಮಾಡಿದಾಗುತ್ತೆ ನಿನ್ನ ಮನಸ್ಸಿನಲ್ಲಿ ಹೇಗೆ ಆಸೆ ಆಕಾಂಕ್ಷೆಗಳಿದೆಯೋ ಹಾಗೆ ನನಗೂ ಇದೆಯಮ್ಮ ನಾವು ಹೀಗೆ ಇರಬೇಕು ಹೀಗೆ ಬಾಳಬೇಕು ಇಂತ ಗಂಡನ್ನೇ ತಂದು ನನ್ನ ತಂಗಿಗೆ ಮದುವೆ ಮಾಡಿ ನೋಡಬೇಕು ಅನ್ನೋ ಆಸೆ ನನಗಿಲ್ಲವೇದಮ್ಮ केवल बड़तनदल्ले हुट्टि बड़द नानु इवत्तु समाजदल्लि अंतस्तु अधिकार संपत्तु सौभाग्यगळन्नेल्ल संपादने माडबेकाद्रे नानु एष्टु कष्टपट्टिदीनि गोत्तिल्लम्म हगलु रात्रि निद्रे कट्टु नन्न प्राणवन्ने ओत्ति आगिट्टु इवरेल्ल संपादने माडिदम्म यारिगोस्कर निनगोस्कर निन्न सुखक्कोस्कर ಯಾವ ಅಣ್ಣನು ತನ್ನ ತಂಗಿಯನ್ನು ಇಟ್ಟು ನೋಡಲಾರದಂತ ಒಂದು ಉತ್ತಮ ಸಂತೋಷ ಸ್ಥಾನದಲ್ಲಿ ನಿನ್ನಿಟ್ಟು ನೋಡಬೇಕು ಅಂತ ಇದರೆಲ್ಲ ಸಂಪಾದನೆ ಮಾಡದಲ್ಲಮ್ಮ ಆ ಅಣ್ಣನ ಇವತ್ತಿನ ಅರ್ಥ ಮಾಡ್ಕೊಳ್ಳೋ ಹುಟ್ಟಿಲ್ಲಮ್ಮ ನನ್ನ ಸಂತೋಷಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟ ನೀನು ಅದೇ ನನ್ನ ಸಂತೋಷಕ್ಕೋಸ್ಕರ ಈ ಮನೆಗೆ ಉಪಯೋಗ ಕೊಡಬೇಕಲ್ವೇ ನನ್ನ ವಸಂತ ನೀನು ಹೇಳ್ತಿರೋ ಸಂತೋಷ ಕ್ಷಣಿಕವಾದಮ್ಮ ನಾನು ಹೇಳ್ತಿರೋ ಸಂತೋಷ ಶಾಶ್ವತವಾದ್ದು ಮಾ ಯಾವತ್ತಕ್ಕೂ ಯಾವ ಸಂಬಂಧವಾಗಲಿ ಯಾವ ಸಂಪರ್ಕವಾಗಲಿ ಅದಕ್ಕೊಂದು ಅಂತಸ್ತು ಅನ್ನೋದಿದೆ ದಿನದಿನಕ್ಕೆ ನಮ್ಮ ಅಂತಸ್ತು ಹೆಚ್ಚು ಅಂತ ಕೆಲಸ ಮಾಡಬೇಕು ಹೊರತು ಕಮ್ಮಿ ಆಗುವಂತ ಕೆಲಸ ಮಾಡಬಾರದಮ್ಮ ಭಾಸ್ಕರ್ ನಾನು ಮದುವೆ ಆಗೋದ್ರಿಂದ ನೀನು ಅಪೇಕ್ಷೆ ಪಡ್ತಿರೋ ಅಂತಸ್ತು ಐಶ್ವರ್ಯ ಬರದೆ ಹೋದ್ರು ನಾನು ಬದುಕಿರೋವರೆಗೂ ನೆಮ್ಮದಿಯಾಗಿ ಬಾಳೋಕೆ ಬೇಕಾದಷ್ಟು ತೃಪ್ತಿ ಸಂತೋಷ ಖಂಡಿತ ನನಗೆ ಸಿಗುತ್ತೆ ಅಣ್ಣ ನಿನಗೆ ಸಿಗುತ್ತಮ್ಮ ಆದರೆ ಅದೇ ಸಮಯದಲ್ಲಿ ನಿಮ್ಮ ಅಣ್ಣನ ಗತಿ ಏನಾಗುತ್ತೆ ಯಾರ ಸುಖಕ್ಕೋಸ್ಕರ ಹಗಲು ರಾತ್ರಿ ತುಡುದ್ರು ಯಾರ ಬಾಳು ಭವ್ಯವಾಗಬೇಕು ಅಂತ ನಾನು ಭವಣೆ ಪಟ್ಟೆ ನನ್ನ ಆಸೆ ಎಲ್ಲ ವ್ಯರ್ಥವಾಯಿತು ನಿರಾಶೆ ಆಯಿತು ಅಯ್ಯೋ ನನ್ನ ತಂಗಿ ನನ್ನ ಮಾತು ಕೇಳಲಿಲ್ಲ ನನ್ನ ತಂಗಿ ನನ್ನ ಆಸೆ ನೆರವೇರಿಸಲಿಲ್ಲ ಯಾವ ತಂಗಿ ಮೇಲೆ ನಾನು ಪಂಚ ಪ್ರಾಣ ಹಾಕಿದ್ದು ಅದೇ ತಂಗಿ ನನ್ನ ಮಾತು ಕೇಳದ ನನಗೆ ಮೋಸ ಮಾಡು ಹೋದ್ಲು ಅಂತ ಮುಂದೇನು ನುಡಿಬೇಡ ಅಣ್ಣ ನಂಗೋಸ್ಕರ ನೀನು ಕೊರಗೋದು ಬೇಡ
ಭಾಸ್ಕರ್ ನಾನು ಮದುವೆ ಆಗೋದಿಲ್ಲ ಅಣ್ಣ, ಸಂಪೂರ್ಣವಾಗಿ ಮರ್ತು ಬಿಡ್ತೇನೆ. ವಸಂತ ನಿಜವಾಗ್ಲು ಅಣ್ಣ, ಅಣ್ಣ ನನ್ನೊಂದು ಮಾತು ನಡೆಸ್ಕೊಡ್ತೀಯ? ಹೇಳಮ್ಮ, ಅದೆಷ್ಟೇ ಕಷ್ಟ ಆದ್ರೂ ನಾನು ನಡೆಸ್ಕೊಡ್ತೀನಿ ಹೇಳಮ್ಮ. ಸತ್ಯವಾಗ್ಲು? ಖಂಡಿತವಾಗಿ ನಡೆಸ್ಕೊಡ್ತೀನಿ ಹೇಳಮ್ಮ. ನಿನ್ ಕೈಯಾರ ಒಂದೇ ಒಂದ್ ತೊಟ್ಟು ವಿಷ ಕೊಟ್ಬಿಡ ಅಣ್ಣ. ವಸಂತ ಏನಮ್ಮ ನೀನ್ ಹೇಳ್ತಾ ಇರೋದು? ನಿನಗೆ ಹುಚ್ಚಿಡ್ತಿದೇನು? ಹೌದಣ್ಣ, ಅವ್ರನ್ನ ಮರ್ತು ಬಾಳ್ಬೇಕು ಅಂದ್ರೆ ನನ್ಗೆ ನಿಜವಾಗ್ಲೂ ಹುಚ್ಚೇ ಹಿಡಿದು ಬಿಡುತ್ತೆ. ನೆಮ್ಮದಿಯಾಗಿ ಬಾಳಕಂತೂ ಅವಕಾಶ ಇಲ್ಲ ಅಂತಿದ್ದೆ, ನೆಮ್ಮದಿಯಾಗಿ ಸಾಯಕಾದ್ರೆ ಅವಕಾಶ ಮಾಡ್ಕೊಳ್ಳಣ್ಣ. ನಿನ್ ಕೈ ಮೂಲೆ ಕೇಳ್ಕೊಳ್ತೀನಿ, ಅವಕಾಶ ಮಾಡ್ಕೊಳ್ಳಣ್ಣ. ಅಳ್ಬೇಡಮ್ಮ, ಅಳ್ಬೇಡ, ಸಮಾಧಾನ ತಗೊಮ್ಮ, ಸಮಾಧಾನ. ವಸಂತ ನೀನ್ ಹತ್ರ ನನ್ನಿಂದ ನೋಡಕ್ಕಾಗಲ್ಲಮ್ಮ, ನಿನ್ ಇಷ್ಟಂತೆ ಆಗ್ಲಿ, ಈಗ ಸಮಾಧಾನ ಆಗ್ತೀನಮ್ಮ. ಅಲ್ಲ, ಯಾವತ್ತಾದ್ರೂ ನಾನು ನಿನ್ನ ಆಸೆಗೆ ಅಡ್ಡಿ ಬಂದಿದ್ದೇನಮ್ಮ, ನೀನ್ ಅವನ ಮೇಲೆ ಎಂಥ ಪ್ರೀತಿ ಇಟ್ಟಿದ್ಯಾ ಅಂತ ನಾನು ಪರೀಕ್ಷೆ ಮಾಡಿದೆ ಅಷ್ಟೇ ಅಮ್ಮ. ಹೋಗಣ್ಣ, ಒಂದ್ ನಿಮಿಷದಲ್ಲಿ ನನ್ನ ಜೀವನ ನಡುಗೋ ಹಾಗೆ ಮಾಡ್ಬಿಟ್ಟಿಯಲ್ಲ. ಹುಚ್ಚಿ, ಅಷ್ಟೊಂದು ಹೆದರದೇನು? ಈಗೆಲ್ಲ ಸರಿ ಹೋಯ್ತಾನೆ ನೋಡು. ನಗನಗ್ತಾ ಹೋಗಿ ಭಾಸ್ಕರ್ ಹೇಳು, ಇವತ್ತು ರಾತ್ರಿ 8 ಗಂಟೆ ಸರಿಯಾಗಿ ಬಂದು ನಮ್ಮ ಅಣ್ಣನ್ ನೋಡು ಅಂತ, ಅವನ್ ಬರಲಿ ನಿನ್ ಮದುವೆ ವಿಚಾರ ಮಾತಾಡಿ ಇವತ್ತೇ ಒಂದು ತೀರ್ಮಾನ ಮಾಡ್ತೀನಿ. ಯಾಕೆ ಯಾಕೆ ವಸಂತ, ಏನಾಯ್ತು? ಏನೋ ಕನಸು. ಕನಸು? ಹಾ ಹಾ, ಏನ್ ಕಂಡೆ ಕನಸಿನಲ್ಲಿ? ನಮ್ಮಿಬ್ಬರಿಗೂ ಮದುವೆ ಆಗಿ ಹೋಗಿತ್ತು. ಗುಡ್. ನೀವು ನಂಗೋಸ್ಕರ ರೂಮ್ ನಲ್ಲಿ ಕಾಯ್ತಾ ಇದ್ರಿ, ನಾನ್ ಹಾಲು ತಗೊಂಡು ನಿಧಾನವಾಗಿ ಒಳಗ್ ಬಂದೆ. ವೆರಿ ಗುಡ್. ಹತ್ರ ಬಂದೆ. ನೀವು? ನಾನು? ನನ್ನ? ನಿನ್ನ? ಏನ್ ಮತ್ತೆ ಅಲ್ಲಿಗೆ ನಿಲ್ಸ್ಬಿಟ್ಟಲ್ಲ? ನಾನ್ ಹೇಳಲ್ಲ, ನನ್ಗೊಂಥರ ಆಗುತ್ತೆ. ನೀನ್ ಅರ್ಧದಲ್ಲೇ ನಿಲ್ಸ್ಬಿಟ್ರೆ ನನಗೂ ಒಂಥರ ಆಗುತ್ತೆ. ವಸಂತ, ನೀನ್ ಕಂಡಿದ್ದು ಕನಸು, ಅದರಲ್ಲೂ ಹಗಲ ಕನಸು ಅಂದ ಮೇಲೆ ಇದು ಅಸಾಧ್ಯವೇ? ಇದು ಸಾಧ್ಯ ಅಂತ ಸಾಧಿಸಿ ತೋರ್ಸೋಕೆ ಇವತ್ತು ರಾತ್ರಿ ನಮ್ಮಣ್ಣ ನೋಡಿ ಅಂತ ಹೇಳಿದ್ರು. ಸರಿ, ಏನ್ ಹೇಳ್ತೀರಾ? ನೀ ಹೇಳಿದ್ಮೇಲೆ ನಾನೇನ್ ಹೇಳೋ ಹಾಗಿದೆ? ಆಲ್ ರೈಟ್. ಹಲೋ ವಸಂತ. ಹಲೋ, ಬನ್ನಿ ಬನ್ನಿ, ನಿಮ್ಗೋಸ್ಕರ 1 ಗಂಟೆಯಿಂದ ಕಾಯ್ತಾ ಇದ್ದೀನಿ. 8 ಗಂಟೆ ತಾನೆ ಬಾ ಅಂತ ಹೇಳಿದ್ದು. ಅರ್ಧ ಗಂಟೆ ಮುಂಚೆ ಬಂದಿದ್ರೆ ಏನಾಗ್ತಿತ್ತು? ಬಂದಿದ್ರೆ ಚೆನ್ನಾಗೇನೋ ಇರ್ತಿತ್ತು. ಹಾ, ನಿಮ್ಮ ಅಣ್ಣ ಇದಾರೇನು? ಇದೆ ಅಣ್ಣ. ಅಣ್ಣ ಹಲೋ ಮಿಸ್ಟರ್ ಭಾಸ್ಕರ್. ಹಾ, ವಸಂತ ಕುಡಿಯೋದಕ್ಕೆ ಏನಾದ್ರೆ ಸೀನಿಯರ್ ಪೇಪರ್ ಮಾಡ್ತಾ ಉಂಟು. ಓಕೆ, ಬನ್ನಿ. ಯು ಆರ್ ನೋ ಮೋರ್ ಮೈ ಸರ್ವೆಂಟ್. ಪರವಾಗಿಲ್ಲ ಭಾಸ್ಕರ್. ಹಾ, ನಾನು ಯಾರು ಗೊತ್ತಿದೆ ತಾನೆ? ಗೊತ್ತು, ನೀನೊಬ್ಬ ಕಳ್ಳ, ದರೋಡೆಗಾರ. ಇಷ್ಟೆಲ್ಲ ಯಾರಕ್ಕೋಸ್ಕರ ಮಾಡ್ತಾ ಇದ್ದೀನಿ ಅನ್ನೋದು ನಿನಗೆ ಗೊತ್ತು? ಓಹೋ, ಅದು ಗೊತ್ತು. ಸುಲಭವಾಗಿ ಶ್ರೀಮಂತನಾಗ್ಬಿಡ್ಬೇಕು, ನಿನ್ ತಂಗಿನ ಸುಖವಾಗಿತ್ತಿರ್ಬೇಕು ಅಂತ. ಕರೆಕ್ಟ್. ನನ್ನ ಜೀವನದ ಆಸೆ ನನ್ನ ತಂಗಿಯ ಸುಖ, ನನ್ನ ಬಾಳಿನ ಒಂದೇ ಗುರಿ ನನ್ನ ತಂಗಿಯ ಸಂತೋಷ. ಇದಕ್ಕೆ ಯಾರಾದ್ರೂ ಅಡ್ಡಿ ಬಂದ್ರೆ ಸಫಾ. ಕರೆಕ್ಟ್. ಕಮ್ ಟು ದ ಪಾಯಿಂಟ್, ಕೂತ್ಕೋ ಭಾಸ್ಕರ್. ಈಗ ನನ್ನ ತಂಗಿ ಸುಖ ಸಂತೋಷಕ್ಕೆ ಅಡ್ಡಿ ಬಂದಿರೋ ನೀನು, ನಿನ್ನನ್ನು ನಾನು ಮಾಡ್ಬೋದಲ್ಲ? ಮಾಡ್ಬಹುದು, ಅವಕಾಶ ಕೊಟ್ರೆ ಮಾಡಬಹುದು. ಅಯ್ಯೋ ಹುಚ್ಚ, ನಿನ್ನ ತಂಗಿ ಇಲ್ಲಿದ್ದ ಹಾಗೆ ನನ್ನ ಹತ್ರ ನೆಮ್ಮದಿಯಾಗಿರ್ತಾಳೆ, ಏನು ಯೋಚನೆ ಮಾಡಬೇಡ. ಅದು ನೀನ್ ಯಾರು ಅಂತ ಅವಳಿಗೆ ಗೊತ್ತಾಗಬೇಕು. ಕಳ್ಳನ ಕೈ ಹಿಡಿದವಳು ಯಾವತ್ತೂ ಸುಖವಾಗಿರಲ್ಲ ಭಾಸ್ಕರ್. ಎಷ್ಟು ಚೆನ್ನಾಗಿ ತಿಳ್ಕೊಂಡಿದೀಯ ನೀನು. ಏನಂತೆ, ಕಳ್ಳನ ಕೈ ಹಿಡಿದವಳು ಯಾರು ಸುಖವಾಗಿರೋಲ್ಲ ಅಲ್ವೇ? ನೀನು ಕಳ್ಳ, ಕೃಷ್ಣರಾಜ್ ಅವ್ರ ಮಗಳನ್ನ ಮದುವೆ ಮಾಡ್ಕೊಳ್ಬೇಕು ಅಂತ ಪ್ರಯತ್ನ ಪಡ್ತಾ ಇಲ್ಲ ನೀನು? ಅದು ನನ್ನ ಅದೃಷ್ಟ. ಇದು ನನ್ನ ಅದೃಷ್ಟ. ಕೃಷ್ಣರಾಜುಗೆ ನನ್ನ ಪೂರ್ವಾಪರಗಳು ಗೊತ್ತಿಲ್ಲ, ಆದರೆ ನಿನ್ನಲ್ಲ ನನಗೆ ಗೊತ್ತು. ಇದು ನಿನ್ನ ದುರದೃಷ್ಟ. ಅದೃಷ್ಟ ಅನ್ನೋದು ಚಕ್ರ ಇದ್ದ ಹಾಗೆ, ಅದ್ ಯಾವಾಗ ಯಾರ ಕಡೆ ಬೇಕಾದ್ರೂ ತಿರುಗಬಹುದು. ಮಾತಿನಲ್ಲಿ ನೀನ್ ತುಂಬಾ ಜಾಣ. ನೀನು ಅಷ್ಟೇ, ನಾವಿಬ್ರು ಅಷ್ಟೇ. ಒಬ್ರಿಗೊಬ್ರು ಬಲಶಾಲಿಗಳು, ಒಳ್ಳೆ ವಾಚಾಲಿಗಳು ಅಂತ ಅವತ್ತೇ ಅಲ್ಲಿ ಸರ್ವೇ ತಪ್ಪಿನಲ್ಲೇ ತೀರ್ಮಾನ ಮಾಡ್ಕೊಂಡ್ವಲ್ಲ. Oh.
ನಾವಿಬ್ರು ವಾದ ಮಾಡೋದಂತ ಏನು ಪ್ರಯೋಜನವಿಲ್ಲ. ಅಗೋ ನಾನು ಕೊಟ್ಟ ಚೇರ್ಗಳನ್ನ ನನಗೆ ಕಾಣಿಕೆಯಾಗಿ ಹಿಂತಿರುಗಿಸ್ತಾ ಇದೀಯಾ? ಇಲ್ಲ, ಯಾವ ಐಶ್ವರ್ಯಕ್ಕೋಸ್ಕರ ನಿನ್ನ ನೀರು ತಂಡಿ ಕೊಲೆ ಮಾಡಕ್ ಪ್ರಯತ್ನ ಪಟ್ಟನು ಅದೇ ಐಶ್ವರ್ಯ. ತಗೋ ಭಾಸ್ಕರ್, ನಡೆದಂದೆಲ್ಲ ಮರೆತು ಬಿಡು. ಇದುವರೆಗೂ ನಾನು ಕಳ್ಳನಾಗಿ ಬದುಕ್ತಾ ಇದ್ದೆ, ಇನ್ನು ಮುಂದೆ ಒಳ್ಳೆ ಮನುಷ್ಯನಾಗಿ ಬದುಕಬೇಕು ಅಂತ ನಾನು ಆಸೆ ಪಡ್ತಾ ಇದ್ದೀನಿ. ಇದನ್ನ ತಗೊಂಡು ಎಲ್ಲಿಗಾರ ದೂರ ಹೊರಟೋದು ನನ್ನ ನನ್ನ ತಂಗಿನ ನೆಮ್ಮದಿಯಾಗಿ ಬಾಳಕ್ಕೆ ಬಿಡು ಭಾಸ್ಕರ್. ಎಷ್ಟು ನಿಧಾನ ಬುದ್ಧಿವಂತನಾಗ್ತಾ ಇದ್ದೀಯ ರೈಲು ಹೋದ್ಮೇಲೆ ಟಿಕೆಟ್ ತಗೊಂಡಾಗೆ. ಅಲ್ಲ, ನನ್ನನ್ನು ಕೊಲ್ಲೋದಕ್ಕೆ ಮಾಡೋ ಪ್ರಯತ್ನ ಎಲ್ಲ ಮಾಡಿ ಅದು ಅಸಾಧ್ಯ ಅಂತ ಗೊತ್ತಾದ ಮೇಲೆ ಈಗ ಪ್ರಾಮಾಣಿಕನಾಗಿರ್ಬೇಕು ಅಂತ ನೋಡ್ತಾ ಇದ್ದೀಯ ವೃದ್ಧನಾರಿ ಪತಿವ್ರತ ಹಾಗೆ. ಆವತ್ ನಾವಿಬ್ರು ಮಾತನಾಡ್ಕೊಂಡ ಪ್ರಕಾರ ನನಗೆ ಕೊಡಬೇಕಾದ ಅರ್ಧ ಭಾಗ ಕೊಟ್ಟು ಬಿಟ್ಟಿದ್ರೆ ನನ್ನಷ್ಟಕ್ಕೆ ನಾನು ನಿಮ್ಮದಿಯಾಗಿ ಹೊರಟೋಗ್ತಾ ಇದ್ನೋ? ಈ ತಾಪತ್ರ ಏನಿರ್ತಿರ್ಲಿಲ್ವೋ? ಈಗ ನಾವಿಬ್ರು ಅಸಾಧ್ಯರಾಗಿದ್ದೀವಿ. ನೀನು ಬುದ್ಧಿವಂತ, ನಾನು ಬುದ್ಧಿವಂತ, ನೀನು ಬಲಶಾಲಿ, ನಾನು ಬಲಶಾಲಿ. ನೀನು ಚಾಪೆ ಕೆಳಗಡೆ ತೂರಿದ್ರೆ ನಾನು ರಂಗೋಲೆ ಕೆಳಗಡೆ ತೂರ್ತೀನಿ. ಯಾವುದೇ ವ್ಯವಹಾರ ಮಾಡಿದ್ರು ಅದ್ರ ನಾವಿಬ್ರು ಭಾಗಸ್ಥರಾಗಿರ್ಬೇಕು ಅಂತ ಆವತ್ ನಾವು ತೀರ್ಮಾನ ಮಾಡ್ಕೊಂಡಿದ್ದೀನಿ ಜ್ಞಾಪಕ ಇದೆ ತಾನೆ? ಆ ಕರಾರನ ಪ್ರಕಾರ ಈಗ ನಿನ್ನ ಆಸ್ತಿಯಲ್ಲಿ ನನಗೆ ಅರ್ಧ ಭಾಗ ಬರಬೇಕು. ಈ ಎಸ್ಟೇಟ್ಗೆ, ಈ ಕಾಫಿ ತೋಟಕ್ಕೆ ನಾವಿಬ್ರು ಸಮಾನ ಹಕ್ಕುದಾರರು. ಏನಂದೆ? ಐ ಸೇ ಐ ಆಮ್ ಯುವರ್ ಈಕ್ವಲ್ ಪಾರ್ಟ್ನರ್. ಸ್ವಲ್ಪ ಸ್ವಲ್ಪ ಸಮಾಧಾನ ತಗೋ, ನನ್ನ ಮಾತಿನ ಮುಗಿದಿಲ್ಲ ಕೇಳು. ನನ್ನ ನಿನ್ನ ಪಾರ್ಟ್ನರ್ ಅಂತ ಒಪ್ಕೊಳ್ಳೋದಲ್ಲದೆ ನೀನು ಗೀತನ ಕೈ ಹಿಡಿದು ಸಂಸಾರಿ ಆಗೋ ಸಮಯದಲ್ಲೇ ನಾನು ನಿನ್ ತಂಗಿ ಕೈ ಹಿಡಿದು ಸಂಸಾರಿ ಆಗೋ ಹಾಗೆ ಮಾಡ್ಬೇಕು. ಯಾಕೆಂದ್ರೆ ಆಫ್ಟರ್ ಆಲ್ ವಿ ಆರ್ ಈಕ್ವಲ್ ಸ್ಟ್ರೆಂತ್ ನೋಡು. ಭಾಸ್ಕರ್ ಅತಿ ಆಸೆ ಗತಿ ಕೇಳು, ಗರಿ ಸಿಕ್ಸ್ಕೊಂಡು ಮಾತ್ರಕ್ಕೆ ಕೆಂಗುತ್ತ ನವಿಲಾಗಲ್ಲ. ಅದೇ ಈಗ ಯಾವ್ದು ಕೆಂಪುತ್ತ ಯಾವ್ದು ನವಿಲು ಅಂತ ನೋಡ್ಬೇಕಾಗಿದೆ. ವೆರಿ ಗುಡ್ ಎಕ್ಸಾಂಪಲ್. ಭಾಸ್ಕರ್ ನಾನು ಕೊಡೋ ಕಾಣಿಕೆ ಬೇಡ ಅಂತಿದ್ದಾರೆ. ಹೌದು, ನನಗೆ ಇಷ್ಟು ಸಾಲದು, ಇನ್ನೂ ಅಷ್ಟು ಬೇಕು ಅಂತ ಚೌಕಾಸಿ ಮಾಡ್ತಾ ಇದ್ದೀನಿ ಅಷ್ಟೇ. ತಗೊಳ್ಳಿ ಭಾಸ್ಕರ್. ಥ್ಯಾಂಕ್ ಯು. ನಮ್ಮೆಲ್ಲರ ಸುಖ ಸಂತೋಷಕ್ಕಾಗಿ, ಅದರಲ್ಲೂ ನಮ್ಮಿಬ್ಬರು ವಿಶ್ವಾಸದ ಕುರು ಹಾಗೆ ಇದನ್ನ ನೀವು ತಗೊಳ್ಳಿ, ಇದನ್ನ ಅಂತ. ಯಾಕೆ ಯಾಕೆ ನೀವು ತಗೊಳಲ್ಲ? ಸಾರಿ, ಹೆಲ್ತ್ ಸರಿ ಇಲ್ಲ. ಅಯ್ಯೋ, ಬರೀ ಕಂಪ್ನಿ ತಾನೇ, ತಗೊಳ್ಳಿ ಜ್ಯೂಸ್, ಅದೇನ್ ಮಾಡಲ್ಲ. ನಿಮ್ಗೇನು ಆಕ್ಷೇಪಣೆ ಇಲ್ಲದೆ ಇದ್ರೆ ನಿಮ್ಮ ಕಂಪನಿ ನಾನು ಕೊಡ್ತೀನಿ. ವಸಂತ, ಭಾಸ್ಕರ್ ಬೇಜಾರು ಮಾಡ್ಕೋತಾರೆ, ನಾನೇ ಕಂಪ್ನಿ ಕೊಡ್ತೀನಿ ಕೊಡು. ವೇಸ್ಟ್ ಮಾಡ್ಬಿಟ್ಟಿಲ್ಲಮ್ಮ, ಸಾರಿ ಭಾಸ್ಕರ್, ಸಾರಿ. ಅಣ್ಣ ನೀವು ಮಾತಾಡ್ತಾ ಇರಿ, ನಾನು ಊಟಕ್ಕೆ ಏರ್ಪಾಟ್ ಮಾಡಿ ಬರ್ತೀನಿ. ಆಲ್ ರೈಟ್. ಇವತ್ತು ನೀವು ಇಲ್ಲೇ ಊಟ ಮಾಡ್ಬೇಕು. ರಾಜಶೇಖರ್, ಇದು ಐದನೇ ಸಲ ನೀನ್ ನನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇರೋದು. ಇದೇ ಕೊನೆ ಸಾರಿ ಆಗಲಿ ಅಂತ ನನ್ನ ಆಸೆ. ಈ ಹಣ ತಗೊಂಡಿರೋದು ಹೊರಟು ಹೋಗೋದಕ್ಕೋಸ್ಕರ ನಾನು ಇಲ್ಲಿ ಬಂದಿಲ್ಲ. ಬೇಡ ಬೇಡ, ಹಠ ಮಾಡಿ ಸಾವಿನ ದವಳೆ ತಲೆ ಕೊಡಬೇಡ. ಸಾವಿನ ದವಳೆ ತಲೆ ಕೊಡ್ತಾ ಇರೋ ನೀನು. ಬನ್ನಿ, ಏನ್ ಹೇಳ್ತ? ಏನ್ ಹೇಳೋಕ್ಕಾಗುತ್ತೆ? ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಇಟ್ ಹ್ಯಾಸ್ ನೋ ಬುಲೆಟ್ಸ್. ಮಿಸ್ಟರ್ ರಾಜಶೇಖರ್, ನಿನ್ನ ಮನೆಯಲ್ಲಿ ನನಗೆ ಶತ್ರುಗಳಿದ್ದಾರೆ. ಬರ್ತೀನಿ. ಗುಡ್ ನೈಟ್. ಗುಡ್ ನೈಟ್. ನನ್ನ ಮನೆಯಲ್ಲಿ ನಾನು ಶತ್ರುಗಳೇ. ಅಣ್ಣ ಭಾಸ್ಕರ್ ಎಲ್ಲಿ? ಈಗ ಹೊರಟೋದಮ್ಮ. ಅವರಿಗೆ ನಿನ್ನ ಮದುವೆ ಮಾಡ್ಕೊಳಕ್ಕೆ ಆಗಲ್ಲ. ಯಾಕೆ? ಅವನಿಗೆ ನಿನ್ನ ಮದುವೆ ಆಗಕ್ ಮನಸ್ಸಿಲ್ಲ ಅಂದಮ್ಮ. ಏನು, ನನ್ನ ಜೊತೆ ಅಷ್ಟೊಂದು ವಿಶ್ವಾಸದಿಂದ ನಡ್ಕೋತಾ ಇದ್ರು? ಎಲ್ಲ ನಾಟಕ ಮಾಡಿದ. ಅವನಿಗೆ ನಿನ್ನ ಮೇಲಲ್ಲಮ್ಮ ಕಣ್ಣು, ನಿನಗಿರೋ ಆಸ್ತಿ ಮೇಲೆ. ನನ್ನ ಆಸ್ತಿ ಪೂರ ಕೊಡು ಅಂತ ಕೇಳ್ದಮ್ಮ. ಅದಕ್ಕೆ ನೀನ್ ಏನಂದೆ ಅಣ್ಣ? ಅಮ್ಮ, ನನಗೆ ನೀನು ಹೆಚ್ಚು, ನನ್ನ ಆಸ್ತಿ ಹೆಚ್ಚು. ಕೊಡೋಣ ಅಂತಲೇ ಇದ್ದೆ. ಆಸ್ತಿಗೋಸ್ಕರ ನಿನ್ನ ಮದುವೆ ಆಗೋನವನು ನಾಳೆ ಕೊನೆವರೆಗೂ ನಿನ್ನ ಸುಖವಾಗಿಟ್ಕೊತಾನೆ. ಚೇ ಚೇ, ಅಳಬೇಡ, ಅಳಬಾರ್ದು, ಸಮಾಧಾನ. ಚೇ ಚೇ ಚೇ, ಇಷ್ಟೇ ಅಮ್ಮ ಪ್ರಪಂಚ.
ನೋಡು, ಮನುಷ್ಯರನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಆಗಲ್ಲ, ಎಲ್ಲ ಗೋಮುಖ ವ್ಯಾಕರಣಗಳು. ಅಳಬೇಡ. ಹ್ಯಾಪಿ ಬರ್ತದೆ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು. ಸ್ನೇಹಿತರೆ, ಈ ಸಂತೋಷ ಸಮಾರಂಭನ ಮತ್ತಷ್ಟು ಕಳೆಗಟ್ಟಿಸೋಕೆ ಈಗ ಸದಾರಮೆ ನಾಟಕದ ಒಂದು ದೃಶ್ಯನ ಅಭಿನಯಿಸಲ್ಪಡುತ್ತೆ. ಕೇಳೆ ಕೇಳೆ ನನ್ನ ಕತೆ ಹೇಳುವೆ, ನನ್ನ ಕತೆ ಕೇಳಿದ ಮ್ಯಾಲೆ ನೀನೇ ಒಲಿವೆ. ಕೇಳೆ ಕೇಳೆ ನನ್ನ ಕತೆ ಹೇಳುವೆ, ನನ್ನ ಕತೆ ಕೇಳಿದ ಮ್ಯಾಲೆ ನೀನೇ ಒಲಿವೆ. ಕತೆ ಕೇಳಿದ ಮ್ಯಾಲೆ ನೀನೇ ಒಲಿವೆ. ಚೆಲುವೆ ಮದುವೆಯಾಗಿ ನನ್ನೊಡನೆ ತೈತಕ ಕುಣಿವೆ, ನನ್ನ ಮದುವೆಯಾಗಿ ನನ್ನೊಡನೆ ತೈತಕ ಕುಣಿವೆ. ಕೈಯ ತಕ ತಕ ಹತಕ, ಕೈಯ ತಕ ತಕ ಹತಕ, ಢುಂಕಿ ನಕ ನಕ್ಕಿ ನಕ, ಅಲೆ ಕಲೆ ಫಲ ಚಮಕ್ ಸ್ವಯ್ಯ. ಹಗಲನ್ನು ಕಂಡರೆ ಚಿನ್ನ ನನಗೆ, ಹಗಲನ್ನು ಕಂಡರೆ ತುಂಬಾ ಭಯ ಕಣ್ಣೆ, ಹೊರಗೆ ತಲೆಯ ಹಾಕೆನೆ, ಬಿಸಿಲ ಕಂಡು ಅರಿಯನೆ. ಕತ್ತಲೆಂದರೆ ನನಗೆ ಚಿನ್ನ, ಕತ್ತಲೆಂದರೆ ನನಗೆ ತುಂಬಾ ಇಷ್ಟ ಕಣಿ, ಬೀದಿ ಬೀದಿ ಅಲೆವೆನೆ, ಮೀಸೆ ತಿರುವಿ ಮೆರೆವೆನೆ. ಎಂಥ ಮನೆಯೇ ಆಗಿರಲಿ, ಎಂಥ ಮನೆಯೇ ಆಗಿರಲಿ, ಕನ್ನ ಹಾಕುವೆ ಇಲ್ಲ ಬೀಗ ಮುರಿಯುವೆ, ಬಿಡದೆ ಎಲ್ಲ ದೋಚುವೆ, ರೇಗಿದರೆ ಸೊಂಟ ಮುರಿಯುವೆ. ಎಲ್ಲ ಬರ್ತೀಯಾ, ಒಂದು ಕೈ ನೋಡ್ತೀಯಾ, ಪಟ ಪಟ ಚಟ ಚಟ ಲಟ ಲಟ, ಪಟ ಪಟ ಚಟ ಚಟ ಲಟ ಲಟ, ಪಟ ಪಟ ಚಟ ಪಟ ಲಟ ಲಟ, ಖಚ ಖಚ ಖಚ. ಹಾಗಾದ್ರೆ ನೀನೊಬ್ಬ ಪಕ್ಕ ಕಳ್ಳ ತಾನೆ? ಹೌದು. ದೊಡ್ಡ ಸುಳ್ಳ ತಾನೆ? ಹೌದೇ ಸತ್ಯ ನಿನ್ನಾಣೆ. ಅಯ್ಯೋ, ಈಗ ನಾನು ಎಲ್ಲಿ ಕರ್ಕೊಂಡು ಹೋಗ್ತೀಯಾ? ಮನೆಗ. ಎಲ್ಲಿದೆ ನಿನ್ ಮನೆ? ಕೇಳೆ, ಊರೂರಲ್ಲಿ ನಮಗಾಗಿ, ಊರೂರಲ್ಲಿ ನಮಗಾಗಿ ದೊಡ್ಡ ಮನೆಗಿದೆ, ಪೊಲೀಸ್ ಕಾವಲದಕ್ಕಿದೆ, ಒಳಗೆ ಭಾರಿ ಮಜವಿದೆ, ಒಳಗೆ ಭಾರಿ ಮಜಾ ಇದೆ. ಜೈಲಲ್ಲಿರ್ಬೇಕಾದವನು ಇಲ್ಲಿಗೆ ಯಾಕೆ ಬಂದೆ? ನಾನು ಹೊಟ್ಟೆ ಉಡ್ಸೋಕೆ. ಇಲ್ಲ ಕಣೆ, ನಿನ್ ಯಾಸಕ್ ದೋಸ್ವಿಯ್ಯ. ಭಾರಿ ಕೇಳಿ ಒಬ್ಬ ಇತ್ತ ಓಡಿ ಬಂದನೆ, ಅವನ ಹಿಡಿಯೇ ಬಂದೆನೆ, ಆಗ ನಿನ್ನ ಕಂಡೆನೆ, ಮೋಹಗೊಂಡೆನೆ, ನಾನು ಮೋಹಗೊಂಡೆನೆ. ಆ ಕೇಳಿ ನಿನ್ ಕೈ ಸಿಗ್ತಾನಾ? ಸಿಗದೇ ಇದ್ರೆ ಬಿಡೋರ್ ಯಾರೇ? ವೇಷ ಕಂಡು ಮೋಸ ಹೋಗು ಮಂಕನಲ್ಲವೇ, ಕಳ್ಳ ನನ್ನ ಮಗನ ಹಿಡಿಯುವ ಛಲವ ಬಿಡುವುದಿಲ್ಲವೇ. ನಟನೆಯಲ್ಲಿ ನಟನೆಯಲ್ಲಿ ಅವನಿಗಿಂತ ನಿಸೀಮ ನಾನೇ, ಭಾರಿ ನಟನ ನಾ ಕಣೆ, ನಾನೇ ರಾಜ ಕಳ್ಳ ಕಣೆ. ನೂರು ಕೆರೆಯ ನೀರ ಕುಡಿದು ಬಂದವ ನಾನೇ, ಅವನ ಸುಮ್ಮನೆ ಬಿಡುವೆನೆ, ನೀರ ಕುಡಿಸದಿರುವೆನೆ. ಶಿವ ಅಂತ ಜಮಾಯಿಸ್ಬಿಡ್ತೀನಿಲೇ, ಅವನ ಗುಟ್ಟು ಗಿಟ್ಟನೆಲ್ಲ ರಟ್ಟು ಮಾಡುವೆ, ಅಂಥ ಪಟ್ಟು ತೋರುವೆ, ಅವನ ಮಟ್ಟ ಹಾಕುವೆ. ಬಚ್ಚಿಟ್ಟ ಬಂಗಾರವ ಚಿನ್ನ, ಬಚ್ಚಿಟ್ಟ ಬಂಗಾರವ ಹೊರಗೆ ತರಿಸುವೆ, ಬಡಿದು ನಿಜವ ನುಡಿಸುವೆ, ಕೈಗೆ ಕೋಳ ತೊಡಿಸುವೆ. ನೀನ್ಯಾಕೆ ಅಳ್ತಿ ಸದಾರಮೆ? ಹೆದರದಿರು, ನಿನ್ನ ನಾನು ಮದುವೆಯಾಗುವೆ, ಆಗಿ ಸುಖದಲ್ಲಿರಿಸುವೆ. ಪಿ ಲಂಗಡಿಲೇ ಲೋ ಲಕ್ಕಿ
ಏನಾಯ್ತ ಸದಾರಮೆ? ಹೊಟ್ಟೆ ನೋವು. ಸೋಡಾ ಬೇಡ. ಸೋಡಾ ಬೇಡ. ಮತ್ತೆ ಏನ್ ಬೇಕು? ನೀರು. ಇರು ನೀರು. ಇರು ಇರು. ಸ್ನೇಹಿತರೆ, ನಿಮಗೊಂದು ಸಿಹಿಯಾದ ಸುದ್ದಿ. ಮುಂದಿನ ತಿಂಗಳು ಇದೇ ಸ್ಥಳದಲ್ಲಿ ವಿಜೃಂಭಣೆಯಿಂದ ನನ್ನ ಮಗಳು ಗೀತಾಳ ಮದುವೆ. ಎರಡು ವರ್ಷದಿಂದ ಅವಳಿಗೆ ತಕ್ಕ ವರನ ಹುಡುಕ್ತಾ ಇದ್ದೆ. ಏನೋ ದೇವರ ದಯೆ, ನಿಮ್ಮೆಲ್ಲರ ಅಭಿಮಾನ ಆಶೀರ್ವಾದದಿಂದ ನಾನು ಅಪೇಕ್ಷೆ ಪಟ್ಟಂತಹ ವರನೇ ನನ್ನ ಕಣ್ಣಿಗೆ ಬಿದ್ದ. ಅದಕ್ಕೆ ಹಿರಿಯರು ಹೇಳೋದು ಕಂಕಣ ಕೂಡ ಬರಬೇಕು ಅಂತ. ನಮ್ಮ ಅಳಿಯನಾಗ್ಲಿರೋ ತರುಣ ಶ್ರೀಮಂತ, ವಿದ್ಯಾವಂತ, ಎಲ್ಲದಕ್ಕೂ ಹೆಚ್ಚಾಗಿ ಗುಣವಂತ. ಯಜಮಾನ್ರೆ ಯಜಮಾನ್ರೆ, ಸುಮ್ಮನೆ ಸಸ್ಪೆನ್ಸ್ ಅಲ್ಲಿ ಇಟ್ಕೊಂಡು ನಮ್ಮನ್ನು ಕೊಳ್ತಾ ಇದ್ದೀರಲ್ಲ, ಆ ಅದೃಷ್ಟವಂತ ಯಾರು ಅಂತ ನಮಗೂ ತಿಳಿಸಿದ್ರೆ ನಾವು ನಿಮ್ ಜೊತೆ ಸೇರ್ಕೊಂಡು ಸಂತೋಷ ಪಡಬಹುದು ಅಂತ. ನಮ್ಮ ಎಸ್ಟೇಟ್ ನಲ್ಲಿ ಇರತಕ್ಕಂತಹ ವ್ಯಕ್ತಿ ಯಾರು? ಯಾರು? ನಿಮ್ಮೆಲ್ಲರೂ ಚಿರಪರಿಚಿತ. ಎಲ್ಲಿ? ಇಲ್ಲಿ ಭಾಸ್ಕರ್. ಭಾಸ್ಕರ್ ಮಿಸ್ಟರ್ ಕೃಷ್ಣರಾಜ್, ನಿಮ್ ಕುಟುಂಬದ ವಿಷಯದಲ್ಲಿ ನಾನು ಬಾಯ ಹಾಕ್ತಾ ಇದ್ದೀನಿ ಅಂತ ನೀವು ತಪ್ಪು ತಿಳ್ಕೋಬಾರ್ದು. ನೀವು ನನ್ನ ಪಾರ್ಟ್ನರ್, ನಿಮ್ಮ ಮೇಲಿನ ಅಭಿಮಾನ, ನಿಮ್ಮ ವಿಶ್ವಾಸಕ್ಕೋಸ್ಕರ ನಾನು ಈ ಮಾತು ಹೇಳಲೇಬೇಕು. ಈ ಭಾಸ್ಕರ್ ಏನು ಯೋಗ್ಯತೆ ನಿಮ್ಮ ಮಗನ ಕೈ ಹಿಡಿಯಕ್ಕೆ? ನೀವು ಆ ಪ್ರಶ್ನೆ ಕೇಳೋದ್ರಲ್ಲಿ ಏನು ತಪ್ಪಿಲ್ಲ ರಾಜಶೇಖರ್. ಭಾಸ್ಕರ್ ವಿಷಯ ಇಷ್ಟು ದಿನ ನಾವ್ ಯಾರು ಸರಿಯಾಗಿ ಅರ್ಥ ಮಾಡ್ಕೊಂಡಿರ್ಲಿಲ್ಲ. ಆತ ಒಬ್ಬ ಪ್ರಾಮಾಣಿಕ ಕೆಲಸಗಾರ ಅನ್ನೋದು ಮಾತ್ರ ಗೊತ್ತಿತ್ತು. ಆದ್ರೆ ಆತ ದೊಡ್ಡ ಕುಟುಂಬಕ್ಕೆ ಸೇರಿದ ವ್ಯಕ್ತಿ ಅಂತ ಅನ್ನೋದು ಈಚೆಗೆ ಗೊತ್ತಾಯ್ತು. ಇವರು ದೊಡ್ಡ ಕುಟುಂಬದವರೇ. ಹೌದು ರಾಜಶೇಖರ್, ಗೀತಳು ಹುಡುತಬ್ಬಕ್ಕೆ ಆತ ಕೊಟ್ಟಿರೋ ಪ್ರೆಸೆಂಟೇಶನ್ ನೋಡಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ಇಲ್ಲಿ ಪ್ರೆಸೆಂಟೇಶನ್ ಕೊಡಮ್ಮ. ಸಾಧಾರಣ ಹುಟ್ಟಿದಬ್ಬದ ನೆನಪಿಗಾಗಿಯೇ ಇಂಥ ಅಮೂಲ್ಯವಾದ ವಸ್ತುವನ್ನು ಕೊಡಬೇಕಾದ್ರೆ ಆತ ಇನ್ನೆಂಥ ಶ್ರೀಮಂತ ಅನ್ನೋದು ನೀವೇ ಊಹಿಸ್ಕೊಳ್ಳಿ. ಇವತ್ತಿನಿಂದ ಭಾಸ್ಕರ್ ಎಸ್ಟೇಟ್ ಮ್ಯಾನೇಜರ್ ಅಲ್ಲ, ಪಾರ್ಟ್ನರ್. ವರದಕ್ಷಿಣೆ ನೆಪದಲ್ಲಿ ನನ್ನ ಪಾರ್ಟ್ನರ್ಶಿಪ್ ನ ಆತನ ಬಿಟ್ಕೊಟ್ಟಿದ್ದೀನಿ. ದಕ್ಷಿಣ ಇಂಡಿಯಾದಲ್ಲೇ ಇಂಥ ಬೆಲೆ ಬಾಳೋ ವಿಗ್ರಹ ಇನ್ನೊಂದಿಲ್ಲ. ವಸಂತ, ಯಾಕೆ ಕಣ್ಣೀರು ಹಾಕ್ತಿದ್ದಿ? ಏನಿಲ್ಲ, ಸಂತೋಷಕ್ಕೆ ಕಣೆ, ಸಂತೋಷಕ್ಕೆ. ಎಲ್ರೂ ಭೋಜನಕ್ಕೆ ದಯ ಮಾಡಿಸ್ಬೇಕು. ಯಾಕೆ ಬಾಗಿಲು ಹಾಕ್ತಾ ಇದೀಯಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಹೇಳು. ಏನದು? ಆ ವಿಗ್ರಹ ಎಲ್ಲಿಂದ ಬಂತು ನಿನಗೆ? ಕಳ್ಳರತ್ರ ಹೇಗೆ ಬರುತ್ತೆ? ಏನಾದ್ರೂ ಕದ್ದೆ ಎಲ್ಲಿಂದ? ಮದ್ರಾಸ್ ಸೆಲ್ವರಾಜ್ ಮನೆಯಿಂದ. ಸುಳ್ಳು, ನನ್ನ ಹತ್ರ ಕದ್ದಿದೆ ಅದನ್ನ. ಆ ವಿಗ್ರಹ ನಂದು. ಹೌದಾ? ಹೌದು. ಜಿಪಿ ಹಾಗಾದ್ರೆ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡು. ಭಗವದ್ಗೀತೆ ಏನು? ಭಗವಂತನ ಕರ್ಕೊಂಡ್ರು ಮುಟ್ಟು ಪ್ರಮಾಣ ಮಾಡ್ತೀನಿ. ಆ ಚಿನ್ನದ ವಿಗ್ರಹ ನಂದು. ಆಹಾ, ನಿಂದು ಅಂತ ಅದ್ರಲ್ಲಿ ಹೆಸರು ಬರೆದಿದ್ಯಾ? ಹೆಸರೇ ಪಡಿಬೇಕು. ಸೆಲ್ವರಾಜ್ ಮನೆಯಿಂದ ನಾನು ಅದನ್ನು ಕದ್ಕೊಂಡು ಬಂದಿದ್ದು. ಹಾಗಾದ್ರೆ ಸೆಲ್ವರಾಜನ್ ಕೊಂದವನು ನೀನೇ? ಹೌದು. ಹೌದಾ? ನಾನೇ ಕೊಲೆ ಮಾಡಿದ್ದು. ಮರ್ಯಾದೆ ಆ ವಿಗ್ರಹ ನನ್ನ ಕೊಡದೆ ಹೋದ್ರೆ ನಿನ್ನ ಕೊಲೆ ಮಾಡ್ಬೇಕಾಗುತ್ತೆ. ಅಬ್ಬಾ, ಈಗ ನನ್ನ ಮನಸ್ಸಿಗೆ ನೆಮ್ಮದಿ ಆಯ್ತು. ನಾನು ಇಷ್ಟು ದಿವಸ ಕಾದಿದ್ದಕ್ಕೆ ಸಾರ್ಥಕವಾಯ್ತು. ಏನಂದ್ರೆ ಮಂಕೆ, ಸೆಲ್ವರಾಜ್ ಹತ್ರ ಇದ್ದಿದ್ದು ಎರಡು ಲಕ್ಷ್ಮಿ ವಿಗ್ರಹಗಳು. ಅದನ್ನ ಕದಿಬೇಕು ಅಂತ ಮನೆ ಒಳಗಡೆ ಹೋದಾಗ ರೂಮ್ ಎಲ್ಲ ಕತ್ಲಾಗಿತ್ತು. ಆತ ಸತ್ ಬಿದ್ದಿದ್ದ. ಅಲ್ಲಿದ್ದ ವಿಗ್ರಹವೂ ಮಾಯವಾಗಿತ್ತು. ಸರಿ, ಹೇಗೋ ಪ್ರಯಾಸ ಪಟ್ಟು ಆ ಇನ್ನೊಂದು ವಿಗ್ರಹನೂ ಹೊಡ್ಕೊಂಡು ಬಂದ್ಬಿಟ್ಟೆ. ಸರಿ, ಇದ್ರ ಜೊತೆ ವಿಗ್ರಹ ಹೇಗಾದ್ರೂ ಸಂಪಾದಿಸಬೇಕು ಅಂತಲೇ ಇಷ್ಟು ದಿವಸ ನಿನ್ನ ಹತ್ರ ಗುಲಾಮಗಿರಿ ಮಾಡ್ಕೊಂಡಿದ್ದು. ಹಾಗಾದ್ರೆ ಸೆಲ್ವರಾಜ್ ಹತ್ರ ಎರಡು ವಿಗ್ರಹಗಳಿದೆ. ಹೌದು. ಈಗ ನನ್ನ ಮಾತಿನಲ್ಲಿ ನಿನ್ನ ನಂಬಿಕೆ ಇಲ್ಲ ಅಂದ್ರೆ ನಡಿ, ನೀನ್ ಇಟ್ಟಿದ್ ಜಾಗದಲ್ಲಿ ವಿಗ್ರಹ ಇದೆಯೋ ಇಲ್ವೋ ನೋಡ್ಕೊಂಡು ಬರೋಣ. ಬೇಡ, ನಾನೇ ಹೋಗಿ ನೋಡ್ತೀನಿ. ನನ್ನ ವಿಗ್ರಹ ಅಲ್ಲಿ ಇರಲಿಲ್ಲ. ಭಾಸ್ಕರ್, ನಿನ್ನ ಸುಮ್ಮನೆ ಬಿಡಲ್ಲ.
ನಿಜ ಮಾಸ್ಕರ್ ಹೇಳಿದಾಗ ಎರಡು ವಿಗ್ರಹನು ಒಂದೇ ತರ ಇದೆಯಲ್ಲ ನೀವು ಸಂಪಾದನೆ ಮಾಡಿರೋ ಆಸ್ತಿ ಅಲ್ಲ ಈ ನಾಲ್ಕು ವರ್ಷ ಕೆಳಗೆ ನೀವು ಮಾಡಿರೋ ಕೈತಂದಿಂದಲೇ ಸಂಪಾದನೆ ಮಾಡಿದ್ದು ಅಂತ ನಮ್ಮ ಅಭಿಪ್ರಾಯ ಸುಳ್ಳು ನಿಜವಾಗ್ಲೂ ನಮ್ಮ ಅಣ್ಣ ಅಂತವನಲ್ಲ ಜನ್ಮದಲ್ಲಿ ಒಬ್ರಿಗೊಂದು ಅನ್ಯಾಯ ಮಾಡಿಲ್ಲ ತನ್ನ ಗೌರವ ಘನತೆಗೋಸ್ಕರ ತನ್ನ ಪ್ರಾಣಾನೇ ಕೊಡೋಕ್ ಸಿದ್ಧವಾಗಿರೋ ನನ್ನ ಅಣ್ಣ ಖಂಡಿತ ಅಂತ ಕೆಲಸ ಮಾಡಿಲ್ಲ ಸರ್ ಓ ಹಾಗೇನು ಮತ್ತೆ ನಿಮ್ಮ ಅಣ್ಣ ಶ್ರೀಮಂತನಾಗಿ ಇಂಡಿಯಾಗೆ ಬಂದಿದ್ದು ಅಂತ ಕೃಷ್ಣರಾಜ ಹೇಳಿದ್ರು ಅವ್ರು ನೋಡಿದ್ದು ನಾವು ಅನುಕೂಲ ಸ್ಥಿತಿಯಲ್ಲಿ ಇದ್ದಾಗ ಅದಕ್ಕೂ ಮುಂಚೆ ನಾವು ತುಂಬಾ ಬಡವರಾಗಿದ್ದೀವಿ ನಮ್ಮಣ್ಣ ನನಗೋಸ್ಕರ ಅದೆಷ್ಟಿಷ್ಟು ಕಷ್ಟಪಟ್ಟನೋ ಆ ದೇವರಿಗೆ ಗೊತ್ತು ದೇಶ ಬಿಟ್ಟು ದೇಶಕ್ಕೆ ಬಂದು ಹಗಲು ರಾತ್ರಿ ಅಂತೆ ದುಡಿದು ಚಾಣಸಂದಿಂದ ವ್ಯಾಪಾರ ಮಾಡಿ ಲಾಭ ಸಂಪಾದಿಸಿ ಬಂದಿದ್ದನ್ನೆಲ್ಲ ಕೂಡಿಟ್ಟು ಇವತ್ತಿ ಸ್ಥಿತಿಯಲ್ಲಿದ್ದಾರೆ ಆಹಾ ವಸಂತ ನಿಮ್ಮಣ್ಣ ವ್ಯಾಪಾರ ಮಾಡ್ದ ಅಂದಿಲ್ಲ ಎಲ್ಲಿ ಮಾಡ್ತಿದ್ದ ಸಿಂಗಪೂರ್ನಲ್ಲೋ ಅಥವಾ ಇಂಡಿಯಾದಲ್ಲಿ ಮತ್ತೆ ಇಲ್ಲಿ ಸೆಟ್ಲ್ ಆಗಿ ಮೂರೇ ವರ್ಷ ಆಯ್ತು ಅಂತ ಕೃಷ್ಣರಾಜ್ ಅವ್ರು ಹೇಳಿದ್ರು ಪರ್ಮನೆಂಟ್ ಆಗಿ ಸೆಟ್ಲ್ ಆಗಿದ್ದು ಮೂರು ವರ್ಷದ ಕೆಳಗೇನೆ ಅದಕ್ಕೆ ಮುಂಚೆ ನೆನೆಸ್ಕೊಂಡಾಗ ಇಲ್ಲಿ ಬಂದ್ಬಿಡ್ತಿದ್ದ ತುಂಬಾ ಸಲ ಬರ್ತಿದ್ದ ಅನ್ನು ಹನ್ನೆರಡು ಸಲ ಬಂದಿದ್ದ ಪರವಾಗಿಲ್ವ ನೀನು ಎಷ್ಟು ಕರೆಕ್ಟ್ ಆಗಿ ಜ್ಞಾಪಕ ಇಟ್ಕೊಂಡಿದ್ಯಾ ಅವನ್ ಯಾವಾಗ್ಲೂ ಒಂದೊಂದ್ಸಲ ಊರಿಗೆ ಹಿಂತಿರುಗಿ ಬರೋವಾಗೆಲ್ಲ ಏನಾದ್ರೂ ಒಂದ್ ಒಳ್ಳೆ ವಸ್ತು ತಗೋ
ಈಗೇನ್ ಹೇಳ್ತೀರಿ? ಬಂದಿರಬಹುದು, ಇಂಡಿಯಾ ಬರೋದೇ ಒಂದು ತಪ್ಪ. ಇಂಡಿಯಾಗ ಬರೋದು ತಪ್ಪಲ್ಲ, ಬಂದು ಕಳ್ತನ ಮಾಡಿದಿರಿ, ಕೊಲೆ ಮಾಡಿದಿರಿ ನೀವು. ಕಳ್ತನ ಕೊಲೆ ನಾನು ಮಾಡಿಲ್ಲ. ನೀವು ಮಾಡ್ಲಿಲ್ಲ? ಇಲ್ಲ. ಸಾವಕಾರ ಸೆಲ್ವರಾಜನ್ ಕೊಲೆ ಮಾಡಿದ್ ಯಾರು? ಯಾರಿಗ್ ಗೊತ್ತು? ಯಾರಿಗ್ ಗೊತ್ತು? ಹಾಗಾದ್ರೆ ಭಗವದ್ಗೀತೆ ಮುಟ್ಟಿ ಪ್ರಮಾಣ ಮಾಡು. ಭಗವದ್ಗೀತೆ ಏನು? ಭಗವಂತನ ಕರ್ಕೊಂಡ್ರೆ ಮುಟ್ಟಿ ಪ್ರಮಾಣ ಮಾಡ್ತೀನಿ. ಆ ಚಿನ್ನದ ವಿಗ್ರಹ ನಂದು. ಆಹಾ, ನಿಂದು ಅಂತ ಅದ್ರಲ್ಲಿ ಹೆಸರು ಬರ್ತಿದ್ಯಾ? ಹೆಸರೇ ಬರೀಬೇಕು. ಸೆಲ್ವರಾಜ ಮನೆಯಿಂದ ನಾನು ಅದನ್ನ ಕತ್ಕೊಂಡ್ ಬಂದಿದ್ದು. ಹಾಗಾದ್ರೆ ಸೆಲ್ವರಾಜನ್ ಕೊಂದವನು ನೀನೇ? ಹೌದು. ಹೌದಾ? ನಾನೇ ಕೊಲೆ ಮಾಡಿದ್ದು. ಮರ್ಯಾದೆ ಆ ವಿಗ್ರಹ ನನ್ನ ಕೊಡದೆ ಹೋದ್ರೆ ನಿನ್ನೂ ಕೊಲೆ ಮಾಡ್ಬೇಕಾಗತ್ತೆ. ಈಗೇನ್ ಹೇಳ್ತೀರಿ? ನನ್ನ ಹಿಡಿದ ಮಾತ್ರಕ್ಕೆ ಏನ್ ಸಾಧಿಸ್ದಂಗ ಆಯ್ತು ಸಾರ್? ಸದಾ ನನ್ನ ನೆರಳನಂತೆ ನನ್ನನ್ನೇ ಹಿಂಬಾಲಿಸ್ತಾ ಇದ್ದ ಆ ಭಾಸ್ಕರನ್ ವೇಷಧಾರಿ ಚೂರಿ ಚಿಕ್ಕಣ್ಣ, ಅವನ್ ಹಿಡೀರಿ ಸಾರ್. ಅವನು ಕಳ್ಳ, ದರೋಡೆಕರ, ಕೊಲೆಗಾರ. ಮೊದಲು ಅವನ ಹಿಡೀರಿ. ಎಸ್, ಬ್ರಿಂಗ್ ಹಿಮ್. ಇವನ್ ತಾನೆ ನೀನ್ ಕೊಲೆ ಆದ ಅಂತ ಹೇಳಿದ್ದು? ಹೌದು. ರಾಜಪ್ಪ, ನೀನಿನ್ನೂ ಸಾಯ್ಲಿಲ್ಲ. ಟೇಕಿನ್, ಇದು ಹೋಗ್ಲಿ ಸರ್. ಅವನು ನನ್ನಂತೆ ಒಂದು ಚಿನ್ನದ ವಿಗ್ರಹ ಕದ್ದಿದ್ದಾರೆ ಸರ್. ವಿಗ್ರಹನ? ಅದು ನೀನ್ ಕದ್ದ ವಿಗ್ರಹ, ಇದು ಡೂಪ್ಲಿಕೇಟ್ ವಿಗ್ರಹ. ಬಂಗಾರದ ವಿಗ್ರಹ ಅಂತ ಕಳ್ಳನ್ನ ಕೊಲೆಗಾರನ ಕಂಡು ಹಿಡಿಬೇಕು ಅಂತಲೇ ನಾವಿಷ್ಟೆಲ್ಲ ನಾಟಕ ಆಡ್ಬೇಕಾಗಿ ಬಂತು ಮಿಸ್ಟರ್ ರಾಜಶೇಖರ್. ನಾಟಕ? ಹೌದು. ಇವರು ನಮ್ಮ ಡಿಪಾರ್ಟ್ಮೆಂಟ್ ಸೇರಿದ ಸಿಐಡಿ ಆಫೀಸರ್ ಮಿಸ್ಟರ್ ಭಾಸ್ಕರ್. ಭಾಸ್ಕರ್? ಸಿಐಡಿ ಭಾಸ್ಕರ್. ಪರಿತ್ರಾಣಾಯ ಸಾಧೂನಾ ವಿನಾಶಾಯ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ. ಯಾವ ಪರಮಾತ್ಮ ಅವತಾರವನ್ನೆತ್ತಿ ದುಷ್ಟನ ಶಿಕ್ಷೆ ಮಾಡಿ ಶಿಷ್ಟನ ರಕ್ಷಣೆ ಮಾಡ್ತಾನೋ ಅದೇ ರೀತಿಯಾಗಿ ನೀವು ಚೂರು ಚಿಕ್ಕಣದಾಗ ಅವತಾರ ಮಾಡಿ ದೇಶಕ್ಕೆ ದೊಡ್ಡ ಉಪಕಾರ ಮಾಡಿದ್ರಿ. ಇದೆಲ್ಲ ಉಪಕಾರದ ಮಾತಿಲ್ಲ ಮಿಸ್ಟರ್ ಗೋಪಾಲ್, ನಮ್ ಕರ್ತವ್ಯ ಅಷ್ಟೇ. ನನ್ನ ಈ ಕಾರ್ಯ ಸುಲಭ ಆಗೋದಕ್ಕೆ ನಮಗೆ ಸಹಾಯ ಮಾಡಿದವರಲ್ಲಿ ಮೊದಲನೆಯವರು ಈ ಗೌರಿ, ಎರಡನೇದು ಈ ಜಿಪ್ಪಿ. ಮಿಸ್ಟರ್ ಕೃಷ್ಣ, ನಿಮ್ ವೇಷ ತೆಗಿಬಹುದು, ನಿಮ್ ಕೆಲಸ ಮುಗೀತು. ಮಿತ್ರ ಭಾಸ್ಕರ್, ಇದೇನಿದು ಮಾಯಾ ಬಜಾರ್? ಒಂದು ಸಂದೇಹ, ನಮ್ಮ ಎಸ್ಟೇಟ್ನಲ್ಲಿರ್ತಕ್ಕಂಥ ಮರ, ಗಿಡ, ಬಳ್ಳಿ, ಕಿಟಕಿ, ಬಾಗಿಲು ಇವುಗಳೆಲ್ಲವೂ ನಿಜವಾದವುಗಳು ಅಥವಾ ಅವು ನಿಮ್ಮ ಸಿಡಿ ಡಿಪಾರ್ಟ್ಮೆಂಟ್ಗೆ ಸೇರಿದವುಗಳು? ಈ ಘನ ಕಾರ್ಯ ಸಾಧಿಸೋದರಲ್ಲಿ ತಮ್ಮ ಸಂಪೂರ್ಣ ಸಹಕಾರ ನೀಡಿದ ಮತ್ತೊಬ್ಬ ಮಹಾ ವ್ಯಕ್ತಿ ಅಂದ್ರೆ ನಮ್ಮ ಕೃಷ್ಣರಾಜವರು. ನನಗೋಸ್ಕರ ತಮ್ಮ ಮಗಳ ಗೀತನಿಗೂ ಅಮೆರಿಕಾದಲ್ಲಿರೋ ಅವ್ರ ಭಾಮೈದನ ಜೊತೆ ಮದುವೆ ಸೆಟ್ಲ್ ಆಗಿದ್ರು. ತುಂಬದ ಸಭೆಯಲ್ಲಿ ನನಗ್ ಕೊಟ್ಟ ಮದುವೆ ಅಂತ ಹೇಳಿದ್ರು. ಇವರ ಈ ಸಹಕಾರದಿಂದ ಈ ಕಾರ್ಯ ಸಾಧ್ಯವಾಯಿತು ಹೊರತು ನನ್ನ ಒಬ್ಬನಿಂದ ಅಲ್ಲ. ಅಳಬೇಡ ವಸಂತ, ನಾನ್ ನನಗಾಗಿ ಚಿಂತಿಸ್ತಾ ಇಲ್ಲಮ್ಮ. ಎಳ್ಳಷ್ಟು ನೋವು ಆಗದೆ ನಿನ್ನ ನಾನು ಸಾಕ್ಬಿಟ್ಟೆ. ನಾನು ಹೋದ ಮೇಲೆ ಈ ಪ್ರಪಂಚದಲ್ಲಿ ಒಂಟಿಯಾಗಿ ನೀನ್ ಕಷ್ಟ ಪಡ್ತೀಯೋ ಅಂತ ನಿನ್ನ ಬಗ್ಗೆ ಚಿಂತಿಸ್ತಾ ಇದ್ದೀನಮ್ಮ. ನೀವೇನು ಯೋಚನೆ ಮಾಡ್ಬೇಡಿ ರಾಜಶೇಖರ್, ನಿಮ್ ತಂಗಿ ವಸಂತನ ಸುಖವಾಗಿ ನೋಡ್ಕೊಳ್ಳೋ ಹೊಣೆ ನಮ್ದು. ಇಷ್ಟಾದ್ರೂ ನನ್ನ ಮೇಲೆ ಈ ಮಮತೆ ಇಟ್ಟಿದ್ದೀರಲ್ಲ ಸರ್, ತುಂಬಾ ಥ್ಯಾಂಕ್ಸ್. ಅಣ್ಣ ವಸಂತ, ಅಳ್ಬೇಡಮ್ಮ ಅಳ್ಬೇಡ, ಧೈರ್ಯವಾಗಿರು. ನೋಡು, ನೀ ನನ್ನ ನಗ್ತಾ ಇರಬೇಕು ಅಂತ ತಾನೇಮ್ಮ ನಾನು ಇಷ್ಟೆಲ್ಲ ಮಾಡಿದ್ದು. ಅಳ್ಬಾರ್ದಮ್ಮ, ಕಂಡೋಡ್ಸ್ಕೊ. ಕೊನೆಗೂ ನೀನು ಮದುವೆ ನೋಡದೆ ನೋಡ್ತಾ ಇದ್ದೀರಲ್ಲಪ್ಪ. ನಿಮ್ ಉದ್ದೇಶ ಒಳ್ಳೇದೇ, ಆದ್ರೂ ನೀವ್ ಅನುಸರಿಸ ದಾರಿ ತಪ್ಪು, ಅದಕ್ಕೆ ನೀವು ಶಿಕ್ಷೆ ಅನುಭವಿಸ್ಲೇಬೇಕು. ನಿಜ ಭಾಸ್ಕರ್, ನಿಜ. ನಾನು ಮಾಡಿದ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸಲೇಬೇಕು. ಭಾಸ್ಕರ್, ನೀವು ಮಾಡಿರೋ ಘನಕಾರ್ಯಕ್ಕೆ ನಿಮ್ಮನ್ನು ಯಾವ ರೀತಿ ಹೊಗಳಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಇಂದು ದೇಶದಲ್ಲಿ ಗೋಮುಖ ವ್ಯಾಘ್ರಗಳಂತಿರೋ ದ್ರೋಹಿಗಳ ಸಂಖ್ಯೆ ದಿನ ದಿನಕ್ಕೆ ವೃದ್ಧಿ ಆಗ್ತಾ ಇದೆ. ನಾಡಿನ ಪ್ರಗತಿಗೆ ಕುಠಾರ ಪ್ರಾಯರಾದಂತ ಇಂಥ ವೇಷಧಾರಿ ಸಮಾಜಘಾತಕರನ್ನು ಕಂಡುಹಿಡಿಯುವ ಕಾರ್ಯದಲ್ಲಿ ನೀವು ತೋರಿರೋ ಜಾಣ್ಮೆ ಅದ್ವಿತೀಯವಾದದ್ದು.
ಈ ನಿಮ್ಮ ಸಾಹಸದಿಂದ ಮೈಸೂರು ದೇಶದ ಪೊಲೀಸ್ ಇಲಾಖೆಯ ಅದರಲ್ಲೂ ಸೇಡಿ ಡಿಪಾರ್ಟ್ಮೆಂಟ್ನ ಘನತೆ ಹೆಚ್ಚಿ ಕೀರ್ತಿ ಇಮ್ಮಡಿಯಾಗಿದೆ. ನಮ್ಮ ದೇಶದ ಪ್ರತಿಯೊಬ್ಬ ತರುಣನು ನಿಮ್ಮ ಹಾಗೆ ನ್ಯಾಯಕ್ಕಾಗಿ ಸತ್ಯಕ್ಕಾಗಿ ದೇಶದ ಹಿತಕ್ಕಾಗಿ ಹೋರಾಡಲಿ ಅಂತ ನನ್ನ ಆಸೆ. ಕೊನೆಯದಾಗಿ ಒಂದು ಮಾತು ಭಾಸ್ಕರ್, ನಮ್ಮ ಜೊತೆ ಭಾಗಸ್ಥರಾದ ರಾಜಶೇಖರ್ ಅವರ ಕೊನೆ ಆಸೆ ನೀವು ಅವ್ರ ತಂಗಿ ಕೈ ಹಿಡಿಲಿ ಅಂತ. ಇದರಿಂದ ಅವರಿಗೆ ವಸಂತನಿಗೆ ಮಾತ್ರ ಅಲ್ಲ ಈ ಎಸ್ಟೇಟ್ ನಲ್ಲಿರೋ ಎಲ್ಲರಿಗೂ ಸಂತೋಷವಾಗುತ್ತೆ. ದಯವಿಟ್ಟು ಸ್ವೀಕರಿಸಿ.